ಸಸ್ನೇಹ ವಂದನೆ ಗೋಖಲೆ ಸಂಸ್ಥೆಯ ಡಿ ವಿ ಜಿ ಸಭಾಂಗಣದಲ್ಲಿ ಇವತ್ತಿನಿಂದ ಮೊದಲುಗೊಂಡು ಮೂರು ದಿನ ಶ್ರೀ ರಾಜಾನಕ ಆನಂದವರ್ಧನಾಚಾರ್ಯರ ಧ್ವನ್ಯಾಲೋಕ ಪ್ರತಿಧ್ವನಿಸಲಿಕ್ಕಿದೆ ಕಾವ್ಯ ಶ್ರದ್ಧೆಯಿಂದ ಇದನ್ನು ಪ್ರಾಯೋಜಿಸಿರುವವರು ಶ್ರೀಮತಿ ಜ್ಯೋತ್ನಾರಾವ್ ಮೇಘನಾ ರಾವ್ ಕಾವ್ಯ ಕಾವ್ಯ ಅಂದರೆ ಸಂಸ್ಕೃತದ ವಿದ್ಯಾರ್ಥಿಗಳ ಪ್ರಕಾರ ಗದ್ಯ ಪದ್ಯ ನಾಟಕ ಎಲ್ಲವೂ ಕಾವ್ಯವೇಯ ಕಾವ್ಯವನ್ನು ನೋಡುವ ಕೇಳುವ ಆಸಕ್ತರು ಬಹಳ ಇರ್ತಾರೆ ಉಮೇದ್ ಬಂದರೆ ತಾವೇ ಅದಕ್ಕೊಂದು ವೇದಿಕೆಯನ್ನು ಪರಿಕಲ್ಪಿಸಿಕೊಟ್ಟರು ಆದರೆ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದ ಶಾಸ್ತ್ರಗ್ರಂಥದ ಕುರಿತು ಆಲೋಡನೆ ಮಾಡಬೇಕಿದ್ರೆ ಚಿಂತನೆ ಮಾಡಬೇಕಿದ್ರೆ ನಿತಾಂತವಾದ ಕಾವ್ಯಶ್ರದ್ಧಾ ಧಾರೆ ಅಖಂಡವಾಗಿ ಎದೆಯ ಹೊಲೆಯ ಹೊಲದಲ್ಲಿ ಹರಿಯುತ್ತಿರಬೇಕಾಗ್ತದೆ ಧ್ವನ್ಯಾಲೋಕ ಅಲಂಕಾರ ಶಾಸ್ತ್ರದ ಕೃತಿ ಸುಮಾರು ಒಂದೂವರೆ ಸಾವಿರ ವರ್ಷದ ಹಿನ್ನೆರಳುಳ್ಳ ಸಂಸ್ಕೃತ ಅಲಂಕಾರ ಶಾಸ್ತ್ರ ಶಾಖೆಯಲ್ಲಿ ಸುಮಾರು ಒಂಬತ್ತನೇ ಶತಮಾನದ ಸುಮಾರಿಗೆ ಕೇಳಿಸಿದ ಕೋಕಿಲ ಧ್ವನಿ ಆನಂದವರ್ಧನನದು ಸ್ವಯಂ ಕವಿಯುವಾದ ಆ ರಸರ್ಷಿ ಕಾವ್ಯ ಸೌಂದರ್ಯದ ದಹರಾಕಾಶದಲ್ಲಿ ವಿಹರಿಸಿದ ವಿಹಂಗಮ ಲಕ್ಷ್ಯ ಲಕ್ಷಣ ಪೂರ್ವಪಕ್ಷ ಪ್ರತಿಪಕ್ಷ ಮಂಡನ ಖಂಡನಗಳ ಶಾಸ್ತ್ರ ಪರಿಭಾಷೆಯ ಕಗ್ಗಾಡಲ್ಲಿ ತಾನು ಕಳೆದು ಹೋಗದೆ ಕಾವ್ಯಾರಣ್ಯದಲ್ಲಿ ಕಾಲಾಡಿಸುವವರಿಗೂ ಬೆಳದಿಂಗಳ ತಣುಪಿನ ಆಹ್ಲಾದವನ್ನು ತೆರೆಗೈಯಲ್ಲಿ ಪೂಸಿದ ಸಹೃದಯ ಈ ಸಹೃದಯ ಎನ್ನುವ ಶಬ್ದ ಆನಂದನವರ್ಧನ ಹೃದಯಕ್ಕೆ ತೀರಾ ಸಮೀಪವಾದದ್ದು ವೈಕಟಿಕಾ ಏವರತ್ನತತ್ವವಿಧ ಸಹೃದಯ ಏವಹಿ ಕಾವ್ಯಾನ ರಸಜ್ಞಾ ಇತ್ಯತ್ರ ನ ಕಸ್ಯ ನ ಕಸ್ಯಾಪಿ ವಿಪ್ರಪತ್ತಿ ಕಾವ್ಯದ ರಸವನ್ನು ಒಳತಳದನಕ ತಿಳಿದವರು ಸಹೃದಯರು ಅನ್ನುತ್ತಾರೆ ಆತ ಇಡೀ ಧ್ವನ್ಯಾಲೋಕದ ನಾಲ್ಕು ಉದ್ಯೋತದುದ್ದಕ್ಕೂ ಅಂದರೆ ಅಧ್ಯಾಯ ಉದ್ಯೋತದುದ್ದಕ್ಕೂ ಆನಂದವರ್ಧನನು ಸಹೃದಯರಿಗೆ ಸಲ್ಲಿಸಿದ ಹೇಮಪೀಠದ ಕಾಂತಿ ಎಲ್ಲೆಲ್ಲೂ ಹರಡಿದೆ ಶಾಸ್ತ್ರಜ್ಞರಿಗಿಂತ ಸಹೃದಯರಿಗೆ ರಸಜ್ಞರಿಗೆ ಆತನ ಮೊದಲ ಮಣೆ ಮನ್ನಣೆ ಆದ್ದರಿಂದಲೇ ಆರಂಭದಲ್ಲೇ ತೇನಭ್ರೂಮಃ ಸಹೃದಯ ತತ್ ತತ್ಸ್ವರೂಪಂ ಎಂದು ಘೋಷಿಸುತ್ತಾನೆ ಆತ ಸಹೃದಯರ ಮನಸ್ಸಿಗೆ ಸಂತೋಷ ಆಗಲಿ ಎಂದು ಧ್ವನಿಯ ಸ್ವರೂಪ ಹೇಳುತ್ತೇನೆ ಎಂದು ಬಿಡೆಯಿಲ್ಲದೆ ಉಗ್ಗಡಿಸುತ್ತಾನೆ ಧ್ವನ್ಯಾಲೋಕಕ್ಕೆ ಸಹೃದಯಾಲೋಕ ಎಂಬ ನಾಮಾಂತರವೂ ಇದೆ ಹೆಸರೇ ಸೂಚಿಸುವಂತೆ ಧ್ವನಿ ಆಲೋಕ ಧ್ವನಿಯನ್ನು ನೋಡುವುದು ಆಲೋಕನ ಹೆಸರೇ ಧ್ವನಿಗರ್ಭಿತವಾಗಿದೆಯಲ್ಲ ಧ್ವನಿ ಇರುವುದು ಕೇಳುವುದಕ್ಕೆ ಆದರೆ ಇಲ್ಲಿ ಆನಂದವರ್ಧನ ಅದರ ಪರಿಶೀಲನೆಗೆ ತೊಡಗುತ್ತಾನೆ ಸೌಂದರ್ಯದ ಗರ್ಭಗುಡಿಯ ಕವಾಟೋದ್ಘಾಟನೆ ಮಾಡಲು ಪ್ರಯತ್ನಿಸಿದ ಪಂಡಿತ ಪರಂಪರೆಯ ಭರತ ಭಾಮಹ ದಂಡಿ ವಾಮನ ರುದ್ರಟ ಶಂಕುಕ ಮೊದಲಾದವರು ರೀತಿ ಗುಣ ಅಲಂಕಾರ ವಕ್ರೋಕ್ತಿ ಇತ್ಯಾದಿ ಮುಖ್ಯ ಲಕ್ಷಣಗಳನ್ನು ಅವರವರ ನಾಗಂದಿಗೆಯ ನೆರಳಲ್ಲಿ ನೆಟ್ಟುಹೋದರು ಶಾಸ್ತ್ರಚಿಂತನೆಯ ದುರ್ಗಮ ಗುಹೆಯಲ್ಲಿ ಧ್ವನಿಯ ಹೊಂಬೆಳಕನ್ನು ಬೆಳಗಿಸಿದವನು ಆನಂದವರ್ಧನ ತನ್ನ ಪೂರ್ವಸೂರಿಗಳ ಹಾದಿಯ ಹುಡಿಯನ್ನು ಮುಡಿಯಲ್ಲಿ ಮುಡಿದೆ ತನ್ನ ಧ್ವನಿತತ್ವವನ್ನು ಆಪ್ತವಾಗಿ ಸೋದಾಹರಣವಾಗಿ ನಿರೂಪಿಸದ ಪ್ರಾಚಾರ್ಯ ಒಂದು ರೀತಿಯಲ್ಲಿ ಆನಂದವರ್ಧನ ಶಾಸ್ತ್ರ ಸಮನ್ವಯಕಾರ ಯಾರ ಬಗೆಗೂ ಕಹಿಯಿಲ್ಲ ಕೊರಗಿಲ್ಲ ನೀವೇ ಯೋಚನೆ ಮಾಡಿ ಸ್ವಾಮಿ ನಿಮಗೇ ತಿಳಿತ್ತೆ ಎನ್ನುವ ಒಲವಿನ ಉಲಿ ಆತನದು ಅಕ್ಷರಶಃ ಶಾಸ್ತ್ರಗಂಧಿಯಾದರೂ ನಮಗೆಲ್ಲ ಪರಿಚಿತವಾದ ವಸ್ತು ವಿಷಯಗಳ ಮೂಲಕ ಶಾಸ್ತ್ರದ ಜಟಿಲ ಜಟೆಯ ಸಿಕ್ಕಿನ ಹುರಿ ಬಿಚ್ಚುವ ಆತನ ಕಥನ ಶೈಲಿ ಸಹೃದಯನನ್ನು ತೆಕ್ಕೆಗೆ ಬಾಚಿಕೊಳ್ಳುತ್ತದೆ ರಸಪ್ರೀತೀತಿಯ ಅನುಭವವನ್ನು ಪರಮ ಪ್ರಮಾಣವಾಗಿ ಸ್ವೀಕರಿಸಿ ಅದರೆದುರು ಎಲ್ಲ ಶಾಸ್ತ್ರ ನಿರ್ಘೋಷವನ್ನು ನಿಮಾಳಿಸಿಬಿಡುತ್ತಾನೆ ಇಡೀ ಲೋಕವೇ ಧ್ವನಿ ಪ್ರಪಂಚ ರಸ ನಿರ್ಭರ ಅಂತ ನಮಗೂ ಅನ್ನಿಸುವಷ್ಟು ದೃಷ್ಟಾಂತವನ್ನು ಲೋಕದ ಪಾತಾಳಿಯಿಂದಲೇ ಎತ್ತಿಕೊಡುತ್ತಾನೆ ಒಂದೊಂದು ಹಂತದಲ್ಲಿ ನಮ್ಮ ನಿತ್ಯದ ವ್ಯವಹಾರದಲ್ಲಿ ನಾವು ಎಷ್ಟು ಧ್ವನಿಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇವಲ್ಲ ಎಂಬ ಅಂತರ್ದರ್ಶನವನ್ನು ನಮಗೆ ಮಾಡಿಸುತ್ತಾನೆ ಆನಂದವರ್ಧನ ಪ್ರಕಾರ ನೀವೇನೇ ಹೆಸರಿಟ್ಟು ತಟ್ಟಿ ತೂಗಿ ಅದು ಧ್ವನಿ ತತ್ವದಲ್ಲೇ ಅಡಕವಾಗಿ ಬಿಡುತ್ತದೆ ಕವಿ ಸಹೃದಯ ಪ್ರತಿಭೆ ಧ್ವನಿ ರಸ ಔಚಿತ್ಯ ಈ ಕೊಂಡಿಯ ಕುಸುರಿಯ ಕೊಬೆಯಲ್ಲೇ ಕಾವ್ಯ ನಿರ್ದೇಶಿತವಾಗಿರುತ್ತದೆ ಒಂದು ವಾಕ್ಯ ಒಂದು ಶಬ್ದ ಒಂದು ಅಕ್ಷರ ಒಂದು ವಿಭಕ್ತಿ ಪ್ರತ್ಯಯ ಪುನರುಕ್ತಿ ಹೀಗೆ ಅಕ್ಷರ ಪ್ರಪಂಚದಲ್ಲಿ ಪ್ರಯೋಗಿಸಲ್ಪಡುವ ಎಲ್ಲ ಸಂಕೇತಗಳು ಧ್ವನಿಂಗತವೇ ಪ್ರತಿಭೆಯ ಹೆದೆಯ ಹದದಲ್ಲಿ ತದನುಗುಣವಾಗಿ ಸೌಂದರ್ಯವನ್ನು ಪ್ರಕಾಶಿಸುತ್ತದೆ ಎಂಬುದು ಆನಂದವರ್ಧನನ ಅಂಬೋಣ ನೋಡುಗ ಕೇಳುಗ ಓದುಗ ಎಲ್ಲರನ್ನೂ ಸಹೃದಯ ಸಹೃದಯರು ಎಂದು ಆಧರಿಸಿದ ಮೊದಲ ಮಹನೀಯ ಆಚಾರ್ಯ ಆನಂದವರ್ಧನ ಬೆರಗು ಬೆಡಗು ಇಲ್ಲದ ಕಬ್ಬ ಬೆಂಡು ಎಂದ ಬೋಧಕ ಇತ್ಯುಕ್ತ ಲಕ್ಷಣ ಯಹ ಧ್ವನಿರ್ವಿಚ್ಯ ಪ್ರಯತ್ನತಃ ಸದ್ಭಿ ಸತ್ಕಾವ್ಯಂ ಕರ್ತು ವಾ ಜ್ಞಾತು ವ ಸಮ್ಯಗ್ ಅಭಿಯುಕ್ತೈ ಇದು ತನಕ ಹೇಳಿದ ಧ್ವನಿಲಕ್ಷಣವನ್ನು ಒಳ್ಳೆಯ ಕಾವ್ಯ ಬರೆಯುವ ಹಾಗೂ ಒಳ್ಳೆಯ ಕಾವ್ಯವನ್ನು ತಿಳಿಯುವ ಬಯಕೆಯುಳ್ಳವರೆಲ್ಲರೂ ಪ್ರಯತ್ನಪೂರ್ವಕವಾಗಿ ಚಿಂತಿಸಬೇಕು ಎಂದು ಮೂರನೇ ಉದ್ಯೋತದ ಕೊನೆಯ ಭಾಗದಲ್ಲಿ ಹೇಳುತ್ತಾನೆ ಆನಂದವರ್ಧನ ಅರಿಯುವವರಿಲ್ಲದೆ ಬರೆಯುವವರಿಗೆ ಬೆಲೆ ಬರದು ಎಂಬ ಧ್ವನಿಯ ಆನಂದವರ್ಧನ ಉದ್ಭಕೃತಿಯಾದ ಧ್ವನ್ಯಾಲೋಕವನ್ನು ಈ ಮುಂದಿನ ಮೂರು ದಿನ ಉಪನ್ಯಾಸಿಸುವ ಶತಾವಧಾನಿ ಡಾಕ್ಟರ್ ಗಣೇಶ್ ಸ್ವತಃ ಕವಿ ಅವರೇ ಗುರುತಿಸಿಕೊಳ್ಳುವಂತೆ ಮೊದಲಿಗೆ ಅವರು ಕಾವ್ಯ ವಿದ್ಯಾರ್ಥಿ ಕಾವ್ಯದ ಆನಂದಕ್ಕಿಂತ ಮಿಗಿಲಾದ ಧನ ಇನ್ನಿಲ್ಲವೆಂದು ಆಕಂಠವಾಗಿ ಉದ್ಗರಿಸುವ ಕಾವ್ಯಾನಂದಧನರು ಗಣೇಶರು ಆದ್ದರಿಂದಲೇ ಆದ್ದರಿಂದಲೇ ಇತರೇತರ ರಸಿಕರ ಸಹೃದಯರ ಅಂದರೆ ನಮ್ಮ ನಿಮ್ಮ ಖುಷಿಯ ಕೋಣೆಯನ್ನು ಕಿಲಕಿಲಿಸುವ ಆನಂದವರ್ಧನರೂ ಹೌದು ಬಹುಶ್ರುತರೂ ಆನಂದವರ್ಧನನ ಧ್ವನ್ಯಾಲೋಕ ಅವಲೋಕ ವಿಚಟ್ ಅವಲೋಕನ ವಿಚಕ್ಷಣರೂ ಆದ ಶ್ರೀ ಗಣೇಶರಿಗೆ ಸಂಸ್ಥೆಯ ಪರವಾಗಿ ಪ್ರಾಯೋಜಕರ ಪರವಾಗಿ ಹಾರ್ದಿಕ ಸಹೃದಯ ಸ್ವಾಗತ ಆನಂದವರ್ಧನನ ಅಂತರಂಗದ ಅಂಗಣಕ್ಕೆ ಅರ್ತಿಯಿಂದ ಆಗಮಿಸಿದ ಸಹೃದಯರಾದ ತಮಗೆ ಆತ್ಮೀಯ ಸ್ವಾಗತ ಧನ್ಯವಾದ ನಮಸ್ಕಾರ ಓಂ ತತ್ಸತ್ ಧ್ವನಿತಿಗಭೀರೇಣ ಕಾವ್ಯತತ್ವರ್ಥವೇಷಿ ಆನಂದವರ್ಧನ ಕಸ್ಯ ನಾಸೀದಾನಂದವರ್ಧನ ಎಲ್ಲರಿಗೆ ನಮಸ್ಕಾರ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ನನಗೆ ತುಂಬ ದೊಡ್ಡ ಉಪಕಾರ ಮಾಡಿದೆ ಒಂದು ಮಹಾಗ್ರಂಥ ನಾನು ಬಹಳ ಬಹಳ ಇಷ್ಟಪಡುವಂಥದ್ದು ಅದರ ಬಗೆಗೆ ಮೂರು ದಿವಸ ಮಾತನಾಡುವ ಅವಕಾಶ ಕೊಟ್ಟಿದೆ ಈ ಮಳೆ ದಿವಸ ಕೂಡ ಶ್ರೋತೃಗಳು ನನ್ನ ಭಾಷಣದ ಮೊಳೆ ಹೊಡೆಸಿಕೊಳ್ಳೋದಕ್ಕೆ ಬಂದಿದ್ದೀರ ಅದರಲ್ಲಿ ಇಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಧ್ವನಿಯ ಅಧ್ವನಿಯಲ್ಲಿ ದಾರಿಯಲ್ಲಿ ಒಂದು ಅಧ್ವಾನ ಆಗಿದೆ ಆನಂದವರ್ಧನನ ಧ್ಯಾನಲೋಕ ಅಂತ ಹೀಗಾಗಿ ಯಾರಿಗಾದರೂ ಧ್ಯಾನ ಮೆಡಿಟೇಷನ್ನು ಇಂಟ್ಯೂಷನ್ನು ಇತ್ಯಾದಿಗಳ ಬಗ್ಗೆ ಏನಾದರೂ ಇಲ್ಲಿ ತಿಳಿವಳಿಕೆ ಬರುತ್ತೆ ಅಂತಿದ್ದರೆ ದಯಮಾಡಿ ಅವರು ಈಗ ಸಭೆಯಿಂದ ಹೊರಗೆ ಹೋದರೆ ಪಾಪ ಅವರಿಗೆ ಕ್ಷೇಮ ಕೂತರೆ ನನಗೇನು ಕಷ್ಟ ಇಲ್ಲ ಯಾಕೆಂದರೆ ಬಹಳ ದೊಡ್ಡ ನಿರಾಶೆ ಆಗುತ್ತೆ ಈಗಷ್ಟೇ ನನ್ನ ಗೆಳೆಯರಾದ ಉಪಾಧ್ಯಾಯರು ತುಂಬ ಮಾರ್ಮಿಕವಾಗಿ ಕಾವ್ಯಮಯವಾಗಿಯೇ ಪ್ರಸ್ತಾವನೆ ಮಾಡಿದ್ದಾರೆ ಅದನ್ನು ಕೇಳಿದ ಮೇಲೆ ಅನಿಸಿರ್ಬಹುದು ಇದು ಯಾವುದೋ ಸಲ್ಲಬಾರದ ಜಾಗಕ್ಕೆ ನಾವು ಬಂದುಬಿಟ್ಟಿದ್ದೀವಿ ಕಾಲಿಡಬಾರದ ಸ್ಥಳಕ್ಕೆ ಕಾಲಿಟ್ಟಿದ್ದೀವಿ ಅಂತ ಆದರೆ ಮತ್ತೊಂದು ಅರ್ಥದಲ್ಲಿ ಹೌದು ಇದು ಧ್ಯಾನ ಲೋಕವೂ ಹೌದು ಧ್ಯಿಯ ಅಯನಂ ಧ್ಯಾನಂ ಅಂತಂದರೆ ಬುದ್ಧಿಯ ಹಾದಿ ಧ್ಯಾನ ಅಂತಂದರೆ ಕಾವ್ಯಾನುಭವ ಅದಕ್ಕೆ ಯಾವ ಲಕ್ಷಣವೇ ಇಲ್ಲ ಅನುಭವಕ್ಕೆ ಲಕ್ಷಣ ಇಲ್ಲ ಆದರೆ ಆ ಅನುಭವ ನಿರ್ವಚನಕ್ಕೆ ಲಕ್ಷಣ ಉಂಟು ಅಂದರೆ ಅನುಭವವನ್ನು ಸಕ್ರಮವಾಗಿ ಮತ್ತೊಬ್ಬರಿಗೆ ಹೇಳುವಾಗ ಅನುಭವದ ನಿರೂಪಣೆ ಮಾಡುವಾಗ ಒಂದು ಶಿಸ್ತು ಬೇಕಾಗುತ್ತೆ ಅಂದರೆ ಅನುಭವದ ಆಲೋಕ ನೋಡುವಿಕೆ ಲೋಕ ಅಂದರೂ ನೋಡುವಿಕೆ ಆಲೋಕ ಅಂದರೂ ನೋಡುವಿಕೆ ಹೀಗಾಗಿ ಆ ಒಂದು ಧ್ಯಾನದ ಬುದ್ಧಿಯ ದಾರಿಯ ಆಲೋಕನ ಅಂದರೆ ಶಾಸ್ತ್ರ ವಿಶ್ಲೇಷಣ ಅಂತ ಅದು ಎಂಥದ್ದರದು ಆನಂದವರ್ಧನದ ಆನಂದವರ್ಧನನ ಆನಂದವನ್ನು ಹೆಚ್ಚು ಮಾಡುವುದು ಕಾವ್ಯ ಅದರದ ಬೌದ್ಧಿಕವಾದ ಆಯಾಮ ಆನಂದವರ್ಧನದ ಆನಂದವರ್ಧನನ ಧ್ಯಾನ ಅಂದರೆ ಬುದ್ಧಿಯ ದಾರಿಯ ಕಾವ್ಯದ ಆನಂದದ ಒಂದು ಬುದ್ಧಿಯ ಜಾಡ್ ಯಾವುದಿದೆ ದ ಇಂಟೆಲೆಕ್ಚುಯಲ್ ಡೈಮೆನ್ಷನ್ ಆಫ್ ಲಿಟ್ರೇಚರ್ ಅಂತ ಏನಿದೆ ಅದರ ಆಲೋಕ ಅಂದರೆ ಅವರು ತಪ್ಪು ಮಾಡಿದ್ರು ಸರಿ ಮಾಡಿದ್ದಾರೆ ಅಂತ ಹೇಳಬಹುದು ಆದರೆ ನಮ್ಮ ಅಪುರಾಣೆ ಇಷ್ಟೆಲ್ಲ ಯೋಚನೆ ಮಾಡಿ ಅವರು ತಪ್ಪು ಮಾಡಿಲ್ಲ ಇರಲಿ ಈ ಕಲಾ ಮೀಮಾಂಸೆಯ ಬಗ್ಗೆನೇ ಇಟ್ ಇಸ್ ದಿ ಸೈನ್ಸ್ ಆಫ್ ದಿ ಆರ್ಟ್ ಆಫ್ ಬೋರಿಂಗ್ ಅಂತ ಹೇಳುವುದುಂಟು ಅದು ನೀರಸತೆಯನ್ನು ತಂದುಕೊಡುವ ಒಂದು ಕಲೆಯ ವಿಜ್ಞಾನ ಅಂತ ಕಲೆ ಅದು ನಮಗೆ ತಲೆ ಚಿಟ್ಟ ಹಿಡಿಸ್ತಕ್ಕಂಥ ಬೋರ್ಡಮ್ ಅಂತ ಆದರೆ ಅದರ ಮೀಮಾಂಸೆ ಅದರ ವಿಜ್ಞಾನವನ್ನು ಹೇಳುವಂಥದ್ದು ಅಂತ ಹೀಗಿರುವಾಗ ಧ್ವನಿ ಸಿದ್ಧಾಂತದಂಥ ಗಹನವಾದದ್ದನ್ನು ಕೇಳುವುದಕ್ಕೆ ತಾವು ಬಂದಿದ್ದೀರಾ ಇಷ್ಟು ಜನ ಅನ್ನೋದು ಆಶ್ಚರ್ಯ ಆನಂದ ಭಯ ಎಲ್ಲವನ್ನೂ ಉಂಟು ಮಾಡ್ತಾ ಇದೆ ಇರಲಿ ಹೇಳಂತೂ ಹೇಳಬೇಕು ಬಹಳ ವಿರಳವಾದ ಅವಕಾಶ ನಾನು ಧ್ವನಿಯಾಲೋಕ ಹಲವು ಬಾರಿ ಪಾಠ ಮಾಡಿದ್ದುಂಟು ಭಾಗಶಃ ಪೂರ್ಣವಾಗಿ ಎಲ್ಲ ಅದರ ಬಗ್ಗೆ ಅನೇಕ ವಿಚಾರಗೋಷ್ಠಿಗಳಲ್ಲಿ ಪಾಲ್ಗೊಂಡದ್ದುಂಟು ಹೀಗೆ ಕೆಲವರು ತುಂಬ ತಿಳಿದವರಿದ್ದೀರಿ ಕೆಲವರಿಗೆ ಇದು ಇದಂ ಪ್ರಥಮವಾಗಿ ಶಬ್ದವೇ ಹೊಸದಿರಬಹುದು ಇಷ್ಟು ಅಂತರ ಇರುವಂಥ ಶ್ರೋತ್ರವರ್ಗಕ್ಕೆ ಭಾಷಣವಾಗಿ ಹೇಳುವಂಥ ಅವಕಾಶ ಆ ಒಂದು ಸವಾಲು ನನಗೆ ಎದುರಾದದ್ದಿಲ್ಲ ಯಥಾಮತಿ ನಿರ್ವಾಹ ಮಾಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ನನಗೆ ವ್ಯಾಸಂಗ ಸಾಮಗ್ರಿಯನ್ನು ತಿಳುವಳಿಕೆಯನ್ನು ಇಡೀ ಕಾವ್ಯಶಾಸ್ತ್ರ ಚಿಂತನೆಯನ್ನು ನನ್ನಲ್ಲಿ ತುಂಬಿಕೊಟ್ಟಂಥವರು ನನ್ನ ಪೂಜ್ಯ ಗುರುಗಳು ಯಾರ ಪದತಲದಲ್ಲಿ ಸಾಕ್ಷಾತ್ ಕುಳಿತು ಅಧ್ಯಯನ ಮಾಡುವ ಅವಕಾಶ ಬರದೇ ಇದ್ದರೂ ಯಾರ ಗ್ರಂಥಗಳ ಮೂಲಕ ಮತ್ತು ನೇರವಾಗಿ ಅವರನ್ನು ಆಗಿಂದಾಗಿ ಹೋಗಿ ಮಾತನಾಡುವ ಒಂದು ಅವಕಾಶದ ಮೂಲಕ ತಿಳ್ಕೊಳಕ್ಕಾಯಿತು ಅಂಥ ಮಹನೀಯರು ಅಭಿನವ ಆನಂದವರ್ಧನ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರಿಗೆ ಮತ್ತೆ ಮತ್ತೆ ನಮಸ್ಕಾರ ಸಲ್ಲಿಸ್ತೀನಿ ಅಮೂರ್ತ ಶಾಸ್ತ್ರ ವಿಜ್ಞಾನೆ ಮೂರ್ತಿಮಾನ್ ಗುರುರೇವ ಮೇ ಕೃಷ್ಣೋಪಿ ಶುಕ್ಲ ಕೀರ್ತಿಯಲ್ಲಿ ಯ ಇದು ಅಮೂರ್ತವಾದ ಶಾಸ್ತ್ರ ಅಬ್ಸ್ಟ್ರಾಕ್ಟ್ ಸೈನ್ಸ್ ಇದು ಹಾಗಿದ್ದರೂ ನನಗೆ ಮೂರ್ತಿಮತ್ತಾದ ಗುರುವಾದವರು ಕೆ ಕೃಷ್ಣಮೂರ್ತಿಯವರು ಅವರ ಹೆಸರು ಕೃಷ್ಣ ಕಪ್ಪು ಆದರೆ ಅವರ ಈ ಒಂದು ಕಾವ್ಯಶಾಸ್ತ್ರ ಮರ್ಮಜ್ಞತೆಯ ಕೀರ್ತಿ ಸದಾ ಧವಳ ಎಲ್ಲ ಕಾಲದಲ್ಲೂ ಇರತಕ್ಕಂಥದ್ದು ಅವರು ನನ್ನ ಗುರುಗಳು ಅನ್ನುವ ಹೆಮ್ಮೆ ಅವರು ನನ್ನ ಎಲ್ಲ ಸಾಕ್ಷಾತ್ ಶಿಷ್ಯರಿಗಿಂತ ನೀನು ಉತ್ತಮ ಅಂತ ಪಾಪ ಉದಾರತೆಯಿಂದ ಹೇಳಿದ್ರು ಹಾಗಾಗಿ ನನ್ನನ್ನು ಶಿಷ್ಯ ಅಂತ ಅಂಗೀಕರಿಸಿದ್ದಾರೆ ಎನ್ನುವ ಧನ್ಯತೆಯ ಭಾವ ನನಗುಂಟು ಅವರ ಬರವಣಿಗೆಯೇ ನನಗೆ ಭಿಕ್ಷೆ ಏಕೆಂದರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ಸಾವಿರ ವರ್ಷಗಳ ಒಂದು ಸಾಹಿತ್ಯ ಪರಂಪರೆಯಲ್ಲಿ ಸಾಹಿತ್ಯ ಮೀಮಾಂಸೆ ಅನಾಲಿಸಿಸ್ ಆಫ್ ಲಿಟ್ರೇಚರ್ ಅನ್ನುವುದು ಏನಿದೆ ಅದು ಸಂಸ್ಕೃತ ಪರಂಪರೆಯಲ್ಲಿ ಇದ್ದದ್ದು ಅದನ್ನು ಕನ್ನಡಕ್ಕೆ ತಂದುಕೊಟ್ಟಂಥ ಪ್ರಮುಖರು ಆದ್ಯರು ಸದಾಕಾಲ ವಂದನೀಯರಾದವರು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಅವರ ಗ್ರಂಥಗಳನ್ನು ಈ ದೃಷ್ಟಿಯಿಂದಲಾದರೂ ಈ ಒಂದು ಉಪನ್ಯಾಸದ ಮೂಲಕ ಕೇಳದವರಾದರೂ ಓದುದರೆ ಬಹಳ ಸಂತೋಷ ಎಷ್ಟೋ ಜನ ಮೂರು ತಲೆಮಾರಿಂದ ಓದಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಇರಲಿ ನೇರವಾಗಿ ವಿಷಯ ಪ್ರವೇಶ ಮಾಡಬಹುದು ಕಾವ್ಯ ಯಾರಿಗೆ ಇಷ್ಟ ಇಲ್ಲ ಸಾಮಾನ್ಯವಾಗಿ ಅಕ್ಷರಾಭ್ಯಾಸ ಮಾಡಿ ಸಂತೋಷ ಪಡಬೇಕು ಅನ್ನೋ ಆಸ್ಥೆ ಇದ್ದವರೆಲ್ಲ ಕಥೆಯೋ ಕವಿತೆಯೋ ಹನಿಗಮನವನ್ನು ಅಥವಾ ಹಾಸ್ಯ ಕಣಿಕೆ ಜೋಕುಗಳನ್ನು ಓದ್ತಾ ಇರ್ತಾರೆ ಓದಿ ಸಂತೋಷ ಪಟ್ಟ ಮೇಲೆ ಮತ್ತಷ್ಟು ಇನ್ನಷ್ಟು ಓದ್ತಾರೆ ತಾವು ಸಂತೋಷವನ್ನು ಯಾಕೆ ಪಟ್ವಿ ಅಂತ ಆಲೋಚನೆ ಮಾಡಿಕೊಂಡಾಗ ಈ ಶಾಸ್ತ್ರ ಬಂದದ್ದು ಅಂದರೆ ನಮ್ಮ ಅನುಭವಗಳಿಗೆ ಕಾರಣ ಏನು ಅನುಭವದ ಒಂದು ಪದ್ಧತಿ ಏನಾಗಿತ್ತು ಅಂತ ಅನುಭವ ವಿಶ್ಲೇಷಣೆ ಶಾಸ್ತ್ರ ಅನುಭವಕ್ಕೆ ಬೇಕಾದ ಸಾಮಗ್ರಿಯನ್ನು ಒದಗಿಸಿಕೊಡುವುದು ಕಲೆ ಕಾವ್ಯ ಹೀಗಾಗಿ ಅನುಭವವನ್ನು ಉಂಟು ಮಾಡುವುದು ಕಲೆಯಾದರೆ ಉಂಟಾದ ಅನುಭವವನ್ನು ಶೋಧನೆ ಮಾಡುವುದು ಶಾಸ್ತ್ರ ಇಷ್ಟೇ ಅದಕ್ಕಿಂತ ವಿಶಿಷ್ಟವಾಗಿ ಇನ್ನೇನೂ ಅಲ್ಲ ಅದರಿಂದ ಮೊದಲು ಕಾವ್ಯ ಮೀಮಾಂಸೆಗೆ ಮೀಮಾಂಸಾ ಅಂದರೆ ಮಂತು ಮಿಚ್ಚಾ ಮೀಮಾಂಸ ತಿಳಿಯುವ ಬಯಕೆ ಅದು ಮೀಮಾಂಸೆ ಅದು ಅನುಭವದ ದಾರಿಯನ್ನು ತಿಳಿಯುವ ಬಯಕೆಯಿಂದ ಬಂದದ್ದು ಅದು ಯಾವುದರ ಅನುಭವವನ್ನು ಕಾವ್ಯಾನುಭವವನ್ನು ತಿಳಿಯುವ ಬಯಕೆಯಿಂದ ಬಂದದ್ದು ಕಾವ್ಯ ಮೀಮಾಂಸೆ ಇದನ್ನು ಅಲಂಕಾರ ಶಾಸ್ತ್ರ ಅಂತ ಕೂಡ ಕರೀತಾರೆ ಅರಂಭಾವೋ ಹಿ ಅಲಂಕಾರಃ ಅಂತ ಒಂದು ಉಂಟು ಅರಂ ಅಂದರೆ ಶೋಭೆ ಸುಂದರ ಸೌಂದರ್ಯ ಅಂತ ಅಂದರೆ ಚೆಲುವು ಅಂತ ಅನ್ನಿಸುವ ಭಾವ ಯಾವುದಿದೆ ಅದನ್ನು ಕುರಿತು ಹೇಳತಕ್ಕಂಥದ್ದು ಅಲಂಕಾರ ಶಾಸ್ತ್ರ ಇನ್ನೊಂದು ಅಲಂಭಾವೋ ಹಿ ಅಲಂಕಾರ ಸಾಕು ಅಂತ ಅನ್ನಿಸುವ ಮಟ್ಟಿಗೆ ಮಾಡುವಂಥದ್ದು ಅಂತ ಅಪ್ಪಾ ಸಾಕು ಇದೆಂಥ ತಲೆನೋವು ಅಂತ ಅನಿಸುವುದು ಅಂತ ಅಲ್ಲ ನಾವು ಅಲಂಕಾರ ಮಾಡಿಕೊಳ್ಳೋದಕ್ಕೆ ನಿಂತಿವಿ ಶೃಂಗಾರ ಮಾಡಿಕೊಳ್ಳೋಕ್ಕೆ ನಿಂತಿವಿ ಅಂದರೆ ಇನ್ನು ಇದಕ್ಕಿಂತ ಹೆಚ್ಚು ಮಾಡಿದರೆ ವಿಪರೀತ ಆದೀತು ಚೆನ್ನಾಗಲ್ಲ ಬೇಡ ಅಂತ ಅಂದುಕೊಂಡು ನಿಲ್ಲಿಸ್ತೀವಲ್ಲ ಆ ಮಟ್ಟದವರೆಗೂ ಟೇಕಿಂಗ್ ದಿ ಬ್ರೇಕಿಂಗ್ ಪಾಯಿಂಟ್ ಅಂತೀವಲ್ಲ ಮುರಿಯುವ ಮಟ್ಟಕ್ಕೆ ಎಳಕೊಂಡು ಹೋಗುವಂಥದ್ದು ಅದು ಅಲಂಕಾರ ಅಂದರೆ ಪರಿಪೂರ್ಣತೆಯ ಮಟ್ಟಕ್ಕೆ ಕೊಂಡೊಯ್ಯುವವರೆಗೂ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದು ಅಲಂಕಾರ ಅಂತ ಅಲಂ ಅನ್ನೋದಕ್ಕೆ ಎನಫ್ ಸಾಕು ಅಂತ ಸಂಸ್ಕೃತದ ಅರ್ಥ ಆ ದೃಷ್ಟಿಯಿಂದ ಬಂದದ್ದು ಶರ್ಲಾ ಕೋಮ್ಸ್ನಲ್ಲಿ ಬಹಳ ಸೊಗಸಾದಂಥ ಒಂದು ಕಥೆ ಬರುತ್ತೆ ಅಲ್ಲಿ ಅವನು ಧೂರ್ತ ಖಲ ಅಂದರೆ ಪ್ರತಿನಾಯಕ ಒಬ್ಬ ಮುಗ್ಧನನ್ನು ಯಾವುದೋ ಒಂದು ಹಿಂದಿನ ಹಿಂದಿದ್ದ ದ್ವೇಷದ ಮೇಲೆ ಅವನನ್ನು ಟ್ರ್ಯಾಪ್ ಮಾಡಬೇಕು ಸಿಕ್ಕಿಸಬೇಕು ಅಂತ ಅವನಿಗೆ ಒಂದು ಕೊಲೆಯ ಆರೋಪ ಬರುವಂತೆ ಮಾಡ್ತಾನೆ ತನ್ನನ್ನೇ ಕೊಲೆ ಎನ್ನುವ ಆರೋಪ ಹುಟ್ಟಿಸ್ತಾನೆ ಕಡೆಗೆ ಶರ್ಲಾ ಕುಂಸು ನಂಬುವಂತೆ ಆಗಿಬಿಡುತ್ತೆ ಪೊಲೀಸರು ನಂಬುವಂತೆ ಆಗುತ್ತೆ ಆದರೆ ಯಾವ ಮನೆಯಲ್ಲಿ ಕೊಲೆ ನಡೆದಿರುತ್ತೋ ಆ ಮನೆಯಲ್ಲಿ ಬಂದಾಗ ಎರಡನೇ ದಿವಸ ಅವನು ಒಂದು ತಂಬ್ ಇಂಪ್ರೆಷನ್ ಕಾಣುತ್ತೆ ಒಂದು ರಕ್ತ ಸಿಕ್ತವಾದ ಬೆರಳಿನ ಗುರುತು ಆಗ ಶರ್ಲಾಕೋಂಸ ಗೊತ್ತಾಗುತ್ತೆ ಅವನು ಕೊಲೆಯಾದವನು ಕೊಲೆಯಾಗಿಲ್ಲ ಬದುಕಿದ್ದಾನೆ ಇಲ್ಲೇ ಇದ್ದಾನೆ ಅಂತ ಯಾಕೆ ಅಂದರೆ ಅವನು ವಾಸ್ ನಾಟ್ ಎ ಮಾಸ್ಟರ್ ಆರ್ಟಿಸ್ಟ್ ಹಿ ಕುಂಟ್ ಸ್ಟಾಪ್ ವೇರ್ ಹ್ಯಾಟ್ ಎಲ್ಲಿಗೆ ನಿಲ್ಲಿಸಬೇಕು ಅಲ್ಲಿಗೆ ನಿಲ್ಲಿಸಿಲ್ಲ ಸ್ವಲ್ಪ ಓವರ್ ಡೂಯಿಂಗ್ ಮಾಡಿಬಿಟ್ಟ ಧ್ವನಿಕಾರನ ಪರಿಭಾಷೆಯಲ್ಲಿ ಹೇಳೋದಿದ್ರೆ ಧ್ವನಿಯನ್ನು ನಾಶನ ಮಾಡಿ ಗುಣೀಭೂತ ವ್ಯಂಗ್ಯ ಮಾಡ್ದ ಅಂತ ಅನ್ಬೇಕು ಮುಂದೆ ಆ ವಿವರಗಳನ್ನು ನಾಳೆ ನಾಡ್ದಲ್ಲಿ ಹೇಳ್ತೀನಿ ಅದರಿಂದ ನೆನ್ನೆ ಇಲ್ಲದ ಗುರುತು ಇಲ್ಲಿ ಇವತ್ತು ಹೇಗೆ ಬಂತು ಅಂದರೆ ಇಲ್ಲಿಂದಲೇ ಬಂದದ್ದು ಅವನು ಕೊಲೆ ಮಾಡಲ್ಪಟ್ಟಿದ್ದೀನಿ ಅಂತ ಸುಳ್ಳು ಸುದ್ದಿ ಹರಡಿಸಿದ್ದಾನೆ ಆ ಒಂದು ಮಿಸ್ಲೀಡಿಂಗ್ ಮಾಡಿರತಕ್ಕಂಥ ದುರ್ವ್ಯವಹಾರ ಅಂತ ಗೊತ್ತಾಗುತ್ತೆ ಇದು ಕಲೆಯಲ್ಲಿ ಪರ್ಯಾಪ್ತಿ ಪರಿಪೂರ್ಣತೆ ಅಂತ ಬರಬೇಕು ಅದಕ್ಕಿಂತ ಹೆಚ್ಚಿಗೆ ಮಾಡಬಾರದು ಇದು ಅಲಂಭಾವ ಅರಂಭಾವ ಅಂಥದ್ದು ಅಲಂಕಾರ ಅಂತ ಶಾಸ್ತ್ರ ಅನ್ನುವುದು ಶಾಸನಾತ್ ಶಂಸನಾಥ್ ಶಾಸ್ತ್ರಂ ಅದು ಹೀಗೆ ಹೀಗಲ್ಲ ಅಂತ ವಿಧಾಯಕವಾಗಿ ಹೇಳಬೇಕು ಇನ್ ಡಿಕ್ಟೆಟೋರಿಯಲ್ ಟರ್ಮ್ಸ್ ಪುಣ್ಯಮಿದು ಪಾಪಮಿದು ಹಿತಮಿದು ಅಹಿತಮಿದು ಅಂತ ವಿಭಾಗ ಮಾಡಬೇಕು ಜೊತೆಗೆ ಶಂಸನ ಒಂದು ಹೊಸ ಬೆಳಕನ್ನು ಹೇಳಬೇಕು ಎಲ್ಲರೂ ಕೂಡ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತಾರೆ ಆದರೆ ಯಾತಕ್ಕಾಗಿ ಅಂತ ಹೇಳುವಾಗ ಒಂದು ಹೊಸ ಕಾರಣ ಕಾಣಿಕೆ ಬೆಳಕು ಕೊಡ್ತಾರೆ ಒಂದು ವಿಷನ್ ಅಂಥದ್ದು ಶಂಸನ ಶಾಸ್ತ್ರದಲ್ಲಿ ಎರಡೂ ಇರಬೇಕು ಅದು ಸೇರಿದಾಗ ಮಾತ್ರ ಇದಕ್ಕೆ ಶಾಸ್ತ್ರತ್ವ ಅನ್ನೋದು ಸಂಪೂರ್ಣವಾಗಿ ಬರುತ್ತೆ ಅಂತ ನಮ್ಮಲ್ಲಿ ಇದು ಯಾವಾಗ ಮೊದಲಾಯಿತು ಅಂದರೆ ಪ್ರಾಯಶಃ ಆದಿಕವಿ ವಾಲ್ಮೀಕಿ ರಾಮಾಯಣ ನಿರ್ಮಾಣ ಮಾಡಿದ ಕಾಲದಿಂದಲೇ ಆರಂಭವಾಯಿತು ಅಂತ ಅನ್ಸುತ್ತೆ ಆತ ತುಂಬ ಸುಂದರವಾದ ಮುಂಜಾನೆ ತಮಸಾ ನದಿಯಲ್ಲಿ ಸ್ನಾನ ಮಾಡೋದಕ್ಕಿಂತ ನಿಂತವನು ಭರದ್ವಾಜನಿಗೆ ಹೇಳ್ತಾನೆ ಇಂಥದ್ದು ಈ ನಿರ್ಮಲವಾದಂಥ ನೀರು ಭರದ್ವಾಜ ನಿಶಾಮಯ ನೋಡಪ್ಪ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯತ ತಿಳಿಯಾದಂಥ ನೀರು ಎಷ್ಟು ಚೆನ್ನಾಗಿದೆ ರಮಣೀಯವಾಗಿದೆ ನಾವು ಮುಳುಗಬೇಕು ಅಂತ ಅನಿಸುವಂತೆ ಇದೆ ಪ್ರಸನ್ನಾಂಬು ತಿಳಿಯಾದ ನೀರು ಮೇಲಿಂದ ನೋಡಿದ್ರೆ ಅದರ ಪಾರದರ್ಶಕತೆ ತಳ ಕಾಣಿಸುವಂತೆ ಇದೆ ಅದು ಸಜ್ಜನನ ಮನಸ್ಸಿನ ಹಾಗೆ ಅಂತನ್ನುವಲ್ಲಿ ಒಂದು ಉಪಮಾಲಂಕಾರ ಕಾಣಿಸುತ್ತೆ ಅದನ್ನು ಹೇಳ್ತಾ ಅವನು ಪಕ್ಷಿಯ ವಧೆಯನ್ನು ಕಂಡು ಸಂಕಟಗೊಂಡು ಮಾನಿಷಾದ ಪ್ರತಿಷ್ಠಾಂತ ಮಗಮ ಶಾಶ್ವತಿ ಸಹ ಯತ್ ಕೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಮಂತ್ ಆಮೇಲೆ ನನಗೆ ಅವನಿಗೆ ಆಶ್ಚರ್ಯ ಕಿಮಿದಂ ವ್ಯಾಹೃತ ಮಯ ಶ್ಲೋಕಾರ್ಥೇನ ಪ್ರವೃತ್ತಸ್ಯ ಶೋಕಾರ್ಥದಿಂದ ಬಂದಂತ ನನಗೆ ಇದೇನು ಶ್ಲೋಕ ಬಂದುಬಿಡುತ್ತಲ್ಲ ಅಂತ ಅವನಿಗೆ ಆಶ್ಚರ್ಯ ಅದನ್ನು ಅನಲೈಸ್ ಮಾಡ್ತಾನೆ ಪಾದಬದ್ಧೋಕ್ಷರ ಸಮಹ ತಂತ್ರೀಲಯ ಸಮನ್ವಿತ ನಾಲ್ಕು ಸಾಲಿಗೆ ಎಂಟೆಂಟು ಅಕ್ಷರಗಳಂತೆ ಮೂವತ್ತೆರಡು ಅಕ್ಷರ ಇದೆ ಅದು ತಂತ್ರಿಯಲೈ ಸಮನ್ವಿತವಾಗಿದೆ ಮುಂದೆ ಬರುತ್ತೆ ಪಾಠ್ಯೇ ಗೇಯೇ ಚ ಮಧುರಂ ಪ್ರಮಾಣಿ ಸ್ತ್ರೀಭಿರನ್ವಿತಂ ಎಲ್ಲ ಮಧುರವಾಗಿದೆ ಚೆನ್ನಾಗಿದೆ ಅಂತ ಅದನ್ನೇ ಯೋಚನೆ ಮಾಡಿದಾಗ ಬ್ರಹ್ಮ ಬಂದು ಶ್ಲೋಕಯೇವತ್ವಯಾ ಬದ್ಧ ನಾತ್ರಕಾರ್ಯ ವಿಚಾರಣ ಮಹರ್ಷಿಯೇ ನೀನು ಹೇಳಿದ್ದು ಶ್ಲೋಕವೇ ಅಲ್ಲಿ ಯಾವ ಆಲೋಚನೆ ಬೇಡ ಸಂದೇಹ ಬೇಡ ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತೇ ಎಂ ಸರಸ್ವತಿ ನನ್ನಿಚ್ಛೆಯಿಂದ ನಿನ್ನ ಬಾಯಿಂದ ಅದು ಬಂತು ಅಂತ ಹೀಗಂದಾಗ ಅವನಿಗೆ ಅದರ ವಿಮರ್ಶನ ಮೊದಲಾಗುತ್ತೆ ಅಂದರೆ ಕಾವ್ಯ ಬಂದ ಮೇಲೆ ಅದು ಯಾಕೆ ಚೆನ್ನಾಯಿತು ಅಲ್ಲಿ ಶಬ್ದಶಯ್ಯ ಚೆನ್ನಾಗಿದೆ ಪಾದಬದ್ಧ ನಾಲ್ಕು ಸಾಲುಗಳಾಗಿವೆ ಅದಕ್ಕೆ ಒಂದು ವ್ಯವಸ್ಥೆ ಇದೆ ಅಂದರೆ ಇದು ಮೀಮಾಂಸೆಯಲ್ಲಿ ಬರ್ತಕ್ಕಂಥದ್ದು ಕಾವ್ಯಾಂಗವಾದ ಒಂದು ಛಂದಶಾಸ್ತ್ರದಿಂದ ಬಂದದ್ದು ತಂತ್ರೀಲಯ ಸಮನ್ವಿತ ಆ ವೀಣೆಯ ನಾದದ ಜೊತೆಗೆ ಹದವಾಗಿ ಬರುವಂಥದ್ದು ಅಂತಂದರೆ ಆ ಹಿಂಪಾದ ಶಬ್ದಗಳು ಮಾನಿಷಾದ ಪ್ರತಿಷ್ಠಾಂತಂ ಆ ಮಾ ನಿಷಾದ ಮಾ ಅನ್ನುವ ನೀ ಅನ್ನುವ ಅನುನಾಸಿಕೆಗಳು ಶಾ ಅನ್ನುವಲ್ಲಿ ಬರತಕ್ಕಂಥ ಮೂರ್ಧನ್ಯ ಪ್ರತಿಷ್ಠಾ ಅನ್ನುವಲ್ಲಿ ಮತ್ತೆ ಬರತಕ್ಕಂಥ ಮೂರ್ಧನ್ಯಗಳು ಯತ್ ಕ್ರೌಂಚ ಮಿಥುನಾದೇಕಂ ಅನ್ನುವಲ್ಲಿ ಆ ಕರ್ಕಶತ್ವ ಕ್ರೌಂಚ ಮಿಥುನದಿಂದ ಒಂದನ್ನು ಕೊಂದಿಯಲ್ಲ ಅಂತನ್ನುವಲ್ಲಿ ಆ ಕರ್ಕಶತೆ ಬರತಕ್ಕಂಥದ್ದು ಕಾಮಮೋಹಿತಂ ಇಲ್ಲಿ ಒಂದೇ ಒತ್ತಕ್ಷರ ಇಲ್ಲದೆ ಕಾಮಮೋಹನದ ಆಕರ್ಷಣೆ ಅದರ ಭಾವತೀವ್ರತೆ ಇವೆಲ್ಲ ನಮಗೆ ಗೋಚರವಾದಾಗ ಯಾವುದೋ ಒಂದು ಅಕ್ಷರ ಮೈತ್ರಿ ಉಂಟು ನಾದ ಗುಣ ಉಂಟು ಶಬ್ದ ಸೌಂದರ್ಯದ ಒಂದು ಸ್ವಾರಸ್ಯ ಉಂಟು ಅಂತೆಲ್ಲ ಗೊತ್ತಾಗುತ್ತೆ ಹೀಗೆ ಅಲ್ಲಿಂದ ಅನಲೈಸ್ ಮಾಡುವಂಥದ್ದು ಆರಂಭವಾಗಿರಬೇಕು ಮುಂದೆ ನಾವು ನೋಡ್ತಾ ಬಂದಿದ್ದೀವಿ ಯಾರಿಗೂ ಅನಿಸುತ್ತೆ ಒಂದು ಅನುಭವ ನಮಗೆ ಮತ್ತೆ ಅಂಥದ್ದೇ ದಕ್ಕಬೇಕು ಅಂದರೆ ಅದನ್ನು ಮತ್ತೆ ಯಾರಿಗಾದರೂ ಹೇಳಬೇಕಲ್ಲ ಅಂಗಡಿಯಲ್ಲಿ ಯಾವುದೋ ಒಂದು ಸಿಹಿ ತಿಂಡಿ ಪದಾರ್ಥ ಸಿಕ್ಕಿದೆ ನಾವು ತಿಂದ್ವಿ ತಿಂದ ಮೇಲಿಂದ ಅಂಥದ್ದು ಬೇಕು ಅದರ ಹೆಸರು ಗೊತ್ತಿಲ್ಲ ನಮಗೆ ಆವಾಗ ಅದೇ ನೋಡಿ ಗೋಡಂಬಿ ಹಾಕಿದ್ದು ಅದರ ಜೊತೆಗೆ ದ್ರಾಕ್ಷಿನೂ ಇತ್ತು ಗರಿಗರಿಯಾಗಿ ಮೇಲಿತ್ತು ಒಳಗಡೆ ಮೆತ್ತಗಿತ್ತು ಅಂತೆಲ್ಲ ಹೇಳುವಾಗ ಅದರ ಹೂರಣ ತೋರಣಗಳ ಕುರಿತು ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ ಹೀಗೆ ಇಂಥದ್ದು ನಮಗೆ ಬೇಕು ಅಂತ ಅನ್ನಿಸುವಾಗ ಹೀಗೆಲ್ಲ ಕಾವ್ಯದ ಒಂದು ವಿಮರ್ಶನ ಆರಂಭವಾಗಿರಬೇಕು ಜೊತೆಗೆ ವ್ಯವಹಾರದಲ್ಲಿ ಕಾವ್ಯತ್ವ ಇದೆ ಕಾವ್ಯವೇ ಇಲ್ಲದೆ ಇದ್ದರೂ ಸಾಕ್ಷಾತ್ತಾಗಿ ವ್ಯವಹಾರದಲ್ಲಿ ಕಾವ್ಯತ್ವ ಇದೆ ಯಾಕೆ ನಾನು ಹೇಳ್ತೀನಿ ಆ ಮಾತು ಅಂದರೆ ಕಾವ್ಯ ಪ್ರಯೋಜನಾತೀತ ಆನಂದವೇ ಅದರ ಪ್ರಯೋಜನ ಆದರೆ ಲೋಕ ವ್ಯವಹಾರದಲ್ಲಿ ಆನಂದದ ಜೊತೆಗೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಭೇಷ್ ಅಂತ ಬೆನ್ನು ತಟ್ಟಿಸಿಕೊಳ್ಬೇಕು ಅಥವಾ ಒಬ್ಬ ಸೇಲ್ಸ್ಮೆನ್ ಆದರೆ ನನ್ನ ಪ್ರಾಡಕ್ಟ್ಸ್ ಚೆನ್ನಾಗಿ ವ್ಯಾಪಾರವಾಗಬೇಕು ಅನ್ನುವಂಥದ್ದೆಲ್ಲ ಉದ್ದೇಶ ಬಂದಾಗ ಅದು ಸವ್ಯಾಜ ಹೀಗಾಗಿ ಹಿಸ್ ಎಕ್ಸ್ಪ್ರೆಷನ್ ಈಸ್ ಪೊಯೆಟಿಕ್ ನಾಟ್ ಎಸೆನ್ಷಿಯಲಿ ಪೊಯಮ್ ಮಂತ್ ಆ ಒಂದು ವ್ಯತ್ಯಾಸ ನಮಗೆ ಇರುತ್ತೆ ಆದರೂ ಅಲ್ಲಿ ಗೋಚರವಾಗುತ್ತೆ ವೇದದಲ್ಲಿಯೇ ಬರುತ್ತದೆ ಎಷ್ಟೋ ಅಲಂಕಾರಗಳ ಪ್ರಸಕ್ತಿ ವೇದದ ಅಂಗವಾದ ನಿರುಕ್ತದಲ್ಲಿ ಯಾಸ್ಕರ್ ಹೇಳ್ತಾರೆ ಈ ಉಪಮಾದಿಗಳು ಯಾವ ತರಹ ಬರುತ್ತೆ ಶ್ರೌತಿ ಉಪಮ ಇತ್ಯಾದಿಯಾಗಿ ವೈದಿಕವಾದ ಉಪಮೆಗಳು ಎಂಥವೆಲ್ಲ ಇವೆ ಅಂತ ಲೋಕ ವ್ಯವಹಾರದಲ್ಲಿ ನಾವು ಬಳಸಿಕೊಂಡೇ ಬಳಸ್ಕೊಳ್ತೀವಿ ಉದಾಹರಣೆಗೆ ಯಾರೋ ಕಾಡಮ್ಮೆಯೇ ನೋಡಿರೋದಿಲ್ಲ ಅವನಿಗೆ ಕಾಡಮ್ಮೆ ಹೇಗಿರುತ್ತೆ ಅಂದರೆ ಊರಿನ ಎಮ್ಮೆಯ ಹಾಗಿರುತ್ತೆ ಕಾಡು ಹಸು ಹೇಗಿದೆ ಅಂದರೆ ಊರ ಹಸುವಿನ ಆಗಿದೆ ಗೌರಿವ ಗವಯಃ ಅಂತಂತೀವಿ ಇಲ್ಲಿ ಹೋಲಿಕೆ ಇದೆ ಆ ಹೋಲಿಕೆ ಕಾವ್ಯದ ಹೋಲಿಕೆಯಂತೆ ಬಂದದ್ದಲ್ಲ ಉದಾಹರಣೆಗೆ ನಾವು ಕಾವ್ಯದಲ್ಲಿ ಒಂದು ಹೋಲಿಕೆಯನ್ನು ಕೊಡಬೇಕು ಅಂತಂದರೆ ಅದು ಎಷ್ಟು ರಮಣೀಯವಾದ ರೀತಿಯಿಂದ ನಾವು ಕೊಡ್ತೀವಿ ಅಂತಂದರೆ ಅಲ್ಲಿಯ ಚಿತ್ರವೇ ಬೇರೆ ತರಹ ಇರುತ್ತೆ ಬಾಣಭಟ್ಟನ ಕಾದಂಬರಿಯಲ್ಲಂತೂ ಅಂಥದ್ದರ ಒಂದು ಮಾಲೆ ಮಾಲೆಗಳೇ ಕಾಣಿಸುತ್ತೆ ಅವನು ತನ್ನ ಕಾದಂಬರಿಯಲ್ಲಿ ಬರಿತಾನೆ ಅಲ್ಲಿ ಒಂದು ಮಹಾವಿಸ್ತಾರವಾದ ಶಾಲ್ಮಲಿ ವೃಕ್ಷ ಬರುತ್ತೆ ಆ ಶಾಲ್ಮಲಿ ವೃಕ್ಷದ ಮೇಲೆ ಯಾವುದೇ ಎಲೆಗಳಿರಲಿಲ್ಲ ಎಲ್ಲ ಉದುರೋಗಿತ್ತು ಆದರೆ ಗಿಳಿಗಳೆಲ್ಲ ಕೂತಿದ್ದರಿಂದ ಗಿಳಿಗಳು ಎಲೆಗಳ ಹಾಗೆ ಕಾಣಿಸ್ತಾ ಇದ್ವು ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ಬೇಕಾದಷ್ಟು ಆ ಕಾಯಿಗಳು ಒಡ್ಕೊಂಡು ಹತ್ತಿ ಆಚೆಗೆ ಬಂದಿದ್ದರಿಂದ ಆ ಶಾಲ್ಮಲಿ ವೃಕ್ಷ ವೃದ್ಧನ ತಲೆಯ ಮೇಲಿರ್ತಕ್ಕಂಥ ಬಿಳಿಯ ಕೂದಲಿನಂತೆ ಇತ್ತು ಅಂತ ಹೇಳ್ತಾನೆ ಶಾಲ್ಮಲಿ ವೃಕ್ಷದ ಮೇಲೆಲ್ಲ ಹೆಣಕೊಂಡಿರ್ತಕ್ಕಂಥ ಬಳ್ಳಿಗಳ ಒಂದು ಮಾಲೆ ಹೇಗಿತ್ತು ಅಂತಂದರೆ ವೃದ್ಧರ ಮೈ ಮೇಲೆ ನರಗಳು ಎದ್ದಿರತ್ತಲ್ಲ ಆ ರೀತಿಯಾಗಿತ್ತು ಅಂತ ಅತಿಶಯೋಕ್ತಿ ಮೊದಲಾದ ಅಲಂಕಾರಗಳಿಂದ ಮಾಡ್ತಾನೆ ಅಲ್ಲೆಲ್ಲ ಹೋಲಿಕೆ ಕಾಣಿಸ್ತಕ್ಕಂಥದ್ದು ಹೀಗೆ ಅದು ಕಾವ್ಯದ ಲಕ್ಷಣ ಹಸುವಿನ ಹಾಗೆ ಕಾಡಹಸು ಇದೆ ಎಮ್ಮೆ ಹಾಗೆ ಕಾಡೆಮ್ಮೆ ಇದೆ ಅಂತನ್ನುವುದು ಅಲ್ಲಲ್ಲ ಅಂದರೆ ಇಲ್ಲಿರುವುದು ಪ್ರಯೋಜನ ಏನು ಅಂದರೆ ಸಮ್ಯಜ್ಞಾನ ಪ್ರಯೋಜನ ಅವನು ಕಾಡಿಗೆ ಹೋದಾಗ ಕಾಡೆಮ್ಮೆಯನ್ನು ನೋಡಿದಾಗ ಹೌದು ಇದು ಕಾಡೆಮ್ಮೆ ಊರೆಮ್ಮೆ ಅಲ್ಲ ಅದಕ್ಕಿಂತ ದೃಷ್ಟಪುಷ್ಟವಾಗಿದೆ ಅದಕ್ಕಿಂತ ಎತ್ತರ ಗಾತ್ರ ಇದೆ ಅಂತೆಲ್ಲ ಗೊತ್ತಾಗುತ್ತೆ ಹೀಗಾಗಿ ಅದು ಜ್ಞಾನೋಪಾರ್ಜನೆಗೆ ಒಂದು ಸಾಧನ ಇದು ಆನಂದಕ್ಕೆ ಸಾಧನವಾಗಿರುವಂಥದ್ದು ಲೋಕದಲ್ಲಿ ಕಾಣುವಂಥ ಇವೆಲ್ಲ ಕೂಡ ಅಲ್ಲಿ ತೋರಿಕೊಳ್ಳುತ್ತೆ ಅದು ಮಾತ್ರವಲ್ಲದೆ ನಾವು ಲೋಕದಲ್ಲಿ ಕೆಲವೊಮ್ಮೆ ಮಾತುಗಳನ್ನು ಶಕ್ತವಾಗಿರೋದಕ್ಕೆ ಕೆಲವೊಂದು ರೀತಿಯಲ್ಲಿ ಮಾಡ್ತೀವಿ ಅಯ್ಯೋ ಬಂದ ನೋಡು ಬೃಹಸ್ಪತಿ ಅಂತಂತೀವಿ ಪರಮಮೂರ್ಖನಾದವನು ಇಲ್ಲಿ ಬರುತ್ತಾ ಇದ್ದಾನೆ ನೋಡು ಅಂತ ಹೇಳಿದ್ರೆ ನ್ಯೂಸ್ ರೀಡರ್ ಕೆಲಸಕ್ಕೆ ಸರಿಯಾದವರು ಅಂತ ಅನಿಸುತ್ತೆ ಸ್ವಲ್ಪ ಉಚ್ಚಾರಣ ದೋಷ ಮಾಡಬೇಕು ಬಿಡಿ ಮಧ್ಯದಲ್ಲಿ ಇಲ್ಲದೇ ಇದ್ರೆ ಈಗಂತೂ ಕ್ವಾಲಿಫಿಕೇಶನ್ ಇಲ್ಲ ಆದರೆ ನಾವು ಬಂದ ಬೃಹಸ್ಪತಿ ಅಂತಂದಾಗ ಒಂದು ಶಕ್ತಿ ಬಂತು ಒಂದು ಮಾತಿನಲ್ಲಿ ಒಂದು ಸೊಗಸು ಬಂತು ಅದು ಯಾಕೆ ಅನ್ನೋದು ಆಮೇಲೆ ನೋಡೋಣ ಅಲ್ಲಿ ಕಾವ್ಯತ್ವ ಇದೆ ಹಾಗೆ ನಾಳೆ ಕಚರಿ ಜನದ ತೋಳಪ್ಪುಗೆಗೆ ಅವನ ಸಲ್ಲಿಸುವೇನು ಅಂತ ಕುಮಾರವ್ಯಾಸ ಹೇಳಿದರೆ ನಾಳೆ ದಿವಸ ಅಪ್ಸರೆಯರ ತೋಳಲ್ಲಿ ಅವನು ಇರುವಂಗೆ ಮಾಡ್ತೀನಿ ಅಂದರೆ ಕೊಂದು ಹಾಕ್ತೀನಿ ಅಂತ ಅದು ಕಾವ್ಯದಲ್ಲಿ ಬರ್ತಕ್ಕಂಥ ರೀತಿ ಅದೇ ಕೋಪ ಬಂದಾಗ ಯಾರೂ ಕೂಡ ನಾಳೆ ಅಪ್ಸರೆಯರ ತೋಳಿಗೆ ಅವನು ಸೆರೆ ಸಿಕ್ಕುವಂಥ ರೀತಿನಲ್ಲಿ ಮಾಡ್ತೀನಿ ಅಂತ ಯಾವ ಟೆರ್ರಿಸ್ಟೂ ಹೇಳೋದಿಲ್ಲ ಹೀಗಾಗಿ ಲೋಕದಲ್ಲಿ ಯಾವುದು ಹಾಸ್ಯಾಸ್ಪದವಾಗುತ್ತೋ ಅದು ಕಾವ್ಯದಲ್ಲಿ ರಸ್ಯಾಸ್ಪದವಾಗುತ್ತೆ ಈ ವ್ಯತ್ಯಾಸವನ್ನು ನಾವು ಗಮನಿಸಿಕೊಳ್ಳಬೇಕು ಆದರೆ ಲೋಕದಿಂದಲೇ ಕಾವ್ಯ ಆದರೆ ಅದಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇರ್ತದೆ ಅಂದರೆ ಕಬ್ಬಿನಿಂದಲೇ ಸಕ್ಕರೆ ಆದದ್ದು ಸಕ್ಕರೆಯಿಂದಲೇ ಮೈಸೂರು ಪಾಕ್ ಮಾಡಿದ್ದು ಆದರೆ ಕಬ್ಬಿಗೂ ಮೈಸೂರು ಪಾಕಿಗೂ ಎಷ್ಟೋ ವ್ಯತ್ಯಾಸ ಉಂಟು ಆ ರೀತಿಯಲ್ಲೇ ಕಾವ್ಯ ಮತ್ತು ಲೋಕಗಳ ನಡುವೆ ಇರುವಂಥ ವ್ಯತ್ಯಾಸ ಇರಲಿ ನಮಗೆ ಗೊತ್ತಾಗ್ತಾ ಇದೆ ಲೋಕಕ್ಕೂ ಕಾವ್ಯಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಲೋಕದಲ್ಲಿ ಯಾವ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಒಂದು ಚೋದನೆ ಅಂತ ಇರುತ್ತೆ ಅದೇನು ಲಾಭಾಪೇಕ್ಷೆಯ ಚೋದನೆ ಲಾಭ ಬೇಕು ಅನ್ನುವ ಪ್ರಚೋದನೆ ಇರುತ್ತೆ ಕಾವ್ಯಕ್ಕೆ ಹಾಗಲ್ಲ ಕಾವ್ಯದ ಓದುವಿಕೆಯೇ ನಮಗೆ ಆನಂದ ಈ ಲೋಕದಲ್ಲಿ ಕೆಲಸ ಮಾಡಿದ ಮೇಲೆ ಫಲ ಅನ್ನುವುದು ಅಂತ್ಯಸಿದ್ಧವಾಗುವ ಎಂಡ್ ಪ್ರಾಡಕ್ಟ್ ಅಂತೀವಲ್ಲ ಹಾಗೆ ಆದರೆ ಕಲಾ ವ್ಯಾಪಾರದಲ್ಲಿ ಕಲಾಸಕ್ತಿಯಲ್ಲಿ ಕಾವ್ಯಾಭ್ಯಾಸದಲ್ಲಿ ಎಂಡ್ ಪ್ರಾಡಕ್ಟ್ ಅಂತ ಇಲ್ಲ ಅದು ಪ್ರತಿ ಹಂತದಲ್ಲೂ ರೂಪುಗೊಳ್ತಾ ಬರುತ್ತೆ ಹೀಗಾಗಿ ಕಾವ್ಯಕ್ಕೆ ವರ್ತಮಾನೈಕ ಪ್ರಯೋಜನ ಅರೆ ವ್ಯವಹಾರಕ್ಕೆ ಭವಿಷ್ಯತ್ತಿನ ಪ್ರಯೋಜನ ಇದು ಎರಡು ಉಂಟು ವ್ಯತ್ಯಾಸ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಇನ್ನ ಕಾವ್ಯದಲ್ಲಿ ಸೊಗಸು ಹೇಗೆ ಬರುತ್ತೆ ನಾನು ಮೊದಲೇ ಹೇಳಿದಂತೆ ವರ್ಣಗಳಿಂದಲೇ ಸೊಗಸಿರುತ್ತೆ ಕೆಲವು ಸೌಂಡ್ಸ್ ಸಿಲಬಲ್ಸ್ ಅಂತೀವಲ್ಲ ಆಲ್ಫಬೆಟ್ಸ್ ಅಂತೀವಲ್ಲ ಅಕ್ಷರಗಳಿಂದಲೇನೆ ನಮಗೆ ಬರುತ್ತೆ ಅದು ಅರ್ಥವಾಗದೇ ಇದ್ರೂ ಗೊತ್ತಾಗುತ್ತೆ ಕಾಪಿ ವಿಲಾ ಸವಿಲೋ ಲಿಲೋ ಚನಕೇಲಿತಮನೋಜಂ ಅಂತಂದ್ರೆ ಸಂಸ್ಕೃತ ಬಲ್ಲ ವ್ಯಕ್ತಿಗೂ ಇದು ಸ್ವಾರಸ್ಯ ಬಲ್ಲದವನಿಗೂ ಕೂಡ ಕಾಪಿ ವಿಲಾಸ ವಿಲೋಲ ವಿಲೋಚನ ಅಂತ ಏನೋ ಗೊತ್ತಾಗುತ್ತೆ ಹೀಗಾಗಿ ಅಲ್ಲಿ ನಾದ ಅಕ್ಷರ ಮೂಲವಾಗಿ ಬಂದಂಥ ಸೊಗಸಿನಿಂದ ಆದದ್ದು ಅಂದರೆ ವರ್ಣಗಳ ಸಂಘಟನೆಯಲ್ಲಿ ಒಂದು ಸ್ವಾರಸ್ಯ ಇದೆ ಇನ್ನು ಕೆಲವು ಕಡೆ ಒಂದು ಸ್ವಲ್ಪ ಉಂಟು ಅಕ್ಷರಗಳು ಪಪದಪದವಾಗಿ ಕಾಣಿಸ್ತೇ ಇದ್ರು ವಾಕ್ಯವಾಕ್ಯದಲ್ಲಿ ಕಾಣಿಸದೇ ಇದ್ರು ಅಂದರೆ ಅಕ್ಷರಕ್ಷರವಾಗಿ ಕಾಣಿಸದೇ ಇದ್ರು ವಾಕ್ಯವಾಕ್ಯವಾಗಿ ಕಾಣಿಸ್ತೇ ಇದ್ರು ಪದ ಪದದಲ್ಲಿ ಕಾಣಿಸ್ತಕ್ಕಂಥ ಒಂದು ಸ್ವಾರಸ್ಯ ಉಂಟು ಅದು ಹೇಗೆ ಇದ್ಯಾಕರಿ ನಿಮ್ಮ ಮುಖ ಹೀಗಾಗಿದೆ ಕಪ್ಪಿಟ್ಟು ನನ್ನ ನೆದರಿಗೆ ನೀನು ಮಾಡಿದ ಉಪ್ಪಿಟ್ಟು ಅಲ್ಲಿ ಕಪ್ಪಿಟ್ಟು ಉಪ್ಪಿಟ್ಟು ಪದಗಳು ನಮಗೇನೋ ಒಂದು ವಿಶಿಷ್ಟವಾಗಿ ಕಾಣಿಸುತ್ತೆ ಡುಂಡಿರಾಜರ ಒಂದು ಹನಿಗಮನ ಅಂದರೆ ಉಪ್ಪಿಟ್ಟು ಕಪ್ಪಿಟ್ಟು ಶಬ್ದದಿಂದ ಆ ಒಂದು ಅಲಿಟ್ರೇಷನ್ ಎಂಥದ್ದು ಕಾಣಿಸುತ್ತೆ ಕ್ರೂರರಾದ ವ್ಯಕ್ತಿಗಳಿಂದ ನಾವು ಯಾವುದೇ ಕಾರುಣ್ಯವನ್ನು ಅಪೇಕ್ಷೆ ಪಡೋಕ್ಕೆ ಆಗೋಲ್ಲ ಅಂದರೆ ಕ್ರೂರರಾದ ವ್ಯಕ್ತಿಗಳಿಂದ ಕಾರುಣ್ಯವನ್ನಾದರೆ ಆ ಕ್ರೂರ ಕಾರುಣ್ಯ ಏನೋ ಒಂದು ಸಾಜಾತ್ಯ ಕಾಣಿಸುತ್ತೆ ಹೀಗೆ ಪದದ ಮಟ್ಟಿಗೆ ಒಂದು ಬರುತ್ತೆ ಹಾಗಲ್ಲದೆ ಇಡೀ ಏನೇ ಕೆಲವೊಮ್ಮೆ ಬರುವುದಕ್ಕೆ ಸಾಧ್ಯತೆ ಉಂಟು ಅದು ಹೇಗೆ ಅಣ್ಣ ನನಗೆ ಅತ್ತಿಗೆಯ ಕೈಬಳೆ ಏನು ಅಂತ ಗೊತ್ತಿಲ್ಲ ಹಾರ ಏನು ಅಂತ ಗೊತ್ತಿಲ್ಲ ಬಳೆ ಅಂದರೆ ಹೇಗಿರುತ್ತೆ ಅದು ಅತ್ತಿಗೆಯದ ಅಂತ ಗೊತ್ತಿಲ್ಲ ಆದರೆ ನಿತ್ಯವೂ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದ ಕಾರಣ ಅವಳ ಅಂದುಗಿಯನ್ನು ಮಾತ್ರ ನಾನು ಗುರುತು ಹಿಡಿಯಬಲ್ಲೆ ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್ ಅಂತಂದರೆ ಇಲ್ಲಿ ಹೇತು ಅನ್ನುವಂಥ ಒಂದು ಅಲಂಕಾರ ಇದೆ ಆದರೆ ಅದು ವ್ಯಾಸಂಗ ಮಾಡಿದ ಮೇಲೆ ಗೊತ್ತಾಗಬಹುದು ಅರೆ ಏನೂ ವ್ಯಾಸಂಗ ಮಾಡದೇ ಇದ್ದವರಿಗೂ ಆಹಾ ಈ ಲಕ್ಷ್ಮಣನ ಒಂದು ಅತ್ತಿಗೆಯ ಬಗೆಗಿನ ಗೌರವ ಭಕ್ತಿಯೇ ಎಷ್ಟು ದೊಡ್ಡದು ಅವನಿಗೆ ಹಾರ ಕೇಯೂರ ಗೊತ್ತಿಲ್ಲ ಆದರೆ ನೂಪುರ ಮಾತ್ರ ಗೊತ್ತಂತೆ ಅದಕ್ಕೆ ಕಾರಣ ನಿತ್ಯ ನಮಸ್ಕಾರ ಮಾಡುವಾಗ ಕಾಲು ಹಿಡಿತಾ ಇದ್ದ ಅದರಿಂದಾಗಿ ಗೊತ್ತಾದದ್ದು ಅಂತ ಹೀಗಾಗಿ ಅಲ್ಲಿ ಒಂದು ವಾಕ್ಯ ರಚನೆಯಲ್ಲಿ ಸ್ವಾರಸ್ಯ ಉಂಟು ಬೇರೆ ಎಲ್ಲದಕ್ಕಿಂತ ಮಿಗಿಲಾಗಿ ಹೀಗೆ ಸ್ವಾರಸ್ಯ ಅನ್ನೋದು ವರ್ಣಗತವಾದದ್ದು ಪದಗತವಾದದ್ದು ಹಾಗೂ ವಾಕ್ಯಗತವಾದದ್ದು ಅದಕ್ಕಿಂತ ಮಿಗಿಲಾಗಿ ಒಂದು ಪ್ರಕರಣಗತವಾದದ್ದು ಒಂದು ಇಡೀ ಪ್ರಕರಣದಲ್ಲಿ ಬರುತ್ತೆ ಅಂದರೆ ಬಿಡಿ ಬಿಡಿ ವಾಕ್ಯಗಳಲ್ಲಿ ಏನು ಸ್ವಾರಸ್ಯ ಇಲ್ಲ ಇಡೀ ಕಥೆಯನ್ನು ಹೇಳಿದಾಗ ಗೊತ್ತಾಗುತ್ತೆ ಸ್ವಾರಸ್ಯ ಪಂಚತಂತ್ರದ ಕಥೆಯನ್ನು ತೆಗೆದುಕೊಳ್ಳಬಹುದು ಅಲ್ಲಿ ನಮಗೆ ಆ ಇಡೀ ಕಥೆಯಲ್ಲಿರುತ್ತೆ ಯಾವುದೇ ವಾಕ್ಯ ಈ ರೀತಿಯಾಗಿ ಅಷ್ಟು ಚೆನ್ನಾಗಿರುವುದಿಲ್ಲ ಅಂದರೆ ಒಟ್ಟೊಂದದಲ್ಲಿ ಕಥೆ ಮಾತ್ರ ತುಂಬ ಸೊಗಸಾಗಿರುವಂಥದ್ದು ನಾವು ಎಷ್ಟೋ ಬಾರಿ ನೋಡ್ತಾ ಇರ್ತೀವಿ ಯಾರೋ ಒಬ್ಬ ಬ್ರಾಹ್ಮಣನಿಗೆ ಯಾರೋ ಎರಡು ಚಿಕ್ಕ ಎತ್ ಎತ್ತುಗಳನ್ನು ಅಂದರೆ ಕರುಗಳನ್ನು ಕೊಟ್ಟಿದ್ದರಂತೆ ಕಡಸುಗಳನ್ನು ಅದನ್ನು ಚೆನ್ನಾಗಿ ಬೆಳೆಸ್ಕೋತಾ ಇದ್ದ ಅದು ಇನ್ನೇನು ಎತ್ತುಗಳಾಗುವ ಸ್ಥಿತಿಗೆ ಬಂದಿದ್ವು ಒಬ್ಬ ಕಳ್ಳ ರಾತ್ರಿ ಅದನ್ನು ಅಪಹರಣ ಮಾಡಬೇಕು ಅಂತ ಹೋದ ಆಗ ಹತ್ತಿರದಲ್ಲೇ ಹೋಗ್ತಾ ಇದ್ದಾಗ ಒಬ್ಬ ಭಯಂಕರನಾದ ಬ್ರಹ್ಮರಾಕ್ಷಸ ಕೂಡ ಕಾಣಿಸ್ದ ಏನು ಅಂತ ಕೇಳ್ದ ಬ್ರಾಹ್ಮಣನ ಮನೆಗೆ ಕಳ್ಳಂತನಕ್ಕೆ ಹೋಗ್ತಿದ್ದೀನಿ ಅಂತ ಆಗ ರಾಕ್ಷಸ ಹೇಳ್ದ ನಾನು ಅವನು ತಿನ್ನೋದಕ್ಕೆ ಹೋಗ್ತಿದ್ದೀನಿ ಅಂತ ಸರಿ ನಾನು ಮೊದಲು ಕದ್ದುಕೊಂಡು ಬಿಡ್ತೀನಿ ಆಮೇಲೆ ನೀನು ತಿನ್ನು ಅಂತಾನೆ ಇಲ್ಲ ನಾನು ತಿಂದ ಮೇಲೆ ನೀನು ಕದ್ದುಕೋ ಅಂತ ಇಲ್ಲ ನಾನು ಕದ್ದ ಮೇಲೆ ನೀನು ತಿನ್ನಬೇಕು ಯಾಕೆ ಅಂತಂದರೆ ಅವನು ಬಂದು ಗಲಾಟೆ ಮಾಡ್ತಾನೆ ತಿನ್ನುವಾಗ ನೀನು ಹಿಂಸೆ ಮಾಡ್ತೀಯ ಅವನು ಗಲಾಟೆ ಮಾಡಿ ಕೋಲಾಹಲ ಮಾಡಿ ಚಿತ್ಕಾರ ಮಾಡಿದಾಗ ಎದ್ದು ಬಿಡ್ತಾರೆ ಅಂತ ಇಲ್ಲ ಇಲ್ಲ ನೀನು ಎತ್ತನ್ನು ಕದಿಯೋದಕ್ಕೆ ಹೋದಾಗ ಆ ಬ್ರಾಹ್ಮಣ ದೊಣ್ಣೆ ಹಿಡ್ಕೊಂಡು ಬರ್ತಾನೆ ಏನ್ರಯ್ಯ ಯಾಕೆ ಬಂದ್ರಿ ಅಂತ ಗಲಾಟೆ ಮಾಡ್ತಾನೆ ಅಥವಾ ಅವನು ಆರ್ಥನಾಗಿ ತನ್ನ ಎತ್ತುಗಳು ಯಾರೋ ಕದೀತಾ ಇದ್ದಾರೆ ಅಂತ ಕೂಗ್ಕೋತಾನೆ ಹಾಗಾಗಿ ಎಲ್ಲ ಜನ ಸೇರ್ತಾರೆ ಆಗೋದಿಲ್ಲ ಅಂತ ಹೀಗೆ ಅವರಿಬ್ಬರು ಜಗಳ ಆಡ್ಕೊಳ್ತಾ ಇದ್ದಾಗ ಮೊದಲು ಒಟ್ಟಿಗೆ ಹೋದವರು ಜಗಳ ಆಡ್ಕೊಳ್ತಾ ಕಡೆಗೆ ಕಳ್ಳ ಹೇಳ್ತಾನೆ ಬ್ರಾಹ್ಮಣ ಈ ಬ್ರಹ್ಮ ರಾಕ್ಷಸ ನಿನ್ನನ್ನು ಕೊಲ್ಲೋದಕ್ಕೆ ಬರ್ತಿದ್ದಾನೆ ತಿನ್ನೋದಿಕ್ಕೆ ಬರ್ತಿದ್ದಾನೆ ಅಂತ ಬ್ರಾಹ್ಮಣ ನಿನ್ನ ಎತ್ತುಗಳನ್ನು ಅಪಹರಿಸೋದಿಕ್ಕೆ ಕಳ್ಳ ಬರ್ತಿದ್ದಾನೆ ಅಂತ ಅವನು ಚೆನ್ನಾದ ಶ್ರಾದ್ದ ಭೋಜನ ಮಾಡಿ ಗಟ್ಟುಮುಟ್ಟಾಗಿದ್ದ ಬ್ರಾಹ್ಮಣ ಹಾಗಾಗಿ ನರಸಿಂಹ ಮಂತ್ರ ಜಪ ಮಾಡಿಕೊಂಡು ದೊಣ್ಣೆ ಹಿಡ್ಕೊಂಡು ಬಂದು ಕಳ್ಳನಿಗೆ ನಾಲ್ಕೇಟು ಕೊಟ್ಟನಂತೆ ನರಸಿಂಹ ಮಂತ್ರದಿಂದ ಬ್ರಹ್ಮ ರಾಕ್ಷಸ ದೂರ ಹೋದ ದೊಣ್ಣೆಯಿಂದ ಕಳ್ಳ ದೂರ ಆದ ಅಂತ ಈ ಕಥೆಯಲ್ಲಿ ಪ್ರತಿ ಪಂಕ್ತಿಯಲ್ಲಿ ವಾಕ್ಯದಲ್ಲಿ ಶಬ್ದಗಳಲ್ಲಿ ವರ್ಣಗಳಲ್ಲಿ ಯಾವ ಸ್ವಾರಸ್ಯವೂ ಇಲ್ಲವಾದರೂ ಒಟ್ಟಂದದ ಕಥೆಯಲ್ಲಿ ಒಂದು ಸ್ವಾರಸ್ಯ ಇದೆ ಹೀಗೆ ಹಲವು ಉಂಟು ಅದರಿಂದಲೇ ನಾವೇನಂತೀವಿ ಈ ವರ್ಣಗತವಾದಂತಹ ಸ್ವಾರಸ್ಯವನ್ನು ಗುಣ ಅಂತ ಕರಿತೀವಿ ಇನ್ನು ಪದಗತವಾದ ಸ್ವಾರಸ್ಯವನ್ನು ಶಬ್ದಾಲಂಕಾರ ಅಂತ ಕರಿತೀವಿ ವಾಕ್ಯಗತವಾದಂಥ ಸ್ವಾರಸ್ಯವನ್ನು ಅರ್ಥಾಲಂಕಾರ ಅಂತ ಕರಿತೀವಿ ಇಡೀ ಪ್ರಕರಣಗತವಾದಂಥ ಸ್ವಾರಸ್ಯವನ್ನು ರಸ ಅಂತ ಕರಿತೀವಿ ಟೆಕ್ನಿಕಲ್ ಟರ್ಮ್ಸ್ ಅಷ್ಟೇ ಗುರುತಿ ಹಿಡಿಯಬೇಕಲ್ಲ ಅದಕ್ಕೋಸ್ಕರವಾಗಿ ಇನ್ನೇನು ಅಲ್ಲ ಇದಕ್ಕೆ ಬೇರೊಂದು ಹೇಳಬಹುದು ಎಲ್ಲ ಸೊಗಸಾಗಿರೋದ್ರಿಂದ ಇದು ಗುಣ ಇರತಕ್ಕಂಥ ರಚನೆ ಅಂತ ಇಡೀ ಕೃತಿಯೇ ಗುಣಯುಕ್ತವಾದದ್ದು ಸುಗುಣವಾದದ್ದು ಅಂತಲೂ ಹೇಳಬಹುದು ಅಥವಾ ಇಡೀ ಕೃತಿಯೇ ಒಂದು ಸೌಂದರ್ಯವನ್ನು ಕೂಡಿರ್ತಕ್ಕಂಥದ್ದಾಗಿ ಅಲಂಕಾರ ಅರಂಭಾವೋಹಿ ಅಲಂಕಾರ ಅಂತ ಹೇಳ್ಬೋದು ಅಥವಾ ಎಲ್ಲವೂ ರಸಮಯವಾಗಿರೋದ್ರಿಂದ ರಸ ಇಲ್ಲಿದೆ ಅಂತ ಹಾಗೂ ಹೇಳಬಹುದು ಆದರೆ ನಾವು ಅನುಭವಕ್ಕೆ ಯಾವ ಶಬ್ದ ಕೊಟ್ಟುಕೊಂಡ್ರೂ ತೊಂದರೆ ಇಲ್ಲ ವ್ಯವಹಾರಕ್ಕೆ ಇಂತಿಂಥ ಶಬ್ದಗಳನ್ನೇ ಕೊಟ್ಟುಕೊಳ್ಬೇಕು ನಾವು ಮಗುವನ್ನು ಆಡಿಸುವಾಗ ಚಿನ್ನ ರನ್ನ ಬಂಗಾರ ಎಲ್ಲ ಹೇಳ್ತೀವಿ ಆದರೆ ಮಗು ತಪ್ಪಿಸಿಕೊಂಡಾಗ ನಿಮ್ಮ ಮಗುವಿನ ಹೆಸರೇನಂದರೆ ಚಿನ್ನ ಅಂತ ಹೇಳ್ತೀವಿ ರನ್ನ ಅಂತ ಹೇಳ್ತೀವಿ ಬಂಗಾರ ಅಂತ ಹೇಳ್ತೀವಿ ಪುಟ್ಟು ಅಂತ ಹೇಳ್ತೀವಿ ಅಂದರೆ ಅಲ್ಲ ಏನು ಹೆಸರು ಅದಕ್ಕೆ ಹೇಳಿ ಅಂತ ಹೇಳ್ತಾರೆ ವ್ಯವಹಾರ ಅಂದರೆ ಆ ರೀತಿಯಾದದ್ದು ಶಾಸ್ತ್ರ ಅನ್ನೋದು ಆ ರೀತಿಯಾದ ವ್ಯವಹಾರವಾದ್ದರಿಂದ ನಿರ್ದಿಷ್ಟತೆ ನಿರ್ದುಷ್ಟತೆ ಎರಡೂ ಇರಬೇಕಾಗುತ್ತೆ ಪರ್ಟಿಕ್ಯುಲಾರಿಟಿ ಅಂಡ್ ಕ್ಲಾರಿಟಿ ನಿರ್ದುಷ್ಟತೆ ಅನ್ನೋದು ಕ್ಲಾರಿಟಿ ನಿರ್ದಿಷ್ಟತೆ ಅನ್ನೋದು ಪರ್ಟಿಕ್ಯುಲಾರಿಟಿ ಎರಡೂ ಪರಸ್ಪರ ಪೂರಕವಾಗಿರೋದು ಅನ್ಲೆಸ್ ಎ ಥಿಂಗ್ ಈಸ್ ಕ್ಲಿಯರ್ ಒನ್ ಕೆನಾಟ್ ಹ್ಯಾವ್ ಪರ್ಟಿಕ್ಯುಲಾರಿಟಿ ಅನ್ಲೆಸ್ ಎ ಥಿಂಗ್ ಈಸ್ ಪರ್ಟಿಕ್ಯುಲರ್ ಇಟ್ ಕೆನಾಟ್ ಬಿ ಕ್ಲಿಯರ್ ನೀವೆರಡೂ ಅನ್ಯೋನ್ಯವಾಗಿ ಬಂದದ್ದು ಪರ್ಯಾಯವಲ್ಲ ಆದರೆ ಪೂರಕವಾದಂಥವು ಹಾಗಾಗಿ ಶಾಸ್ತ್ರವನ್ನು ನಿರ್ದಿಷ್ಟ ನಿರ್ದುಷ್ಟ ಮಾಡಬೇಕಾಗುತ್ತದೆ ಅದಕ್ಕಾಗಿ ಇಂಥ ಶಬ್ದ ಇಂಥ ಅರ್ಥ ಇಂಥ ಲಕ್ಷಣ ಅಂತೆಲ್ಲ ಹೇಳಬೇಕು ಇಷ್ಟು ಹೇಳಿಯೂ ಕೂಡ ನಮಗೆ ಅದು ಪೂರ್ಣ ಪ್ರಮಾಣದಲ್ಲಿ ಕೆಲವೊಮ್ಮೆ ದಕ್ಕದೇ ಹೋಗಬಹುದು ಕಾರಣ ಇಷ್ಟೇ ಶಾಸ್ತ್ರ ಎಷ್ಟು ಶಾಸನ ಮಾಡಿ ಏನು ವ್ಯವಸ್ಥೆ ಮಾಡಿದರೂ ಅದು ಅನುಭವದ ಪೂರ್ಣ ವಿಶ್ಲೇಷಣೆ ಮಾಡಲಾರದು ಶಂಕರ ಭಗವತ್ಪಾದರು ಹೇಳುವ ಮಾತು ಇಲ್ಲಿ ಮಾರ್ಮಿಕವಾಗಿ ಅನುಸಂಧೇಯ ಶಾಸ್ತ್ರ ಕೇವಲ ಜ್ಞಾಪಕಂ ನತು ಕಾರಕಂ ಇತಿ ಸ್ಥಿತಿ ಶಾಸ್ತ್ರ ಕೇವಲ ಜ್ಞಾಪಕ ಮೆಮೊರಿ ಪೆಗ್ ಕಾರಕವಲ್ಲ ಇಟ್ ಕೆನಾಟ್ ರೀಇನ್ಫೋರ್ಸ್ ದಿ ಎಕ್ಸ್ಪೀರಿಯನ್ಸ್ ಇನ್ ಅಸ್ ಈಗ ಸೈನ್ಸ್ ನೋಡಿ ಇಟ್ ಕ್ಯಾನ್ ಟೆಲ್ ಅಬೌಟ್ ಥಿಂಗ್ಸ್ ಬಟ್ ಇಟ್ ಕೆನಾಟ್ ಮೇಕ್ ಅಸ್ ಎಕ್ಸ್ಪೀರಿಯನ್ಸ್ ದೋಸ್ ಥಿಂಗ್ಸ್ ಅಂದರೆ ವಸ್ತುಗಳ ಸ್ವರೂಪವನ್ನು ತಿಳಿಸಿಕೊಡುತ್ತದೆ ಹೊರತು ನಾವು ವಸ್ತುಗಳಾಗಿ ಪರಿಣಮಿಸೋದಕ್ಕೆ ಸಹಾಯ ಮಾಡಿಕೊಡಲ್ಲ ಸೋಡಿಯಂ ಕ್ಲೋರೈಡ್ ಬಗ್ಗೆ ಪುಟಗಟ್ಟಲೆ ಅಲ್ಲ ಪುಸ್ತಕಗಟ್ಟಲೆ ಹೇಳುವಂಥ ಕೆಮಿಸ್ಟ್ರಿ ನಾವು ಒಂದು ಉಪ್ಪು ಹರಳಾಗುವಂತೆ ಮಾಡಲ್ಲ ನಮ್ಮ ಬಾಯಿಗೆ ಉಪ್ಪಿನ ರುಚಿ ಎಟುಕುವಂತೆಯೂ ಮಾಡೋಲ್ಲ ಆಗೋಲ್ಲ ಹಾಗೆಯೇ ವೇದಾಂತಾದಿ ಶಾಸ್ತ್ರಗಳು ನಮ್ಮನ್ನ ಮಟ್ಟಿಗೆ ಪ್ರವರ್ತಿಸಿದರೂ ಕೂಡ ಬ್ರಹ್ಮಭಾವ ಇಟಕಿಸಿಕೊಳ್ಳೋದಕ್ಕೆ ಏನನ್ನೂ ಮಾಡೋದಿಲ್ಲ ಅದಕ್ಕಾಗಿ ನಾವು ಅನುಭವಕ್ಕೆ ಅನ್ವಯ ಮಾಡಿಕೊಳ್ಳಲೇಬೇಕಾಗುತ್ತದೆ ಅದೇ ರೀತಿ ಕಾವ್ಯ ಸಿದ್ಧಾಂತಗಳು ಎಷ್ಟೆಷ್ಟೆಲ್ಲ ಸಹಕಾರಿಯಾಗಿದ್ದರೂ ಕೂಡ ನಾವು ಕಾವ್ಯವನ್ನು ಓದಿಕೊಂಡು ಅದರೊಳಗೆ ನಮ್ಮ ಸಿದ್ಧಾಂತಗಳನ್ನು ಅನ್ವಯಿಸಿಕೊಂಡು ಹೊರತು ಆಗಲ್ಲ ಈ ದೃಷ್ಟಿಯಿಂದ ನೋಡಿದರೆ ಅಲಂಕಾರ ಶಾಸ್ತ್ರ ತುಂಬಾ ಮೇಲ್ಮಟ್ಟದಲ್ಲಿದೆ ಏನ್ಬೇಕು ಕಾರಣ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಲಕ್ಷ ಲಕ್ಷಣ ಸಮನ್ವಯ ನಡೆಯುತ್ತದೆ ಅದೇ ಮೀಮಾಂಸದಲ್ಲಾಗಲಿ ತರ್ಕದಲ್ಲಾಗಲಿ ಸಾಂಖ್ಯದಲ್ಲಾಗಲಿ ಹಾಗಾಗುವಂಥದ್ದಲ್ಲ ಯೋಗದಲ್ಲಿ ಒಂದು ಮಟ್ಟಕ್ಕಾಗುತ್ತದೆ ಆದರೆ ಅದು ತುಂಬ ಸಬ್ಜೆಕ್ಟಿವ್ ಆದದ್ದು ಕಾವ್ಯಾನುಭವೂ ಸಬ್ಜೆಕ್ಟಿವ್ ಆದರೂ ಅದು ಇನ್ನೂ ಸಬ್ಜೆಕ್ಟಿವ್ ಆದದ್ದು ವೇದಾಂತದಲ್ಲಿ ಆಗುತ್ತೆ ಅದು ಮತ್ತೂ ಮತ್ತೂ ಸಬ್ಜೆಕ್ಟಿವ್ ಆದದ್ದು ಆದರೆ ಕಾವ್ಯಕ್ಕೆ ಸಾರ್ವತ್ರಿಕ ಅನುಭವ ಅಂತ ಒಂದು ಇದೆ ವೇದಾಂತಕ್ಕೂ ಒಂದು ಮಟ್ಟಕ್ಕಿದೆ ಯೋಗಕ್ಕೆ ಅದು ಇಲ್ಲ ಯೋಗ ಸಾರ್ವತ್ರಿಕ ಅನುಭವ ಅಲ್ಲ ವಿಶಿಷ್ಟ ಅನುಭವವನ್ನೇ ಇಟ್ಟುಕೊಂಡಿರೋದು ಅದರಿಂದ ಯೋಗ ಅಲಂಕಾರ ಶಾಸ್ತ್ರ ಮತ್ತು ವೇದಾಂತ ಶಾಸ್ತ್ರಗಳ ಜೊತೆಯಲ್ಲಿ ನಿಲ್ಲೋಕ ಇರಲಿ ಇರಲಿ ಆಮೇಲೆ ನಾವು ಮುಂದೆ ಸಮಯ ಇದ್ದಾಗ ಆ ಅನುಭವ ವಿಶ್ಲೇಷಣೆ ಕಡೆಗೆ ಬರಬಹುದು ತಾತ್ಪರ್ಯತಃ ಹೇಳುವುದಾದರೆ ಈಗ ನಮಗೆ ಗೊತ್ತಾಯಿತು ಅಲಂಕಾರ ಶಾಸ್ತ್ರ ಒಂದು ಮಟ್ಟಕ್ಕೆ ಸಹಕಾರಿ ಯಾವುದೇ ಶಾಸ್ತ್ರದಂತೆ ಅಷ್ಟಕ್ಕೆ ಸಹಕಾರಿಯಲ್ಲ ಅಂತ ಅದಕ್ಕಾಗಿ ಹೋಗಬೇಕು ಈಗ ಟೆಕ್ಸ್ಟ್ ಬುಕ್ ಇದ್ದ ಮಾತ್ರಕ್ಕೆ ಪಾಸ್ ಆಗ್ತೀವಿ ಅಂತ ಏನಾದರೂ ಇದೆಯಾ ಓಪನ್ ಬುಕ್ ಎಕ್ಸಾಮಿನೇಷನ್ ಇಟ್ಟಾಗ ಕೂಡ ಆಗದೇ ಇರತಕ್ಕಂಥವ್ರು ಹಲವರು ಇದ್ದಾರೆ ಈ ಜಗತ್ತಲ್ಲಿ ಇದ್ದಾಗ ಶಾಸ್ತ್ರ ಇದ್ದ ಮಾತ್ರಕ್ಕೆ ಸಂದೇಹಗಳೆಲ್ಲ ನಿವೃತ್ತವಾದುವು ಅಂತ ಅರ್ಥವಲ್ಲ ಆದರೆ ಇಟ್ ವರ್ಕ್ಸ್ ಹಾಗಾಗಿ ಅದು ವರ್ಕಿಂಗ್ ಕ್ಯಾಪಬಿಲಿಟಿಯನ್ನು ಹೊಂದಿರೋದ್ರಿಂದ ನಾವು ಮುಂದುವರಿಯಬಹುದು ಇನ್ನು ಈ ಅಲಂಕಾರ ಶಾಸ್ತ್ರ ಅಥವಾ ಸಾಹಿತ್ಯಶಾಸ್ತ್ರ ಅಂತಿವಲ್ಲ ಸಾಹಿತ್ಯಶಾಸ್ತ್ರ ಅನ್ನೋ ಹೆಸರು ಬಂದಿದ್ದಕ್ಕೆ ಮುಖ್ಯ ಕಾರಣ ಸಹಿತತೆ ಅಂದರೆ ಇಂಟ್ಯಾಕ್ಟ್ನೆಸ್ ಅಸೋಸಿಯೇಷನ್ ಅನ್ನುವಂಥದ್ದು ಇದೆ ಅಂತ ಜೊತೆಗೆ ಹಿತ ಒಳಿತು ಅನ್ನೋದನ್ನು ಇದು ಸೇರಿಸಿಕೊಂಡಿದೆ ಅಂತ ಮತ್ತೊಂದು ಚಮತ್ಕಾರವನ್ನು ಮಾಡ್ತಾರೆ ಆದರೆ ಸಹಿತ ಅಂದರೆ ಟುಗೆದರ್ನೆಸ್ ಅನ್ನುವಂಥದ್ದು ಟುಗೆದರ್ನೆಸ್ ಆಫ್ ವಾಟ್ ಟುಗೆದರ್ನೆಸ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಇಂಪ್ರೆಷನ್ ಎಕ್ಸ್ಪ್ರೆಷನ್ ಅಂಡ್ ಎಕ್ಸ್ಪೀರಿಯನ್ಸ್ ಶಬ್ದ ಮತ್ತು ಅರ್ಥಗಳ ಸಹಿತತೆ ಅನ್ಯೋನ್ಯ ಸಾಮರಸ್ಯವನ್ನು ಸಾಹಿತ್ಯ ಅಂತ ಕರೀತಾರೆ ಅಂದರೆ ಸಾಮಾನ್ಯ ಲೋಕದಲ್ಲಿ ಫಾರ್ಮ್ ಎಕ್ಸ್ಪ್ರೆಷನ್ ಆಕೃತಿಗೂ ಇಂಪ್ರೆಷನ್ ಆರ್ ಎಕ್ಸ್ಪೀರಿಯನ್ಸ್ ಆಶಯಕ್ಕೂ ತುಂಬ ಅನ್ಯೋನ್ಯ ತಾಳಮೇಳ ಇರೋದಿಲ್ಲ ಎಷ್ಟೋ ಬಾರಿ ನೋಡೋದಕ್ಕೆ ಮನುಷ್ಯರು ತುಂಬ ಚೆನ್ನಾಗಿರ್ತಾರೆ ಆದರೆ ಅವರ ಗುಣಗಳು ಮಾತ್ರ ಗುಂಡಿಗೆ ಹಾಕಬೇಕು ತಿಪ್ಪೆ ಗುಂಡಿಗೆ ಹಾಕಬೇಕು ಆಗಿರುತ್ತೆ ಇನ್ನು ಕೆಲವರು ನೋಡೋಕ್ಕೆಷ್ಟು ಚೆನ್ನಾಗಿರೋದಿಲ್ಲ ಆದರೆ ಅವರ ಗುಣ ಮಾತ್ರ ಅಪರಂಜಿ ಎನ್ನುವಂತೆ ಇರುತ್ತೆ ಹೀಗೆ ಎಷ್ಟೋ ಬಾರಿ ಇರುತ್ತೆ ಕೆಲವು ತಿಂಡಿಗಳು ನೋಟದಿಂದ ನಮ್ಮನ್ನು ಸಂವೋಹನಗೊಳಿಸುವಂತೆ ಇರುತ್ತೆ ಬಾಯಿಗೆ ಇಟ್ಕೊಂಡ್ರೆ ಅವು ವಾಕರಿಕೆ ತರಿಸುವಂತೆ ಇರುತ್ತೆ ಲೋಕದಲ್ಲಿ ಆ ರೀತಿಯಾದ ಸ್ಥಿತಿ ಆದರೆ ಒಂದು ಕಾವ್ಯ ಅಂತ ಅನಿಸಿಕೊಂಡ ಮೇಲೆ ಅದರ ಹೂರಣ ತೋರಣ ಎರಡೂ ಚೆನ್ನಾಗಿರುತ್ತೆ ಚೆನ್ನಾಗಿರಲೇಬೇಕು ಅಂದರೆ ಸೌಂಡ್ ಮೈಂಡ್ ಏನ್ ಹೆಲ್ತಿ ಬಾಡಿ ಅಂತೀವಲ್ಲ ಆ ರೀತಿಯಾಗಿ ಅದು ಇರುತ್ತೆ ಅಂತ ಸಹಿತತೆ ಇರುವಂಥ ಅದಕ್ಕೆ ಸಂಬಂಧಪಟ್ಟಿದ್ದು ಸಾಹಿತ್ಯ ಸಹಿತತಾಯ ಸಹಿತಸ್ಯ ಭಾವ ಸಾಹಿತ್ಯಂ ಅಂತಂದಾಗ ನಮಗದು ಗೊತ್ತಾಗುತ್ತೆ ಇದಕ್ಕೆ ಕ್ರಿಯಾಕಲ್ಪ ಅನ್ನುವ ಹೆಸರು ಹಿಂದೆ ಇತ್ತು ಅಂತ ಗೊತ್ತಾಗುತ್ತೆ ಕ್ರಿಯಾಕಲ್ಪ ಅಂತಂದರೆ ವಾತ್ಸಾಯನ ಕಾಮಸೂತ್ರದಲ್ಲಿ ಬರುವ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದು ಕ್ರಿಯಾ ಅನ್ನುವುದಕ್ಕೆ ಆಕ್ಟಿವಿಟಿ ಕಲ್ಪ ಅನ್ನುವುದಕ್ಕೆ ಅದನ್ನು ಸಾಧಿಸ್ತಕ್ಕಂಥ ಒಂದು ತಂತ್ರ ಅಂತ ಆಕ್ಟಿವಿಟಿ ಅಂದರೆ ಚಟುವಟಿಕೆಯನ್ನು ಅಥವಾ ಅನುಭವವನ್ನು ಸಾಧಿಸಿಕೊಡುವಂಥ ಸಾಮಗ್ರಿ ಅಂತ ಅನುಭವ ಸಾಧಕ ಸಾಮಗ್ರಿ ಅನ್ನುವ ಅರ್ಥ ಹೀಗೆ ಕ್ರಿಯಾಕಲ್ಪ ಅಂತ ಹೇಳುವುದುಂಟು ಆದರೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸಾಹಿತ್ಯಶಾಸ್ತ್ರ ಅಲಂಕಾರ ಶಾಸ್ತ್ರ ಕಾವ್ಯಶಾಸ್ತ್ರ ಅಂತ ಕರೀತಾರೆ ಇರಲಿ ಇಲ್ಲಿಗ ಭರತನ ಕಾಲದಿಂದಲೂ ಬೇಕಾದಷ್ಟು ಚರ್ಚೆಗಳು ನಡ್ಕೊಂಡು ಬಂದಿದೆ ಭರತ ಏನೋ ರಸ ದೊಡ್ಡದು ಬಿಟ್ಟ ಆದರೆ ಅದು ನಾಟಕಕ್ಕೆ ಅಂತ ಎಷ್ಟೋ ಜನ ಅಂದುಕೊಂಡ್ಬಿಟ್ರು ಓದುವಾಗ ಕಾವ್ಯದಲ್ಲಿ ಪಾತ್ರಗಳಿರೋದಿಲ್ಲ ವೇಷಗಳಿರೋದಿಲ್ಲ ಸಂಗೀತ ನೃತ್ಯ ಇರೋದಿಲ್ಲ ಚಲನೆ ಇರೋದಿಲ್ಲ ರಂಗಸ್ಥಳ ಇರೋದಿಲ್ಲ ಹಾಗಾಗಿ ಅದು ಬೇರೆ ಈ ಓದುಗಬ್ಬ ಅಂತಿವಲ್ಲ ಈ ಪೊಯೆಟ್ರಿ ಟು ಬಿ ರೆಡ್ ಆ್ಯಂಡ್ ಎಂಜಾಯ್ಡ್ ಆರ್ ರಿಸೈಟೆಡ್ ಆ್ಯಂಡ್ ಎಂಜಾಯ್ಡ್ ಅದರ ರೀತಿ ಬೇರೆ ಅಂತ ಅಂದುಕೊಂಡ್ರು ಅಲ್ಲಿ ಯಾವುದು ಸ್ವಾರಸ್ಯ ನೋಡಿದ ತಕ್ಷಣ ವಾಕ್ಯ ವಾಕ್ಯವಾಕ್ಯದಲ್ಲಿ ಸ್ವಾರಸ್ಯ ಕಾಣಿಸುತ್ತೆ ಪದ ಪದದಲ್ಲಿ ಕಾಣಿಸುತ್ತೆ ವರ್ಣ ವರ್ಣಗಳಲ್ಲಿ ಕಾಣಿಸುತ್ತೆ ಹಾಗಾಗಿ ವರ್ಣದಲ್ಲಿ ಕಾಣಿಸ್ತಕ್ಕಂಥ ಸ್ವಾರಸ್ಯ ಶಬ್ದಾಲಂಕಾರ ವಾಕ್ಯದಲ್ಲಿ ಕಾಣಿಸುವುದು ಅರ್ಥಾಲಂಕಾರ ಇನ್ನು ಅಕ್ಷರಕ್ಷರದಲ್ಲಿ ಕಾಣಿಸ್ತಕ್ಕಂಥದ್ದು ಗುಣ ಅಂತಂದರು ಮತ್ತೆ ಆ ಗುಣಗಳು ಹಲವು ರೀತಿಯಾಗಿರ್ಬೋದು ಉದಾಹರಣೆಗೆ ಕೆಲವು ಅಕ್ಷರಗಳು ಕೇಳಿದ ತಕ್ಷಣವೇ ಯಾವುದೋ ಒಂದು ಬ್ರಿಲಿಯಂಟ್ ಅಂದರೆ ದೀಪ್ತವಾದ ಭಾವ ಒಂದಿದೆ ಉಜ್ವಲವಾದ ಭಾವ ಇದೆ ಅಂತ ಅನಿಸುತ್ತೆ ಚಂಚದ್ ಭುಜ ಭ್ರಮಿತ ಚಂಡ ಗದಾಭಿಘಾತ ಅನ್ನುವಲ್ಲಿ ಏನೋ ಜೋರಾಗಿರೋದು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಇದನ್ನು ಓಜಸ್ಸು ಅಂತ ಕರೀತಾರೆ ಇನ್ನು ಹಾಗಲ್ಲದೆ ವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರೋ ಏನೋ ಜಗತ್ತಿನ ತಂದೆ ತಾಯಿಗಳಿಗೆ ನಮಸ್ಕಾರ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ತಿಳಿಯಾಗಿದೆ ಅನ್ಸುತ್ತೆ ಅದು ಪ್ರಸಾದ ಅಂತ ಲೂಸಿಡ್ ಅಂತನ್ನುವುದು ಪ್ರಸಾದ ಬ್ರಿಲಿಯಂಟ್ ಅನ್ನುವುದು ಓಜಸ್ಸು ಅಂತಾಯಿತು ಹಾಗಲ್ಲದೆ ತೀರೇ ತರುಣ್ಯ ವದನಂ ಸಹಾಸಂ ನೀರೇ ಸರೋಜಸ್ಯ ಮಿಲದ್ ವಿಕಾಸಂ ಅನ್ನುವಲ್ಲಿ ಏನೋ ತೀರೇ ನೀರೇ ವಿಕಾಸಂ ವಿಹಾಸಂ ಅಂತ ಏನೋ ಕಾಣಿಸ್ತಾ ಇದೆ ಅಂತಂದಾಗ ಅಲ್ಲಿ ಮೆಲೋಡಿ ತುಂಬ ಮಾಧುರ್ಯ ಕಾಣಿಸ್ತಾ ಇದೆ ಸ್ವೀಟ್ನೆಸ್ ಅಂತಿವಲ್ಲ ಅದು ಕಾಣಿಸ್ತಾ ಇದೆ ಅಂದಾಗ ಅದು ಮಾಧುರ್ಯ ಅಂತ ಒಂದು ಹೀಗೆ ಮೂರು ಗುಣಗಳು ಅಂತ ಇನ್ನೂ ಬೇಕಾದಷ್ಟು ಸೇರಿಸ್ಕೊಂಡಿದ್ದಾರೆ ನಮಗೆ ಸಾಕು ಏಕೆಂದರೆ ಗುರುತಿಸೋಕ್ಕಿಂತ ಹೆಚ್ಚಿನ ಪ್ರಭೇದಗಳು ಬಂದುಬಿಟ್ರೆ ಬಹಳ ಕನ್ಫ್ಯೂಷನ್ನು ಮೊನ್ನೆ ಯಾರದೋ ಮದುವೆಯ ಊಟದ ಮೆನು ಕಾರ್ಡು ಎಂಬತ್ನಾಲ್ಕು ಅಡುಗೆಗಳು ಅವರು ಯಾತಕ್ಕಿನ್ನ ಹದಿನೈದು ಬಿಟ್ಬಿಟ್ರೋ ಇನ್ನೊಂದು ಹದಿನಾರು ಹದಿನೇಳು ಇಟ್ಕೊಂಡಿದ್ರೆ ನೂರ ಒಂದು ಆಗ್ತಾ ಇತ್ತು ಚೆನ್ನಾಗಿರ್ತಾ ಇತ್ತು ಏಕೋತ್ತರ ಶತಮ್ ಅದನ್ನು ಎಲ್ಲ ತಿಂದ ಮೇಲೆ ನಾವು ಏನು ತಿಂದ್ವಿ ಅನ್ನೋದೇ ಗೊತ್ತಿರೋದಿಲ್ಲ ಆ ಥರ ಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ನಮಗೆ ಗುರುತಿಸೋಕ್ಕೆ ಆಗುವಷ್ಟು ಪ್ರಭೇದಗಳನ್ನು ಇಟ್ಕೊಂಡ್ರೆ ಮ್ಯಾನೇಜಬಲ್ ಅಂತ ಅನಿಸುತ್ತೆ ಆ ಈ ಮೂರು ದಿವಸಕ್ಕೆ ಮೂರು ಗುಣಗಳು ಸಾಕು ವಾಮನ ಹೇಳ್ತಾನೆ ಹತ್ತು ಶಬ್ದ ಗುಣಗಳು ಹತ್ತು ಅರ್ಥಗುಣಗಳು ಅಂತ ಇಪ್ಪತ್ತು ಅಂತ ಭೋಜರಾಜನಿಗೂ ಎಲ್ಲವನ್ನೂ ಬ್ಲೋ ಅಪ್ ಮಾಡೋದಕ್ಕೆ ಜಾಸ್ತಿ ಇಷ್ಟ ಹಾಗಾಗಿ ಅವನದನ್ನು ಮೂವತ್ತು ಮಾಡಿ ಕೂಡಿಸಿದ್ದಾನೆ ಅವೆಲ್ಲ ಹೇಗೆ ಇರಲಿ ಇಷ್ಟನ್ನು ಇಟ್ಟುಕೊಂಡ್ರೆ ನಮಗೆ ತಿಳಿಯುತ್ತೆ ಈ ರೀತಿಯಾಗಿ ಗುಣ ಅಂತ ಉಂಟು ಇನ್ನು ಅಲಂಕಾರಗಳು ಒಂದು ಹೋಲಿಕೆ ಬಂತು ಅಂದರೆ ಏನು ಇವಳ ಮುಖ ಚಂದ್ರಬಿಂಬದ ಹಾಗೆ ಹೊಳೆಯುತ್ತಾ ಇದೆ ಅಂದರೆ ಮುಖ ಹೋಲಿಸಲ್ಪಡಬೇಕಾದದ್ದು ಹೋಲಿಕೆಯಾಗಿ ಪ್ರಸಿದ್ಧವನ್ನಿಟ್ಟುಕೊಳ್ಬೇಕು ಚಂದ್ರಬಿಂಬ ಯಾವುದನ್ನು ಹೋಲಿಸ್ತಾ ಇರೋದು ಇವಳ ಮುಖದ ಕಾಂತಿ ಚಂದ್ರಬಿಂಬದ ಕಾಂತಿ ಇವಳ ಮುಖದ ಕಾಂತಿಯು ಚಂದ್ರಬಿಂಬದ ಕಾಂತಿಯನ್ನು ಹೋಲುವಂತೆ ಇದೆ ಅಂತ ಅಲ್ಲಿರೋದು ಅಂದರೆ ಉಪಮಾನ ಉಪಮೇಯ ಉಪಮ ಸಮಾನ ಧರ್ಮ ಇವೆಲ್ಲ ಕೂಡ ಬರುತ್ತೆ ಅಂತ ಆಯಿತು ಹಾಗಾಗಿ ಉಪಮ ಜೊತೆಗೆ ಅಲ್ಲಿ ಒಂದು ಸ್ವಾರಸ್ಯ ಇದೆ ಈ ಹೆಸರಿಡೋದ್ರೊಳಗೆ ಉಪ ಅಂದರೆ ಹತ್ತಿರ ಮಾ ಅಂದರೆ ಶೋಭೆ ಶೋಭೆಯ ಹತ್ತಿರ ಕೊಂಡೊಯ್ಯತಕ್ಕಂಥದ್ದು ಅನ್ನುವಂಥದ್ದು ಈಗ ನೋಡಿ ಆಕಾಶಕ್ಕೆ ಸೊಂಡಿಲು ಕೈ ಕಾಲುಗಳು ಮೂಡಿದರೆ ಹೇಗೋ ಹಾಗೆ ಸುಪ್ರತೀಕ ಗಜ ಕಾಣಿಸ್ತಾ ಇತ್ತು ಅಂತ ಒಂದು ಉತ್ಪ್ರೇಕ್ಷಾಲಂಕಾರವನ್ನು ಕುಮಾರವ್ಯಾಸ ಮಾಡಿದ್ದಾನೆ ಇದು ಒಂದು ಅತಿಶಯವಾದ ಚಿತ್ರವನ್ನು ನಮಗೆ ಕೊಡುತ್ತೆ ಅಂದರೆ ಇಲ್ಲದಕ್ಕೆ ಒಂದಷ್ಟು ಇತ್ತೋ ಎಂಬಂತೆ ಹೇಳುವುದು ಆಕಾಶಕ್ಕೆ ಸೊಂಡಿಲು ಕಾಲು ಕೈಗಳೆಲ್ಲ ಮೂಡಿಬಿಟ್ರೆ ಹೇಗೋ ಹಾಗೆ ಕಾಣಿಸ್ತಾ ಇತ್ತು ಅಂತ ಇದು ಇರುವುದನ್ನಲ್ಲ ಚಂದ್ರಬಿಂಬ ಇದೆ ಇವಳು ಮುಖವೂ ಇದೆ ಇದ್ದದ್ದನ್ನು ಇದರ ಜೊತೆಗೆ ಹೋಲಿಸುವುದು ಉಪಮೆ ಆದರೆ ಇದ್ದದ್ದನ್ನು ಇಲ್ಲದೇ ಇರೋ ಜೊತೆಗೆ ಹೋಲಿಸ್ತಕ್ಕಂಥದ್ದು ಉತ್ಪ್ರೇಕ್ಷ ಅಂತಕ್ಕಂಥದ್ದು ಅಂದ್ರೆ ಸಂಭಾವನಾ ಪ್ರಾಬಿಲಿಟಿ ಒಂದು ಪಕ್ಷದಲ್ಲಿ ಇದ್ದದ್ದೇ ಆಗಿದ್ರೆ ಅಂತ ಮಾಡ್ತಕ್ಕಂಥದ್ದು ಅಂತ ಅದು ಒಂದು ಅಲಂಕಾರ ಅಂತಾಯಿತು ಇದಿನ್ನೇನೂ ಅಲ್ಲ ಅದೇನೆ ಅಂತ ಹೇಳುವಂಥದ್ದು ಬಂದಾಗ ಅಂದರೆ ಅಭೇದವನ್ನ ಹೇಳ್ತಕ್ಕಂಥದ್ದು ಆರೋಪಿಸ್ತಕ್ಕಂಥದ್ದು ಅಭೇದ ಮಾಡಿದಾಗ ಅವನ ಕರ ಕಲ್ಪವೃಕ್ಷದ ಮೂಲಕ ಅರ್ಥಿ ಜನರಿಗೆಲ್ಲ ಅಪೇಕ್ಷೆಗಳು ಈಡೇರಿದವು ಕೈಯೆನ್ನುವ ಕಲ್ಪವೃಕ್ಷದಿಂದ ಎಲ್ಲ ಯಾಚಕರ ಅಪೇಕ್ಷೆಗಳು ಈಡೇರಿದ್ರು ಅನ್ನುವಾಗ ಕರಕಲ್ಪವೃಕ್ಷ ಅನ್ನುವಲ್ಲಿ ಕರವೇ ಕಲ್ಪವೃಕ್ಷ ಅಂತ ಕರವೇ ಅಂದ್ರೆ ಈ ಕರವೇ ಅಲ್ಲ ಹೀಗಾಗಿ ನಮಗೆ ಗೊತ್ತಾಗುತ್ತೆ ಅಲ್ಲಿ ರೂಪಕ ಅಂತ ಬಂತು ಅಂತ ನೋಡಿ ಉತ್ಪ್ರೇಕ್ಷಾ ಅನ್ನುವುದಕ್ಕೆ ಏನರ್ಥ ಉತ್ ಮೇಲೆ ಪ್ರೇಕ್ಷಾ ನೋಡುವುದು ಎ ಸುಪೀರಿಯರ್ ಗ್ಲಾನ್ಸ್ ಎನ್ ಎಲಿವೇಟೆಡ್ ಲುಕ್ ಅಂತ ಮೇಲಿನಿಂದ ನೋಡುವುದು ಉತ್ ಪ್ರೇಕ್ಷಾ ಅಂದರೆ ಎತ್ತರದಿಂದ ನೋಡುವಂಥ ಒಂದು ವಿಶಿಷ್ಟವಾದ ನೋಟ ಅಂತ ಆ ಅಲಂಕಾರದ ಹೆಸರು ಇನ್ನು ರೂಪಕ ಅಂದರೆ ಒಂದು ಪಿಕ್ಚರ್ನ ಕೊಡ್ತಾ ಇದೆ ಅವನ ಕೈಯೇ ಕಲ್ಪೃಕ್ಷವಾದಂಥ ಪಿಕ್ಚರ್ ಅದು ನಮಗೆ ಇಂಟಿಮೇಟು ಆಗಬೇಕು ಕಪ್ರತ್ಯ ಸ್ವಾರ್ಥೆ ನಮಗೆ ಇಂಟಿಮೇಟ್ ಆದಂತಹ ಪಿಕ್ಚರ್ ಕೊಡುವಂಥದ್ದು ರೂಪಕ ಈಗ ಅವನು ಹೇಳ್ತಾನಲ್ಲ ಕೋಲಗುರುವಿನ ಮರಣವಾರ್ತಾ ಕಾಲಸರ್ಪನ ತಂದು ಸಂಜಯ ಹೇಳಿಗೆಯ ನೀಡಾಡಿದನು ಧೃತರಾಷ್ಟ್ರ ನಿದಿರಿನಲ್ಲಿ ದ್ರೋಣಾಚಾರ್ಯನ ಸಾವೆನ್ನುವ ಸಾವಿನ ಸುದ್ದಿ ಎನ್ನುವ ಹಾವಿರುವಂತಹ ಬುಟ್ಟಿಯನ್ನು ತಂದು ಧೃತರಾಷ್ಟ್ರನ ಮೇಲೆ ಎತ್ತೆಸದೆ ಬಿಟ್ಟ ಸಂಜಯ ಅಂತ ಅಲ್ಲಿ ವಾರ್ತೆ ಅನ್ನುವ ಸರ್ಪವನ್ನು ವಾರ್ತೆಯೇ ಸರ್ಪ ಅದನ್ನು ಇವನು ಬಾಯಿ ಎನ್ನುವ ಬುಟ್ಟಿಯಿಂದ ದಬಕ್ಕ ಎತ್ತೆಸ್ದು ಬಿಟ್ಟ ಅಂತಂದಾಗ ಇಲ್ಲಿ ಮತ್ತೆ ಮಾತು ಹಾವಾಗಿದ್ದ ರೀತಿ ಅದು ನಮಗೆ ಬರ್ತಕ್ಕಂಥದ್ದು ಇದು ಯಾತಕ್ಕಿಷ್ಟು ಸೊಗಸಾಗುತ್ತದೆ ಅದು ದೊಡ್ಡ ಮೀಮಾಂಸೆ ಆದರೆ ಒಂದು ಟೆಂಪ್ಟೇಷನ್ ತಡ್ಕೊಳಕ್ಕಾಗೋದಿಲ್ಲ ರೂಪಕದ ಶಕ್ತಿ ಏನು ಅಂತ ಬಿಕಾಸ್ ಇನ್ ಇಂಗ್ಲಿಷ್ ಪೊಯೆಟ್ರಿ ಸ್ಪೀಕ್ಸ್ ಥ್ರೂ ಮೆಟಫಾರ್ಸ್ ಅಂತ ಇದೆ ಉಪಮೆಯಲ್ಲಿ ಇವೆರಡೂ ಬೇರೆ ಬೇರೆ ಅಂತ ಇರುತ್ತೆ ಲೋಕದಲ್ಲಿ ಕಾಣಿಸುತ್ತೆ ಮುಖವೂ ಕಾಣಿಸುತ್ತೆ ಚಂದ್ರನೂ ಕಾಣಿಸುತ್ತೆ ಅದಕ್ಕೆ ಸಂಬಂಧ ನಾವು ಕಲ್ಪಿಸಿಲ್ಲ ಉಪಮೆಯಲ್ಲಿ ಸಂಬಂಧ ಕಲ್ಪಿಸಿದ್ದಾರೆ ಅಷ್ಟರ ಮಟ್ಟಿಗೆ ಅದು ಒಂದು ವಿಶಿಷ್ಟಾದ್ವೈತ ಲೋಕ ಎಲ್ಲ ದ್ವೈತ ದ್ವೈತದಲ್ಲಿ ಸುಖ ದುಃಖ ಇರುತ್ತೆ ಆನಂದ ಎಂದೆಂದಿಗೂ ಇರುವುದಿಲ್ಲ ಆದರೆ ಉಪಮೆಯಲ್ಲಿ ಅದು ವಿಶಿಷ್ಟ ಅದ್ವೈತ ಅಂದರೆ ಮುಖಕ್ಕೂ ಚಂದ್ರನಿಗೂ ಒಂದು ಕಾಮನ್ ಬಿಲಾಂಗಿಂಗ್ನೆಸ್ ಇದೆ ಶೇಷ ಶೇಷಿ ಭಾವದ್ದು ಅದು ಏನು ಕಾಂತಿ ಸಾಧರ್ಮ್ಯ ಹೃದ್ಯಂ ಸಾಧರ್ಮ್ಯಂ ಉಪಮಾ ಎಂಬುದಾಗಿ ಹೇಳ್ತಾರೆ ಸಾದೃಶ್ಯ ಲಕ್ಷ್ಮೀ ಹಿ ಉಪಮಾ ಅಂತ ಕೂಡ ಹೇಳ್ತಾರೆ ಆ ಹೋಲಿಕೆಯಲ್ಲಿ ಒಂದು ಸೊಗಸಿರಬೇಕು ಅಂತ ಹಾಗೆ ಇಲ್ಲದೆ ಇದ್ದರೆ ಇಂಥ ರೀತಿಯಾದಂಥ ಸೊಗಸು ನಮಗೆ ಕಾಣಿಸಲ್ಲ ಕರಡಿ ಕಂಬಳಿಯ ಆಗಿದೆ ಅಂತಂದರೆ ನಮಗಲ್ಲಿ ಸಾದೃಶ್ಯ ಕಾಣಿಸುತ್ತೆ ಹೊರತು ಸಾದೃಶ್ಯ ಲಕ್ಷ್ಮಿ ಇಲ್ಲ ಹಾಗಲ್ಲದೆ ಬೇರೆ ಒಂದು ವಿಶಿ ವಿಶಿಷ್ಟವಾದಂಥ ರೀತಿ ಕಾಣಿಸಬೇಕು ಅದು ಏನು ಅಂತಂದರೆ ಗಂಗೆ ಬಂಗಾಳ ಕೊಲ್ಲಿಗೆ ಬೀಳುವಾಗ ಬಂಗಾಳ ದೇಶದಲ್ಲಿ ಹಲವು ಶಾಖೆಗಳಾಗಿ ಒಡಕೊಳ್ಳುತ್ತೆ ಆ ಶಾಖೆಗಳು ಹೇಗೆ ಕಾಣಿಸುತ್ತವೆ ಅಂತಂದರೆ ಭಾರತ ಮಾತೆ ತನ್ನ ಬಲಗೈಯನ್ನು ಹತ್ತ ಕಡೆಗೆ ಚಾಚಿ ಸಮುದ್ರಕ್ಕೆ ಸ್ನೇಹಸ್ಥವನ್ನು ಚಾಚಿದಂತೆ ತೋರ್ತಾ ಇದೆ ಆ ಗಂಗೆಯ ಒಂದೊಂದು ಇದು ಬರ್ತಾ ಇರತಕ್ಕಂಥದ್ದು ಅಂತೆಲ್ಲ ಹೇಳುವಾಗ ಆ ಹೋಲಿಕೆಗೆ ಒಂದು ಸೊಗಸು ಬರುತ್ತೆ ಹೀಗೆ ಲೋಕದಲ್ಲಿ ನಾವು ಕಂಡಿರುವುದೇ ಆದರೂ ನಾವು ಕಲ್ಪಿಸಿಕೊಳ್ಳದೇ ಇರತಕ್ಕಂಥದ್ದನ್ನು ಕವಿ ಹೇಳ್ತಾನೆ ಅಂತ ಸಾದೃಶ್ಯ ಲಕ್ಷ್ಮಿ ಅದು ರೂಪಕದಲ್ಲಿ ಏನಾಗ್ಬಿಡುತ್ತೆ ಬಿಡುತ್ತೆ ಅಂದರೆ ಯಾವುದನ್ನು ಹೋಲಿಸಬೇಕು ಯಾವುದನ್ನು ಹೋಲಿಕೆಗೆ ತಗೊಂಡಿದ್ದೀವಿ ಅದೆರಡೂ ಒಂದೇ ಆಗಿಬಿಡುತ್ತೆ ಆ ಒಂದೇ ಆದಂತಹ ಸಂದರ್ಭದಲ್ಲಿ ಆ ಭಿನ್ನ ಭಿನ್ನವಾಗಿ ನಾವು ಕಾಣ್ತಾ ಇದ್ದ ಲೋಕದಲ್ಲಿ ಏಕತೆಯ ಅನುಸಂಧಾನವಾದಾಗ ದ್ವಿತೀಯಾದ್ವೈ ಭಯಂಭವತಿ ಎರಡರಿಂದ ಉಂಟ ಎರಡನೇದರಿಂದ ಉಂಟಾಗುವ ಭಯ ನಮಗಿಲ್ಲವಾದ್ದರಿಂದ ಉಳಿಯುವುದು ಆನಂದ ಒಂದೇ ನಾನು ಎಲ್ಲದರೊಳಗೂ ಅವೈರ ನಿರ್ವೈರ ಸ್ನೇಹ ಪ್ರೀತಿಯನ್ನು ತೆಗೆದುಕೊಳ್ತೀನಿ ಅಂತನ್ನುವ ಸ್ಥಿತಿಗೆ ಬಂದ್ಬಿಡುತ್ತೆ ಇದು ರೂಪಕದಲ್ಲಿರುವ ವಿಶೇಷ ಮತ್ತೆ ಬ್ರಿವಿಟಿ ಇಸ್ ದಿ ಸೋಲ್ ಆಫ್ ಪೊಯೆಟ್ರಿ ಅಂತ ನಾವು ಹೇಳ್ತೀವಲ್ಲ ಆ ಬಿಟ್ಟಿದೆಯಲ್ಲ ಅದು ಸೋಲ್ ಆಫ್ ಪೊಯೆಟ್ರಿ ಅಂತ ಅದು ನಮಗೆ ಬಹಳ ಮುಖ್ಯವಾಗಿ ಬರುವುದು ಸಂಕ್ಷೇಪ ಉಪಮೆಯಲ್ಲಿ ಒಂದು ವಾಕ್ಯವಾದದ್ದು ಅವಳ ಮುಖವು ಚಂದ್ರ ಬಿಂಬದ ಹಾಗೆ ಪ್ರಕಾಶಮಾನವಾಗಿ ಇದೆ ಅನ್ನುವ ಒಂದು ವಾಕ್ಯ ಅವಳ ಮುಖವು ಚಂದ್ರ ಬಿಂಬದ ಹಾಗೆ ಪ್ರಕಾಶಮಾನವಾಗಿ ಇದೆ ಅಂತನ್ನುವ ಎಂಟು ಪದ ಪದಾರ್ಥಗಳಿಂದ ಬಂದಿರತಕ್ಕಂಥ ವಾಕ್ಯ ಮುಖಚಂದ್ರ ಅನ್ನುವ ಒಂದೇ ಶಬ್ದದಲ್ಲಿ ಬಂದುಬಿಡ್ತು ಅಥವಾ ಎರಡು ಶಬ್ದ ಅಂತ ಇಟ್ಕೊಳ್ಳಿ ಸಮಾಸಗತವಾಗಿ ಬಂದಿರುವುದು ಇದು ಸಂಕ್ಷೇಪ ಗುಣ ಬಹಳ ಮುಖ್ಯವಾಗುತ್ತೆ ಹೀಗೆ ಒಂದೊಂದು ಅಲಂಕಾರಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಬಂದಿದ್ದಾರೆ ಇದಕ್ಕೆ ಕೊನೆ ಮೊದಲು ಇಲ್ಲ ಕೆಲವೊಮ್ಮೆ ಹೇಳಿಬಿಟ್ಟು ಅದನ್ನು ಹಾಗಲ್ಲ ಅಂತ ಮಾಡೋದು ನಾವು ರಾಜಕೀಯ ವ್ಯಕ್ತಿಗಳು ಮಾಡ್ತಾರಲ್ಲ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಇದು ಅದೆಲ್ಲ ನಾನು ಹೇಳಿದ್ದು ಹೀಗೆ ಅಂತ ವ್ಯತಿರೇಕ ಅಂದರೆ ಸಜ್ಜನರು ಪರ್ವತಗಳ ಹಾಗೆ ಉನ್ನತ ಆದರೆ ಅವರು ತುಂಬ ಕೋಮಲ ಹೃದಯಗಳು ಅಂತ ಶೈಲಾಯಿ ಉನ್ನತ ಸಂತ ಪ್ರಕೃತಿ ಕೋಮಲಾಹ ಬೆಟ್ಟಗಳ ಹಾಗೆ ಉನ್ನತರಾದ ಸಜ್ಜನರು ಪ್ರಕೃತಿಯಿಂದ ಕೋಮಲರು ಅನ್ನುವಾಗ ಬೆಟ್ಟಗಳ ಹಾಗೆ ಉನ್ನತರು ಅಂತ ಹೇಳುವಾಗ ಹೋಲಿಕೆಗೆ ಒಂದು ಅಗ್ರಿಮೆಂಟ್ ತೋರಿಸಿದ್ದು ಮತ್ತೆ ಒಂದು ರಿಜೈಂಡರ್ ಕಳಿಸಿ ಡಿಸಗ್ರಿಮೆಂಟ್ ಹಾಕ್ತಕ್ಕಂಥದ್ದು ಒಂದು ಟ್ವಿಸ್ಟ್ ಇದು ಒಂದು ಸೊಗಸು ಎಷ್ಟು ಬಾರಿ ಮುಖವನ್ನು ಚಂದ್ರನಿಗೆ ಮತ್ತೆ ಕಮಲಕ್ಕೆ ಹೋಲಿಸಿ ಹೋಲಿಸಿ ಸಾಕಾಗಿಬಿಟ್ಟಿದೆ ಡೆಡ್ ಮೆಟಫಾರ್ ಅಂತಲೇ ಮ್ಯಾಕ್ಸ್ ಅವರು ಕರೆಯೋದು ಒಂದು ಕಡೆಗೆ ಹಾಗೆ ಮಾಡಬಾರದು ಅಂತಂದಾಗ ಸರಿ ಚಂದ್ರಬಿಂಬವು ಇವಳ ಮುಖದ ಆಗಿದೆ ಅಂತಂದರೆ ಏನೋ ಒಂದು ಸ್ವಾರಸ್ಯ ಬಂದಂತೆ ಆಯಿತು ಏನಿಲ್ಲ ಇನ್ವರ್ಷನ್ ಮಾಡಿರುವುದು ಅವರು ಹೇಳ್ತಾರಲ್ಲ ಅವರ ಹೋಟೆಲ್ನಲ್ಲಿ ಚೇಂಜ್ ಇದ್ದೇ ಇರಬೇಕು ಬೆಳಗ್ಗೆ ಅನ್ನ ಸಾರು ಮಾಡಿದ್ರೆ ರಾತ್ರಿ ಸಾರು ಅನ್ನ ಮಾಡ್ತಾರೆ ಅಂತ ಹಾಗೆ ಸದಾ ಮುಖ ಚಂದ್ರನ ಆಗಿದೆ ಅನ್ನೋಕ್ಕಲ್ಲ ಚಂದ್ರ ಬಿಂಬವೇ ಮುಖದ ಆಗಿದೆ ಅಂತಂದಾಗ ಅಲ್ಲಿ ಪ್ರತಿಪಾಲಂಕಾರ ಇನ್ವರ್ಷನ್ ಅನ್ನುವಂಥ ಒಂದು ಇಮೇಜರಿ ಬಂತು ಹಾಗಲ್ಲದೆ ಇದು ಮುಖವೋ ಚಂದ್ರ ಬಿಂಬವೋ ನನಗೆ ಗೊತ್ತಾಗ್ತಾ ಇಲ್ಲ ದುರ್ದೈವ ಇವತ್ತು ಅಮಾವಾಸ್ಯೆ ಹಾಗಾಗಿ ಎರಡು ಚಂದ್ರ ಇದ್ದಿದ್ರೆ ಯಾವುದೋ ಒಂದು ಬೇರೆ ಅಂತ ಅನ್ಬೋದಾಗಿತ್ತು ಇವತ್ತು ಅಮಾವಾಸ್ಯೆ ಇಲ್ಲಿ ಚಂದ್ರಬಿಂಬವೇ ಬಿಂಬವೇ ಸಾಕ್ಷಾತ್ಕರಿಸಿದೆಯಲ್ಲ ಅಂತನ್ನುವಲ್ಲಿ ಇದು ಮುಖವೋ ಚಂದ್ರಬಿಂಬವೋ ಅನ್ನೋ ಸಂದೇಹ ಆಗ್ತಾ ಇದೆ ಅಂತನ್ನುವಾಗ ಸಂದೇಹ ಅಲಂಕಾರ ಎರಡಿದೆ ಇದು ಪೂರ್ಣಿಮೆ ಆಕಾಶದಲ್ಲಿ ಚಂದ್ರ ಇದ್ದಾನೆ ಭೂಮಿಯಲ್ಲಿ ಇವಳು ಮುಖ ಇದೆ ಅಲ್ಲಿ ಅವನಿಂದ ಶೋಭೆ ಇಲ್ಲಿ ಇವಳಿಂದ ಶೋಭೆ ಅಂದಾಗ ತುಲ್ಯ ಯೋಗಿತ ಅಲಂಕಾರ ಅದಕ್ಕೆ ಅದು ಚೆನ್ನಾಗಿದೆ ಇದಕ್ಕೆ ಇದು ಚೆನ್ನಾಗಿದೆ ನಿಮ್ಮನೆಯಲ್ಲಿ ನೀವು ಚೆನ್ನಾಗಿರಿ ನಮ್ಮನೆಯಲ್ಲಿ ನಾವು ಚೆನ್ನಾಗಿರಿ ಅಂತಕ್ಕಂಥದ್ದು ಹಾಗಲ್ಲದೆ ಬೇರೆ ಇವಳ ಮುಖಕ್ಕೆ ಚಂದ್ರಬಿಂಬ ಹೋಲಿಕೆಯಾಗಿ ಚಂದ್ರಬಿಂಬಕ್ಕೆ ಇವಳ ಮುಖವು ಹೋಲಿಕೆಯಾಗಿದೆ ಅಂತಂದರೆ ಉಪಮಾನೋಪಮೇಯ ಅಂತ ಒಂದು ಅಲಂಕಾರ ಅದು ನಮ್ಮನೆಯ ಮಗಳನ್ನ ನಿಮ್ಮ ಮನೆಗೆ ಸೊಸೆಯಾಗಿ ಕೊಡ್ತೀವಿ ನಿಮ್ಮನೆಯ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ತರ್ತೀವಿ ಅಂತ ಮಾಡದಂತೆ ಹೀಗೆ ಉಪಮಾನೋಪಮೇಯ ಅಲಂಕಾರ ಅಂತೀವಿ ಇವಳ ಮುಖವನ್ನು ನೋಡಿ ಅಮಾವಾಸ್ಯೆ ಅಂತ ಆಗಿದ್ದರೂ ತರ್ಪಣ ಬಿಡಬಾರ್ದು ಪೂರ್ಣಿಮೆ ಅಂತ ಅಂದುಕೊಂಡು ಬಿಟ್ಟೆ ಅಂತಂದಾಗ ಭ್ರಾಂತಿ ಆಗೋಗ್ಬಿಟ್ಟಿದೆ ಅಂತ ಅರ್ಥ ಭ್ರಾಂತಿಮದ ಅಲಂಕಾರ ಅಂತ ಹೀಗೆ ಒಂದೊಂದು ಉಕ್ತಿ ವೈಚಿತ್ರ್ಯವನ್ನು ಒಂದೊಂದು ಅಲಂಕಾರವಾಗಿ ಮಾಡ್ತಾ ಬಂದ್ವಿ ಒಳ್ಳೆಯದು ಇವೆಲ್ಲ ಇರೋ ಜಾಗ ಚೆನ್ನಾಗಿರುತ್ತೆ ಆದರೆ ಇವ್ಯಾವುದೂ ಇಲ್ಲದೆ ಇರತಕ್ಕಂಥ ಜಾಗ ಇದೆಯಲ್ಲ ಆಗಲೂ ಕೆಲವೊಮ್ಮೆ ಸ್ವಾರಸ್ಯ ಇರುತ್ತೆ ಏನಂತ ಹೇಳಬೇಕು ಶಬ್ದದ ಸ್ವಾರಸ್ಯವೂ ಇಲ್ಲ ಇಂಪಾದ ಶಬ್ದಗಳೂ ಇಲ್ಲ ಕರ್ಕಶವಾದ ಶಬ್ದಗಳೂ ಇಲ್ಲ ಹಾಗಲ್ಲದೆ ಪ್ರಾಸಾನುಪ್ರಾಸಗಳು ಇಲ್ಲ ಈ ಪ್ರಾಸಾನುಪ್ರಾಸಗಳಿರುತ್ತೆ ಅಲ್ಲಿ ಏನೂ ಅಲಂಕಾರ ಇರೋದಿಲ್ಲ ಈಗ ನಾವು ನೋಡ್ತೀವಲ್ಲ ನಿತಾಂತ ಕಾಂತ ದಂತ ಕಾಂತ ಮಂತ ಕಾಂತ ಕಾತ್ಮಜಂ ತ್ವಚಿಂತ್ಯ ರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೆ ನಿರಂತರಂ ವಸಂತಮೇವ ಯೋಗಿನ ಈ ಹೃದಂತರೇ ನಿರಂತರಂ ವಸಂತಮೇವ ಯೋಗಿ ನಮ್ಮಲ್ಲಿ ಏನೂ ಇಲ್ಲ ಆ ಬಿಂದುಪೂರ್ವಕ ಪೂರ್ವಕ ತಕಾರದ ಒಂದು ಶಬ್ದಾಲಂಕಾರ ಸ್ವಾರಸ್ಯವೇ ಇದೆ ಅನುಪ್ರಾಸ ವೃತ್ತಿಯನುಪ್ರಾಸ ಅಂತ ಕರಿಬಹುದು ಚೆಕಾನುಪ್ರಾಸ ಅಂತ ಕರೀಬಹುದು ಇದರೊಳಗೆ ಸೊಗಸಿದೆ ಆದರೆ ಇಂಥದ್ದೇನೂ ಇಲ್ಲದೆ ಇರತಕ್ಕಂಥ ಜಾಗ ಒಂದು ಉಂಟು ಆ ಜಾಗದಲ್ಲಿ ನಮಗೆ ಬಹಳ ಸ್ವಾರಸ್ಯ ಕಾಣಿಸುತ್ತಲ್ಲ ಏನು ಮಾಡೋಣ ಉದಾಹರಣೆಗೆ ನೋಡಿ ಶಕುಂತಲದಲ್ಲಿ ಒಂದು ಕಡೆ ನಾಲ್ಕನೇ ಅಂಕದಲ್ಲಿ ಬರುತ್ತೆ ಶಕುಂತಲೆ ಕಣ್ವರಿಗೆ ಹೇಳ್ತಾಳೆ ತಂದೆಯೇ ಈ ಗೆಳತಿಯರನ್ನು ನನ್ನ ಜೊತೆಗೆ ಅರಮನೆಗೆ ಕಳಿಸಿಕೊಡು ನಾನು ಹೇಗೆ ಒಂಟಿಯಾಗಿ ಹಸ್ತಿನಾವತಿಗೆ ಹೋಗಲಿ ಇವರು ನನ್ನ ಜೊತೆಗೆ ಬರಲಿ ಅಂದರೆ ಕಣ್ವರ ಹೇಳ್ತಾರೆ ಮಗಳೇ ಅವ್ರನ್ನ ಹೇಗೆ ಕಳಿಸಲಿ ಅವರು ನಿನ್ನಂತೆ ಮದುವೆ ಆಗಬೇಕಾದವರು ಅಂತ ಇಷ್ಟು ಸ್ವಾರಸ್ಯ ಕಾಣಿಸುತ್ತೆ ಮತ್ತೆ ಅವಳು ಶಕುಂತಳಿ ಹೇಳ್ತಾಳೆ ಈ ನನ್ನ ವನಜ್ಯೋತ್ಸನೆ ಕಾಡ ಬೆಳದಿಂಗಳು ಅಂತ ಆ ಒಂದು ಮಲ್ಲಿಗೆ ಗಿಡಕ್ಕೆ ಅವಳಿಟ್ಟ ಹೆಸರು ಅದನ್ನು ಮಾವಿನ ಮರಕ್ಕೆ ಮದುವೆ ಮಾಡಿ ಆಗಿದೆ ಸಹಕಾರ ವೃಕ್ಷ ಜೊತೆಗೆ ಇದನ್ನು ಮತ್ತೆ ಈ ದೀರ್ಘಾಪಾಂಗ ಅಂತ ದೀರ್ಘವಾದ ನೋಟ ಇರತಕ್ಕಂಥ ಒಂದು ಜಿಂಕೆ ಇದನ್ನು ಎಲ್ಲ ನೀವು ಕ್ಷೇಮವಾಗಿ ನೋಡಿಕೊಳ್ಳಿ ಇದರ ಸುಖ ಪ್ರಸವ ಆದ ಮೇಲೆ ನನಗೆ ಸುದ್ದಿ ತಿಳಿಸಬೇಕು ಇವನ್ನೆಲ್ಲ ನಿಮ್ಮ ಕೈನಲ್ಲಿ ಒಪ್ಪಿಸಿದ್ದೀನಿ ಈ ನವಕೇಸರ ವೃಕ್ಷ ಯಾವುದಿದೆ ಅದನ್ನು ಒಪ್ಪಿಸಿದ್ದೀನಿ ಅದು ಚಿಗುರುಗಳಂತಹ ಒಂದು ಬೆರಳುಗಳಂತಹ ಚಿಗುರಿಂದ ನನ್ನ ಕಡೆಗೆ ಬಾ ಅಂತ ಕರೆಯುವಂತಿದೆ ಅಂತೆಲ್ಲ ಹೇಳಿರ್ತಾಳೆ ಒಮ್ಮೆ ಇವುಗಳನ್ನೆಲ್ಲ ನಿಮ್ಮ ಅಂದರೆ ನಮ್ಮನ್ನು ನೀನು ಯಾರ ಇಡ್ತೀರಾ ಇಡ್ತೀಯಾ ಅಂತ ಕೇಳ್ತಾರೆ ಇಲ್ಲೆಲ್ಲ ಯಾವುದೇ ಅಲಂಕಾರ ಇಲ್ಲ ಯಾವುದೇ ಪ್ರಾಸ ಇಲ್ಲ ಯಾವುದೇ ವರ್ಣಮೈತ್ರಿ ಇಲ್ಲ ಆದರೆ ಏನಿದೆ ನಮಗೆ ಹೇಳೋಕ್ಕಾಗಲ್ಲ ಆದರೆ ಏನೋ ಇದೆ ಅದನ್ನು ಏನಂತನಬೇಕು ರಸ ಅಂತ ಕರೀಬೇಕು ಅಂತ ಭರತ ಹೇಳ್ತಾನೆ ನೀರಸದ್ರತೆ ಪ್ರವರ್ತತೆ ಇಲ್ಲೆಲ್ಲ ಮಡುಗಟ್ಟತಕ್ಕಂಥ ರಸ ಇರತಕ್ಕಂಥದ್ದು ಅಂತ ಸರಿ ಈ ರಸ ಹೇಗೆ ತೋರ್ಕೊಳ್ಳುತ್ತೆ ಕರುಣ ರಸ ಅಂತ ಕಾಪಿ ಪೇಪರ್ ಮೇಲೆ ಕಾಪಿ ಬುಕ್ನಲ್ಲಿ ಬರೆದಂತೆ ಬರೆದು ಬಿಟ್ಟರೆ ನಮಗೆ ಉಂಟಾಗತಕ್ಕಂಥ ಜುಗುಪ್ಸೆ ಬೀಭತ್ಸ ರಸ ಉಂಟಾಗುತ್ತೆ ಈ ಥರ ಇಂಪೋಸಿಷನ್ ಕೊಟ್ಟವ್ರ ಮೇಲೆ ಕ್ರೋಧದ ಮೂಲಕವಾಗಿ ರೌದ್ರ ರಸ ಉಂಟಾಗುತ್ತೆ ಅಷ್ಟೇ ರಸ ಅಂತ ಅನ್ನೋದು ಹೇಗೆ ಬರೋದಕ್ಕೆ ಸಾಧ್ಯ ಏನೂ ಹೇಳಿಲ್ಲ ಇಲ್ಲಿ ಶಕುಂತಲೆ ಕಣ್ಣೀರಿಟ್ಟು ಅಂತ ಬರೆದಿಲ್ಲ ಅನಸೂಯ ಪ್ರೇಮ್ ವದೆಯರು ಗೋಳಾಡಿದರು ಅಂತ ಹೇಳಿಲ್ಲ ಏನನ್ನೂ ಹೇಳದೆಯ ಸ್ವಾರಸ್ಯ ಹೇಗಿದೆ ಇದು ಒಗಟಾಗಿ ಕೂತಿತ್ತು ಯಾವ ರೀತಿಯಾಗಿ ಈ ಒಗಟನ ಬಗೆಹರಿಸೋದು ಯಾವುದೋ ಒಂದು ಸ್ವಾರಸ್ಯ ಇದೆ ಅದು ಏನು ಅಂತ ಗೊತ್ತಾಗ್ತಿಲ್ಲ ಈ ಪ್ರಕರಣ ಅದನ್ನು ಬಿಡಿ ಕೆಲವೊಮ್ಮೆ ಪದ್ಯಗಳಲ್ಲಿಯೂ ಗೊತ್ತಾಗ್ತಾ ಇರಲಿಲ್ಲ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಕೂಡ ಗೊತ್ತಾಗ್ತಾ ಇರಲಿಲ್ಲ ಈಗ ಒಂದು ಸರಳವಾದಂಥದ್ದು ದೃಷ್ಟಾಂತ ತಗೊಳ್ಬೇಕಾದ್ರೆ ಕುರುಕುಲಾರ್ಕನು ಮರ್ಕನು ಮಸ್ತ ಮೈದಿದರಂತರನ್ನ ಒಂದು ಕಡೆ ಹೇಳ್ತಾನೆ ಗದಾಯುದ್ಧದಲ್ಲಿ ಕುರುಕುಲ ಸೂರ್ಯನು ಸೂರ್ಯನು ಮುಳುಗಿದರು ಅಂತ ಆ ಗದಾಯುದ್ಧದಲ್ಲಿ ದುರ್ಯೋಧನ ತೊಡೆ ತೊಡೆಮುರುಕೊಂಡು ಬಿದ್ದು ಸೂರ್ಯ ಮುಳುಗುತ್ತಾ ಇದ್ದಾಗ ಪಂಕಜಮುಂ ಸುಹೃದ್ವದನ ಪಂಕಜಮುಂ ಕಿಡಲ್ ಕಮಲ ಮುಚ್ಚಿಕೊಳತು ಮಿತ್ರವರ್ಗದ ಮುಖ ಕಮಲವೂ ಮುಚ್ಚಿಕೊಳ್ತು ಕತ್ತಲೆಯು ಶೋಕದ ಕತ್ತಲೆಯು ಹೆಚ್ಚಿತು ಚಕ್ರಕ್ಕೆ ಅಂದರೆ ಸೈನ್ಯಕ್ಕೆ ಮತ್ತು ಚಕ್ರಾಂಕ ಅಂದರೆ ಚಕ್ರವಾಕಕ್ಕೆ ವಿರಹ ಉಂಟಾಯಿತು ಕಡೆಗೆ ಕುರುಕುಲಾರ್ಕನ ಮರ್ಕನು ಅರ್ಕನಂ ಅಸ್ತಮ ಅಂತ ಹೇಳ್ತಾ ಇದ್ದಾನೆ ಕವಿ ಇಲ್ಲಿ ದೀಪಕ ಅಂತ ಒಂದು ಅಲಂಕಾರ ಅಂದರೆ ಎರಡೊಳಗೂ ಇರತಕ್ಕಂಥ ಒಂದು ಧರ್ಮ ಮುಳುಗುವಿಕೆ ಎನ್ನುವಂಥ ಒಂದು ಧರ್ಮ ಇದೆಯಲ್ಲ ಆ ಕ್ರಿಯೆ ಇದೆಯಲ್ಲ ಅದರ ಸಾಮ್ಯ ಸೂರ್ಯನೂ ಮುಳುಗಿದ ಕುರುಕುಲದ ಸೂರ್ಯನಾದಂಥ ಇವನು ದುರ್ಯೋಧನನು ಮುಳುಗಿದ ಅಂತ ಉಂಟು ಆದರೆ ಅಷ್ಟಲ್ಲದೆ ನಮಗೆ ದುರ್ಯೋಧನ ಸೂರ್ಯನಂಥವನು ಒಂದು ಭಾವ ಬರ್ತಾ ಇದೆಯಲ್ವ ಕುರುಕುಲ ಸೂರ್ಯನೂ ಸೂರ್ಯನು ಮುಳುಗಿದನು ಅಂದರೆ ಸೂರ್ಯ ಹೇಗೆ ಆಕಾಶದಲ್ಲಿ ನಡುನೆತ್ತಿಯಲ್ಲಿದ್ದಾಗ ಧಗಧಗಿಸಿ ಎಲ್ಲರನ್ನೂ ಸುಟ್ಟು ಸೀತಾ ಇದ್ದವನು ಈಗ ಕತ್ತಲಲ್ಲಿ ಮುಳುಗೋದಾಗ ಒಂದು ಮಿಂಚುಹುಳ ಕೂಡ ಸೂರ್ಯನ ಕೇಳುತ್ತೆ ಎಲ್ಲೋ ನಿನ್ನ ಪ್ರತಾಪ ನಾನು ಬೆಳಗ್ತಾ ಇದ್ದೀನಿ ಅಂತ ಬೇಕಾದ್ರೆ ಕೇಳುತ್ತೆ ಅನ್ನುವಂಥದ್ದೆಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ ಆ ಭಾವಗಳು ಹಾಗೆಯೇ ಹಾಗೆಯೇ ಉಂಟಾಗುತ್ತವೆ ಅದರಿಂದ ಇಲ್ಲಿ ಸ್ವಾರಸ್ಯ ಎಂಥದ್ದು ಇರುವಂಥದ್ದು ಇನ್ನೊಂದು ಕಡೆಗೆ ನಾವು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸಣ್ಣ ಸುಭಾಷಿತ ಒಂದೇ ಒಂದು ಹನಿ ವಿಷವನ್ನು ತನ್ನ ಬಾಲದ ತುದಿಯ ಮುಳ್ಳಿನ ಹತ್ತಿರ ಇಟ್ಟುಕೊಂಡ ಚೇಳು ಅದನ್ನು ಮೇಲಕ್ಕೆತ್ತುಕೊಂಡು ಕೊಂಡಿಯನ್ನು ನಡೀತಾ ಇದೆ ಆದರೆ ಸಾವಿರ ಹೆಡೆಗಳ ಎರಡು ಸಾವಿರ ವಿಷದಂತಗಳ ವಿಷಭಾರವನ್ನು ತುಂಬಿಕೊಂಡಿದ್ದರೂ ಆದಿಶೇಷ ತಲೆ ತಗ್ಗಿಸಿಯೇ ಇದ್ದಾನೆ ಅಂತ ಅವನು ದಾದ ಆದಿಶೇಷ ಅಷ್ಟಿದ್ರು ನಮ್ರನಾಗಿದ್ದಾನೆ ಇದು ತೀರಾ ಜುಜ್ಬಿ ಸ್ಟ್ರೀಟ್ ರೌಡಿ ಅವನು ಸ್ಟೇಟ್ ರೌಡಿ ಅವನು ಹಾಗಿದ್ದಾನೆ ತಲೆ ಬಗ್ಗಿಸಿದ್ದಾನೆ ಪ್ರಾಶಃ ಮುಂದೆ ಎಂ ಪಿ ಆಗುತ್ತಾನೋ ಏನೋ ಆದರೆ ಇದು ಹಾಗೆ ಅದು ಬಾಲವನ್ನು ಎತ್ತಿಕೊಂಡಿದೆಯಲ್ಲ ಅನ್ನುವಲ್ಲಿ ದುಷ್ಟನ ದುಷ್ಟತನದಲ್ಲಿ ಒಂದು ಸಾಚಾತನ ಇರತಕ್ಕಂಥದ್ದು ಮತ್ತೊಂದು ಎಲ್ಲ ಗೊತ್ತಾಗುತ್ತೆ ಇನ್ನೊಂದು ಸುಭಾಷಿತ ಅಖಿಲೇಶು ವಿಹಂಗೇಶು ಸತ್ಸು ಸ್ವಚ್ಛಂದ ಚಾರಿಶು ಶುಕ ಪಂಜರ ಬಂಧಸ್ಥೆ ಮಧುರಾಣಾಂ ಗಿರಾಂ ಫಲಂ ಎಲ್ಲ ಪಕ್ಷಿಗಳು ಸಂತೋಷವಾಗಿರುವಾಗ ಅಯ್ಯೋ ಗಿಳಿಯೇ ನೀನು ಪಂಜರದಲ್ಲಿ ಸೆರೆಯಾಗಿದ್ದೀಯಾ ಒಳ್ಳೆಯ ಮಾತುಗಳಿಗೆ ಇದಾ ಫಲ ಅಂತ ಅಂದರೆ ಒಳ್ಳೆಯ ಮಾತುಗಳನ್ನು ಆಡುವವರು ಒಳ್ಳೆಯವರಿಗೆ ಸೆರೆ ಕಷ್ಟ ಬರುತ್ತೆ ಹಣ್ಣು ಬಿಟ್ಟ ಮರಕ್ಕೆ ಕಲ್ಲು ನೋಡಿತಾರೆ ಅಂತ ಇವನ್ನೆಲ್ಲ ಅದಿನ್ನೂ ಹೇಳಿಲ್ಲ ಇಲ್ಲಿ ಒಳ್ಳೆಯವರಿಗೆ ಕಷ್ಟ ಬರ್ತದೆ ಕೆಟ್ಟವರಿಗೆ ಬರೋದೇ ಇಲ್ಲ ಈ ಥರದ್ದು ಏನನ್ನೂ ಹೇಳದೆ ಇದು ಹೇಗೆ ಗೊತ್ತಾಗ್ತಾ ಇದೆ ಇದೇನು ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಅಂತ ಒಂದು ಅಲಂಕಾರ ಒಂದನ್ನು ಹೇಳೋದು ಮತ್ತೊಂದನ್ನು ತೋರಿಸೋದು ಅಂತ ಮತ್ತೊಂದನ್ನು ತೋರಿಸೋದಕ್ಕೆ ಇಲ್ಲಿಗೇನು ಇಲ್ಲವಲ್ಲ ಈಗ ಮುಖಚಂದ್ರ ಮುಖ ಚಂದ್ರನಂತದೇ ಇದೆ ಮುಖವನ್ನು ಕಂಡಾಗ ಚಂದ್ರನ ನೆನಪಾಯಿತು ಮುಖಕ್ಕೆ ಮುಖವೇ ಹೋಲಿಕೆ ಚಂದ್ರನಿಗೆ ಚಂದ್ರನೇ ಹೋಲಿಕೆ ಇದು ಅನನ್ವಯ ಅಲಂಕಾರ ಹೀಗೆ ಇಲ್ಲೆಲ್ಲ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇಲ್ಲ ಇಲ್ಲಿ ಅದು ಯಾವುದು ಹೇಳದೇ ಇರೋದು ಬರ್ತಾ ಇದೆ ನಾವು ಕೊಂಡುಕೊಳ್ಳದೇ ಇದ್ದರೂ ಕೆಲವು ಎಕ್ಸ್ಟ್ರಾ ಗಿಫ್ಟ್ ಆಗಿ ಬಂದ್ಬಿಡುತ್ತಲ್ಲ ಆ ತರಹ ಇದ್ಯಾವುದು ಗಿಫ್ಟ್ ಸ್ಕೀಮ್ ಅಂತ ಅನಿಸುತ್ತೆ ಅದನ್ನು ನಿರ್ವಚನ ಮಾಡಿ ಹೇಳಬೇಕು ಅದರ ಪಾಡಿಗೆ ಅದು ಬಂತು ಅಂತ ನಾವು ಅಂದುಕೊಬಹುದು ಅದು ಶಾಸ್ತ್ರ ಹಾಗೆ ಮಾಡೋಲ್ಲ ಯಾತಕ್ಕೆ ಬಂತು ಅಂತ ಅನಲೈಸ್ ಮಾಡಿ ತೋರಿಸಲೇಬೇಕಾಗುತ್ತೆ ಶಾಸ್ತ್ರದ ತಲೆನೋವದು ಏನು ಮಾಡೋಕ್ಕಾಗೋಲ್ಲ ನಾವು ಅಂದ್ಕೋತೀವಿ ಯಾತಕ್ಕೆ ಹೇಗೋ ಒಂದು ಆಗಿದ್ಯಪ್ಪ ಇನ್ನೇನೀಗ ಅಂತ ಏನೋ ಜಗಳ ಸೆಟ್ಲ್ ಮಾಡೋರ ತರಹ ಆಡ್ತಾರೆ ಅಲ್ಲಿ ಜಗಳ ಅಲ್ಲ ಇರ್ತಕ್ಕಂಥದ್ದು ಕೇವಲ ವಿಚಾರ ಕುತೂಹಲ ನಿಶ್ಚಯ ಜ್ಞಾನಕ್ಕೆ ಬರದೆ ನಮಗೆ ನೆಮ್ಮದಿ ಆಗೋದಿಲ್ಲ ಅಂತಕ್ಕಂಥದ್ರು ಮೌನರಾಗದಲ್ಲಿ ಇದ್ಯಾತಕ್ರಿ ಮಧ್ಯಮ ಹಾಕ್ಬಿಟ್ರಿ ಅಂತ ಸಂಗೀತಗಾರ ತಲೆ ಚೆಚ್ಕೋತಾನೆ ಅರೆ ನನಗೆ ಚೆನ್ನಾಗಿ ಇತ್ತು ಅಂತ ಅನಿಸಿರ್ಬಹುದು ಹೀಗಾಗಿ ಶಾಸ್ತ್ರಜ್ಞನಿಗೆ ಬರತಕ್ಕಂಥ ಅನಿವಾರ್ಯವಾದ ಸಮಸ್ಯೆ ಅನಲೈಸ್ ಮಾಡಿ ತೋರಿಸಲೇಬೇಕಾಗುತ್ತದೆ ವೇರ್ ಈಸ್ ದಿ ಎಕ್ಸ್ಟ್ರೇನಿಯಸ್ ಎಲಿಮೆಂಟ್ ವಾಟ್ ಈಸ್ ದಟ್ ಅಂತ ಇದಕ್ಕಾಗಿ ಹೊರಟದ್ದು ಧ್ವನ್ಯಾಲೋಕ ಅಂದರೆ ಕವಿತ್ವದಲ್ಲಿ ನೇರವಾಗಿ ಏನು ಹೇಳದೇ ಇದ್ದರೂ ಇನ್ಯಾವುದೋ ಹೇಳಲ್ಪಟ್ಟದ್ದು ಇದೆ ಅದು ಏನು ಅಂತ ನಗದನ್ನು ಹುಡುಕಬೇಕು ಅಂತ ಹೀಗೆ ಅವನು ಪಾಪ ಶುರು ಮಾಡಿದ್ನೋ ಇಲ್ವೋ ಹತ್ತು ಜನ ಅದು ಯಾಕೆ ಅದ್ಯಾತಕ್ಕೆ ಈ ಸಾಬ್ರಿ ಅಂತ ಶುರು ಮಾಡಿದ್ರು ಇದರೊಳಗೆ ಅದೆಲ್ಲ ಸೇರ್ಕೊಂಡು ಬಿಡುತ್ತೆ ಏನೂ ತೊಂದರೆ ಇಲ್ಲ ಸಾಮಾನ್ಯವಾಗಿ ನಾವು ಹೊಸದನ್ನು ಏನಾದರೂ ಹೇಳಕ್ಕೆ ಕೊಟ್ರೆ ಓ ಕಂಡಿದ್ದೀವಿ ನಾವು ಮಾಡಿಬಿಟ್ಟಿದ್ದು ಅಂತ ತುಂಬ ಜನ ಹೇಳ್ತಾರೆ ಅದು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೊಂದು ನಾನು ಯಾವುದೋ ಒಂದನ್ನು ಹೊಸದನ್ನು ನಾನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಅದು ಹೇಗಿರೋಕ್ಕೆ ಸಾಧ್ಯ ಈಗಾಗಲೇ ಎಲ್ಲ ಬರೆದು ಬಿಟ್ಟಿದ್ದಾರೆ ಯಾರಿಗೋ ರಾಮಾಯಣದ ಬಗ್ಗೆ ನಾನು ಹೊಸ ಕಾವ್ಯ ಬರಿತೀನಿ ಈಗಾಗಲೇ ಇವಿಯಲ್ರಿ ಬೇಕಾದಷ್ಟು ರಾಮಾಯಣ ನೀವೇನು ಹೊಸದು ಬರೀತೀರಿ ಬರೆದ ಮೇಲೆ ಹೇಳಿಪ್ಪ ಅದು ಹೇಗೆ ಬರೆಯೋದಕ್ಕೆ ಸಾಧ್ಯ ರಾಮನ್ ರಾವಣ ಮಾಡ್ತೀರಾ ಈ ತರಹ ಆಕ್ಷೇಪಗಳು ಬೇಕಾದಷ್ಟು ಬರುತ್ತವೆ ಆನಂದವರ್ಧನನಿಗೆ ಅಂಥ ಆಕ್ಷೇಪಗಳು ಬಂತು ಅದನ್ನೆಲ್ಲ ಅವನು ಎದುರಿಸಿದ ಪರಿಯನ್ನು ನೋಡೋಣ ಇದಿಷ್ಟು ವಿಚಾರ ಆನಂದವರ್ಧನನಿಗಿಂತ ಹಿಂದೆ ಆಗಿದ್ದು ಭರತ ಮುನಿಯಿಂದ ಮೊದಲುಗೊಂಡು ಬಂದದ್ದು ಭರತ ಏನು ಹೇಳಬಿಟ್ಟ ರಸ ಒಂದು ಒಂದಿದೆ ಅದು ಪ್ರಬಂಧದಲ್ಲಿ ವ್ಯಾಪಕವಾಗತಕ್ಕಂಥದ್ದು ಒಂದು ಪಂಕ್ತಿಯಲ್ಲಿಯೋ ಒಂದು ಪದದಲ್ಲಿಯೋ ಕಾಣುವಂಥದ್ದಲ್ಲ ಒಂದು ಕಥೆಯಲ್ಲಿ ಒಂದು ಕವಿತೆಯಲ್ಲಿ ಒಂದು ನಾಟಕದಲ್ಲಿ ತೋರ್ತಕ್ಕಂಥದ್ದು ಅಂತ ಅದಕ್ಕೆ ಏನು ಬೇಕು ಬೇಕಾಗಿರ್ತಕ್ಕಂಥದ್ದು ಒಂದು ಆಲಂಬನ ವಿಭಾವ ಅಂದರೆ ಒಂದು ಪೆಗ್ ಟು ಹ್ಯಾಂಗ್ ಓವರ್ ಉದಾಹರಣೆಗೆ ನಮಗೆ ರಾಮಾಯಣ ಅಂತನ್ನುವ ಕಾವ್ಯ ಬರೀಬೇಕು ಅಂದರೆ ರಾಮ ಅಂತಕ್ಕಂಥದ್ದು ಒಂದು ಬೇಕು ಅದು ಆಲಂಬನ ವಿಭಾವ ರಾಮ ಅಂತ ಆಗುತ್ತೆ ಅಂತ ಇಟ್ಕೊಳ್ಳೋಣ ಸರಿ ರಾಮ ಬಂದ ರಾಮನ ವ್ಯಕ್ತಿ ಚಿತ್ರಣಗಳನ್ನು ಎಲ್ಲ ನಾವು ಮಾಡ್ತಾ ಇದ್ದೀವಲ್ಲ ಅದನ್ನು ವ್ಯಭಿಚಾರಿ ಭಾವ ಅಂತ ಕರೀತಾರೆ ಅಂತಂದರೆ ಏನು ರಾಮ ಅಲ್ಲಿ ಹೋದ ಇಲ್ಲಿ ಬಂದ ಅದು ಮಾಡ್ದ ಇದು ಮಾಡ್ದ ಅಂತನ್ನುವ ವಿವರಗಳನ್ನು ಕೊಟ್ಟಾಗ ಅದನ್ನು ಕೊಡ್ತಾ ಇದ್ದಂತೆ ನಮ್ಮೊಳಗೆ ಒಂದು ರಿಯಾಕ್ಷನ್ ಶುರು ಆಗುತ್ತೆ ಓಹೋ ಶಿವಧನಸ್ಸನ್ನು ಎತ್ತೇ ಬಿಟ್ನಾ ಆಹಾ ಸೀತೆ ಕೈ ಹಿಡದೇ ಬಿಟ್ನಾ ಕಲ್ಲಾದ ಅಹಲ್ಲಿಯನ್ನು ಹೆಣ್ಣಾಗಿ ಮಾಡೇ ಬಿಟ್ನಾ ಅಂತನ್ನುವ ನಮ್ಮ ರಿಯಾಕ್ಷನ್ ಅದು ಅನುಭಾವ ರಾಮ ರಾಮನ ಆ್ಯಕ್ಷನ್ಸು ಅದಕ್ಕೆ ನಮ್ಮ ರಿಯಾಕ್ಷನ್ಸು ಇವೆಲ್ಲ ಸೇರಿ ನಮ್ಮೊಳಗೆ ರಾಮನಿಗೂ ನಮಗೂ ಸಹಜವಾದಂಥದ್ದು ಯಾವುದೋ ಒಂದು ವಿಶಿಷ್ಟವಾದ ಗುಣ ಇದೆ ಆ ಗುಣ ಮೇಲಕ್ಕೆ ಬಂತು ಅದು ಯಾವುದು ರಾಮನಲ್ಲಿ ಉತ್ಸಾಹ ಒಂದು ವಿಶಿಷ್ಟವಾದಂಥ ಗುಣ ಆ ಉತ್ಸಾಹ ಅಂತಂದರೆ ಏನು ದ ಸ್ಪಿರಿಟ್ ಆಫ್ ರೈಚಿಯಸ್ನೆಸ್ ಅಂತ ಕರಿಬಹುದು ಉಳಿತಿನ ಉತ್ಸಾಹ ಅದು ನಮ್ಮಲ್ಲಿ ಆ ಉತ್ಸಾಹ ಅನ್ನೋದು ಮೇಲಕ್ಕೆ ಉಕ್ಕೇರಿ ಬಂತು ಆದರೆ ಈ ಉತ್ಸಾಹದಿಂದ ನಾವು ಏನು ಬೇರೆ ಕೆಲಸ ಮಾಡೋಕ್ಕೆ ಹೊರಟಿಲ್ಲ ಅದಕ್ಕಿನ್ಯಾವ ಕೆಲಸವೂ ಇಲ್ಲ ಯಾವುದೇ ಕೆಲಸ ಇಲ್ಲದೆ ಅದು ಮೇಲಕ್ಕೆ ಇದ್ದಿದ್ದರಿಂದ ಅದಕ್ಕೆ ಯಾವ ಸೋಂಕು ಇರೋದಿಲ್ಲ ಇಲ್ಲದೇ ಇದ್ದರೆ ತಕ್ಷಣ ಬಂದುಬಿಡುತ್ತೆ ಏನಾದರೂ ಅದಕ್ಕೊಂದು ಅಂಟು ಬಂದೇ ಬಿಡುತ್ತೆ ಹಾಗೆ ಯಾವ ಅಂಟು ಬರದೇ ಇದ್ದಿದ್ದರಿಂದ ಯಾವ ಬಣ್ಣವೂ ಇಲ್ಲದೇ ಅದು ಪಾರದರ್ಶಕವಾಗಿತ್ತು ಹಾಗಾಗಿ ಆ ಉತ್ಸಾಹಕ್ಕೆ ಯಾವ ಕೆಲಸವೂ ಇರಲಿಲ್ಲ ಯಾವ ಉದ್ದೇಶವೂ ಇರಲಿಲ್ಲ ತನ್ನಂತೆ ತಾನೇ ಇದ್ದಿದ್ದರಿಂದ ಹಾಯಾಗಿತ್ತು ಆ ಹಾಯಿ ಎನಿಸುವಿಕೆ ಆ ಉತ್ಸಾಹ ಅನ್ನೋದು ವೀರ ಅಂತ ರಸವಾಗಿದೆ ಆ ವೀರ ಇಲ್ಲಿ ರೈಚಿಯಸ್ನೆಸ್ ಸ್ಪಿರಿಟ್ ಆಫ್ ರೈಷಿಯಸ್ನೆಸ್ ಅಂದರೆ ಸಜ್ಜನಿಕೆಯ ಧರ್ಮದ ಉತ್ಸಾಹವಾದ್ದರಿಂದ ಧರ್ಮವೀರ ಅನ್ನುವಂಥ ರಸ ಅಂತ ಹೀಗೆ ನೋಡ್ಬೋದು ಹೀಗೆ ಭರತ ಹೇಳದಂಥದ್ದು ನಮ್ಮೊಳಗೆ ಇರುವ ಭಾವಗಳೇ ಸಂದರ್ಭ ಬಂದಾಗ ಪುಷ್ಟಿಯಾಗುತ್ತವೆ ಈಗ ಲೋಕದಲ್ಲಿ ಒಂದು ವಸ್ತುವನ್ನು ನೋಡಿದ್ರು ಅಷ್ಟೇ ಒಂದು ಸೊಗಸಾದ ಸಿಹಿ ತಿಂಡಿಯನ್ನು ನೋಡಿದ್ರೆ ನಮ್ಮೊಳಗೆ ಬಯಕೆ ಅನ್ನುವ ಭಾವ ಪುಷ್ಟವಾಗುತ್ತೆ ಅಥವಾ ಒಬ್ಬ ಭಿಕ್ಷುಕ ಅಯ್ಯೋ ಅಮ್ಮ ತಾಯಿ ಅಂತ ಬೇಡ್ತಾ ಇದ್ದಾಗ ನಮ್ಮೊಳಗೆ ಕನಿಕರ ಅನ್ನುವಂಥ ಭಾವ ಪುಷ್ಟವಾಗುತ್ತೆ ಪುಷ್ಟವಾಗಿ ಅವನಿಗೆ ದುಡ್ಡು ಹಾಕ್ತೀವಿ ಇಲ್ಲ ಅಯ್ಯೋ ಶನಿ ಪೀಡೆ ಅಂತ ಬೈಕೊಂಡು ಹೋಗ್ತೀವಿ ಇದು ಯಾವುದೋ ಒಂದು ರಿಯಾಕ್ಷನಲ್ಲಿ ಪರ್ಯವಸಾನವಾಗುತ್ತೆ ಆದರೆ ಅಲ್ಲಿ ಸಿನಿಮಾದ ಭಿಕ್ಷುಕ ಬೇಡ್ತಾ ಇದ್ದಾನೆ ಅವನಿಗೆ ನಾವು ಯಾವ ಭಿಕ್ಷೆಯನ್ನು ಹಾಕಲಾರವು ತೂಚಿ ಅಂತ ಎದ್ದು ಹೋಗಲಾರವು ಅರವತ್ತೋ ಎಪ್ಪತ್ತೋ ರೂಪಾಯಿ ಕೊಟ್ಟು ಈ ಕಾಲದ್ದಾದರೆ ಇನ್ನೂ ಜಾಸ್ತಿ ನೂರು ನೂರೈವತ್ತು ರೂಪಾಯಿ ಕೊಟ್ಟಿರಬೇಕಾಗುತ್ತೆ ನಮ್ಮ ಈ ಮಲ್ಟಿಪ್ಲೆಕ್ಸ್ಗಳು ಮ್ಯಾಕ್ಸ್ಗಳಲ್ಲಿ ಎಲ್ಲ ಅಷ್ಟು ಕೊಟ್ಟಿದ್ದರಿಂದ ಎದ್ದು ಹೋಗೋಕ್ಕೂ ಆಗೋಲ್ಲ ಕೂತ್ಕೋತೀವಿ ಕೂತ್ಕೊಂಡು ಅಯ್ಯೋ ಪಾಪ ಇವನ ಸ್ಥಿತಿನೇ ಅಂತ ಅಂದುಕೋತೀವಿ ಆಗ ಕರುಣ ರಸ ಬಂದಿರತಕ್ಕಂಥದ್ದು ಅಂತ ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಭರತ ರಸ ಅನ್ನೋದನ್ನು ಹೇಳಿದ್ದಾನೆ ಅಂತ ಆದರೆ ಆ ಭಿಕ್ಷುಕ ನಾನು ದೀನ ಸ್ಥಿತಿಯಲ್ಲಿದ್ದೀನಿ ಅಂತ ಅನ್ನೋದನ್ನು ಕೆಲವೊಮ್ಮೆ ಹೇಳಿಕೊಳ್ಳದೇನೆ ಅಮ್ಮ ತಾಯಿ ಅಂತ ಹೇಳಿಕೊಳ್ಳದೇನೆ ಅವನ ಕಾರುಣ್ಯಕ್ಕೆ ತುತ್ತಾಗಿದ್ದಿರ್ತಕ್ಕಂಥ ಸ್ಥಿತಿ ಬರಬಹುದು ಏನೂ ಸಾಧ್ಯ ಉಂಟು ಈಗ ಉದಾಹರಣೆಗೆ ಅಂಥ ಗಂಧಾರಿ ಭೀಮನಿಗೆ ಹೇಳ್ತಾಳೆ ಅಪ್ಪ ನನಗೆ ನೂರು ಜನ ಮಕ್ಕಳಲ್ಲಿ ಒಬ್ಬರನ್ನಾದರೂ ಉಳಿಸಿಕೊಟ್ಟಿದ್ರೆ ನಮ್ಮ ಸಾಯೋ ಕಾಲದಲ್ಲಿ ಮುಪ್ಪಿನ ಕಾಲದಲ್ಲಿ ಸಹಾಯವಾಗ್ತಾ ಇತ್ತು ರೇಖಾ ನವರ್ಜಿತ ಒಂದು ಊರೆಗೋಲನ್ನು ನೀನು ಉಳಿಸಲಿಲ್ಲವಲ್ಲ ಅಂತ ಅಲ್ಲಿ ನನಗೆ ಶೋಕವಾಗಿದೆ ದುಃಖವಾಗಿದೆ ನಾನು ಬೀದಿಗೆ ಬಿದ್ದಿದ್ದೀನಿ ಏನೂ ಹೇಳ್ತಾ ಇಲ್ಲ ಕಣ್ಣುಗಳು ಎಕ್ಸ್ಪ್ರೆಷನ್ ಅಂದರೆ ಕಣ್ಣನ್ನು ಪಟ್ಟಿಯಿಂದ ಮುಚ್ಚಿಕೊಂಡಿದ್ದಾಳೆ ಹಾಗಿದ್ರೂ ನಮಗೆ ಅನ್ನಿಸ್ತಾ ಇದೆ ಅಂತಂದರೆ ಅಲ್ಲಿ ರಸ ಹೇಗೆ ಸ್ಫುರಣೆ ಆಗ್ತಾ ಇದೆ ಅದನ್ನು ಭರತ ಹೇಳಿಲ್ಲ ರಸ ಸ್ಫುರಣೆ ಆಗುತ್ತೆ ಅನ್ನೋದು ನಮಗೂ ಗೊತ್ತಿದೆ ಭರತ ಹೇಳಿದ್ದು ಸಿದ್ಧಾಂತ ಆದರೆ ಪ್ರಕ್ರಿಯೆ ಅಲ್ಲ ಅಂತೇ ಸಿದ್ಧ ಸಿದ್ಧಾಂತ ಕೊನೆಗೆ ಬದಲೋದು ಸಿದ್ಧಾಂತ ಆದರೆ ನಮಗೆ ಅದು ಪ್ರೋಸೆಸ್ ಬಹಳ ಮುಖ್ಯ ಅದನ್ನು ಮಾಡೋ ಕೊರಟವನು ಆನಂದವರ್ಧನ ಉದಾಹರಣೆಗೆ ಉಪನಿಷತ್ತುಗಳಲ್ಲಿ ಬ್ರಹ್ಮಸ್ವರೂಪ ಏನು ಅಂತ ಬಹಳ ಸೊಗಸಾಗಿ ಹೇಳಿದ್ದಾರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅದರ ಸ್ವರೂಪ ಲಕ್ಷಣವನ್ನು ಹೇಳಿದ್ದಾರೆ ಎದೇಜತಿ ಎನ್ನೇಜಿ ಎದ್ದೂರೇ ಎದ್ವದಂತಿಕೆ ಅಂತ ಬೇರೊಂದು ರೀತಿಯಾಗಿ ಅದನ್ನು ನೇತಿ ನೇತಿ ಕ್ರಮದಿಂದ ಕೂಡ ಹೇಳಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಅದು ಈ ಜಗತ್ತು ಮತ್ತು ಬ್ರಹ್ಮಕ್ಕೂ ಇರುವ ಸಂಬಂಧ ಏನು ಅದು ಹೇಗೆ ತೋರ್ಕೊಳ್ತಾ ಇದೆ ಅದನ್ನು ಪಡ್ಕೊಳ್ಳೋದಕ್ಕಿರ್ತಕ್ಕಂಥ ದಾರಿ ಏನು ಅದರ ಪ್ರಕ್ರಿಯಾ ವಿವರಗಳು ಏನು ಅನ್ನೋದನ್ನೆಲ್ಲ ನಿಸ್ಸಂದಿಗ್ಧವಾಗಿ ಪ್ರತಿಪಾದಿಸಿರಲಿಲ್ಲ ಉಪನಿಷತ್ತಿನ ಕೆಲಸವೂ ಅಲ್ಲ ಋಷಿಗಳು ತಮ್ಮ ಅನುಭವದ ಉತ್ಕಟತೆಯಿಂದ ಮಾಡಿದ ಉದ್ಗಾರಗಳು ಭರತಮುನಿ ಕೂಡ ಹಾಗೇನೆ ಮಾಡಿರ್ತಕ್ಕಂಥ ಇಟ್ ಇಸ್ ಎ ರೆವಲೇಷನ್ ಅದು ಒಂದು ಸಾಕ್ಷಾತ್ಕಾರ ಅಲ್ಲಿ ನಾವು ಕಾರ್ಯಕಾರಣ ಸಂಬಂಧದ ಎಲ್ಲ ವಿವರಗಳನ್ನು ಹೇಳೋಕ್ಕಾಗಲ್ಲ ಈಗ ಶ್ರೀನಿವಾಸ ರಾಮಾನುಜನ್ ಅಂತಹ ಮಹಾ ಗಣಿತಶಾಸ್ತ್ರಜ್ಞ ಕೆಲವೊಂದು ಈಕ್ವೇಶನ್ಗಳನ್ನು ಬರೆದಿಟ್ಟು ಹೋಗಿದ್ದಾರೆ ಆದರೆ ಅದರ ಪ್ರೋಸೆಸ್ ಹೇಗೆ ಅದರ ಒಂದು ಡಿರೇವೇಷನ್ ಹೇಗೆ ಅನ್ನೋದನ್ನ ಆತ ಮಾಡಿಲ್ಲ ಇನ್ನೂ ಒದ್ದಾಡ್ತಾ ಇದ್ದಾರೆ ಕೆಲವರ ಬಗ್ಗೆ ಅಂತ ಕೇಳಿಬಲ್ಲೆ ಆ ರೀತಿಯಾಗೇನೆ ಅದು ಏನು ಹೇಗೆ ಅಂತ ಯೋಚನೆ ಮಾಡಬೇಕಾದ್ರೆ ಶಂಕರರಂಥವರು ಬರಬೇಕಾಯಿತು ಅಲ್ಲಿವರೆಗೂ ವೇದಾಂತಕ್ಕೆ ಒಂದು ಪ್ರಕ್ರಿಯೆ ಇದೆ ಅನ್ನೋದೇ ಇರಲಿಲ್ಲ ಇದೆಯಾ ಇದ್ದರೆ ಅದನ್ನು ಹೇಗೆ ಅದು ಎಲ್ಲೋ ಇದ್ದಿರಬೇಕು ಅಜ್ಞಾತವಾಗಿ ಅಲ್ಲಿ ಇಲ್ಲಿ ಶೂನ್ಯದಿಂದ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ವ್ಯವಸ್ಥಿತವಾದ ಶಾಸ್ತ್ರ ಸ್ವರೂಪವನ್ನು ಒದಗಿಸಿಕೊಟ್ಟದ್ದು ಶಂಕರರು ಹೇಗೋ ಆನಂದವರ್ಧನ ಅದೇ ಕೆಲಸ ಮಾಡಿದೆ ಅದಕ್ಕೆ ಮುಂಚೆ ವೇದಾಂತ ಒಂದು ದರ್ಶನ ಅಂತ ಆಗುವುದು ಸಂದೇಹಾಸ್ಪದ ನಿಜ ಬಾದರಾಯಣರ ಸೂತ್ರಗಳು ಇದ್ದವು ಅರೆ ಸೂತ್ರಗಳು ಓದಿದ್ರೆ ಏನು ಅರ್ಥವಾಗೋದಿಲ್ಲ ಸೋ ಅಬ್ಸ್ಕ್ಯೂರ್ ಯಾರ್ ಶಂಕರರನ್ನು ಓದಿದ್ರೆ ಸ್ಪಷ್ಟವಾಗುತ್ತೆ ಅದಕ್ಕೆ ಮುಂಚೆ ಇದ್ದ ಗ್ರಂಥಗಳು ನಿಮಗೆ ಯಾವುದು ಗೋಚರವಿಲ್ಲ ಆನಂದವರ್ಧನ್ ಮುಂಚೆ ಇಂಥದ್ದು ಅಸ್ಪಷ್ಟವಾಗಿಯೂ ಸ್ಪಷ್ಟವಾಗಿಯೂ ಯಾರೋ ಮಾಡಿದ್ರು ಅನ್ನುವಂಥದ್ದು ಅವನೇ ಹೇಳ್ತಾನೆ ಅಲ್ಲಿ ಇಲ್ಲಿ ಕಾಣಸಿಗುತ್ತೆ ಈಗ ಶಂಕರರಿಗೆ ಪೂರ್ವದಲ್ಲಿ ಬಾದರಾಯಣರು ಸೇರಿದಂತೆ ಎಷ್ಟೋ ಕಾಣಿಸುತ್ತೆ ಅಂತಂತೀವಿ ಅರೆ ಅದು ಅಸ್ಪಷ್ಟವೇ ಹಾಗೆ ಬಂದಂಥದ್ದು ನಮಗಿಲ್ಲಿ ಕಾಣಿಸುತ್ತೆ ಅದು ಏನು ಅನ್ನೋದನ್ನು ನೋಡೋಣ ಅದಕ್ಕೆ ಮುನ್ನ ಆನಂದವರ್ಧನ ದೇಶಕಾಲದ ಬಗ್ಗೆ ಒಂದೆರಡು ಮಾತುಗಳು ನಮ್ಮಲ್ಲಿ ಕಾವ್ಯ ರಸಿಕತೆ ಸರ್ವಜನೀನ ವಿಶ್ವಜನೀನ ಆದರೆ ಕಾವ್ಯ ಮೀಮಾಂಸೆ ಕೆಲವು ಕಡೆ ಆಗಿದ್ದು ನಮಗೆ ದಾಖಲೆ ಇದೆ ಇನ್ನು ಕೆಲವು ಕಡೆ ಇಲ್ಲ ಅಂತ ಹೆಚ್ಚಿನ ದಾಖಲೆ ನಮಗೆ ಕಾಣಿಸೋದು ಕಾಶ್ಮೀರದಲ್ಲಿ ಸರಸ್ವತಿ ಜನ್ಮಭೂಮಿ ಅಂತ ಶಾರದಾಭೂಮಿ ಅಂತ ಕರೀತಾರೆ ಅಲ್ಲಿ ಅನೇಕರು ರಸಜ್ಞರು ರಸಜ್ಞ ಶಿಖಾಮಣಿಗಳು ಆಗಿ ಹೋದರು ವಿಶೇಷತಃ ಕಾಶ್ಮೀರ ಏಳನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ಹೆಚ್ಚಂದರೆ ಹದಿನಾಲ್ಕನೇ ಶತಮಾನದವರೆಗೆ ಈ ಒಂದು ಹೆಚ್ಚು ಕಡಿಮೆ ಏಳ್ನೂರು ವರ್ಷಗಳ ಅಂತರದಲ್ಲಿ ಸಾಧಿಸಿದ್ದು ಅಪಾರವಾದದ್ದು ಅನನ್ಯವಾದದ್ದು ಅದ್ಭುತವಾದದ್ದು ಅದಕ್ಕೆ ಹೋಲಿಕೆಯೇ ಇಲ್ಲ ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಜ್ಞಾನಶಾಖೆಗಳಲ್ಲಿ ಎಲ್ಲ ಕಲೆಗಳಲ್ಲಿ ಅದು ಸಾಧಿಸಿದ್ದು ವಿಶೇಷವಾದಂಥದ್ದು ಅಲ್ಲಿ ಒಬ್ಬ ನಾಯಕ ಮಣಿ ಆನಂದವರ್ಧನ ಅಲ್ಲಿ ಹುಟ್ಟಿದವನು ಅವನ ಹೆಸರೇ ಅದೆಷ್ಟು ಸೊಗಸಾಗಿದೆ ನೋಡಿ ಆನಂದವರ್ಧನ ಅಂತ ಕಾಶ್ಮೀರದಲ್ಲಿ ಇನ್ನೂ ಕೆಲವರು ಬೇಕಾದಷ್ಟು ಚಿತ್ರವಿಚಿತ್ರವಾದ ಮೊಮ್ಮಟ ಕೈಯಟ ಜಯ್ಯಟ ಕಲ್ಹಣ ರಲ್ಹಣ ಶಿಲ್ಹಣ ಬಲ್ಹಣ ಅಂತ ರುಯಕ ರುಚಕ ಕುಂತಕ ಅಂತ ತರತರಾವರಿ ತಮಾಷೆ ಹೆಸರುಗಳು ಇಟ್ಟುಕೊಂಡಿದ್ದಾರೆ ಆದರೆ ಇವನೊಬ್ಬ ಬಹಳ ಸೊಗಸಾದ ಹೆಸರು ಇಟ್ಟುಕೊಂಡು ಸೊಗಸಾದ ಕೆಲಸವನ್ನು ಮಾಡಿದ್ದಾನೆ ಇವನು ಪ್ರಾಯ ಒಂಬತ್ತನೇ ಶತಾಬ್ದಿಯಲ್ಲಿದ್ದ ಅವಂತಿವರ್ಮ ಅಂತ ಒಬ್ಬ ರಾಜನ ಆಸ್ಥಾನದಲ್ಲಿದ್ದ ಅವನ ಆಸ್ಥಾನದಲ್ಲಿದ್ದ ನಾಲ್ವರ ಪೈಕಿ ಅವನೊಬ್ಬ ಮುಕ್ತಾಕಣ ಶಿವಸ್ವಾಮಿ ರತ್ನಾಕರ ಆನಂದವರ್ಧನಾ ಅಂತ ಮುಕ್ತಾಕಣದು ಅಲ್ಲಿ ಇಲ್ಲಿ ಮುಕ್ತಕಗಳು ಬಿಡಿ ಪದ್ಯಗಳು ಸಿಗುತ್ತವೆ ತುಂಬ ಚೆನ್ನಾಗಿವೆ ಇನ್ನು ಹರವಿಜಯ ಅನ್ನುವ ರಾಕ್ಷಸ ಕಾವ್ಯ ಐವತ್ತು ಸರ್ಗಗಳ ಮಹಾಕಾವ್ಯ ಬರೆದ ರತ್ನಾಕರ ಏಳೆಂಟು ಕಾವ್ಯ ಬರೆದರೂ ನಮಗೆ ಸಿಗುವ ಒಂದೇ ಕಾವ್ಯವಾಗಿರ್ತಕ್ಕಂಥ ಶಿವಸ್ವಾಮಿಯ ಕಪ್ಪಿಣಾಭ್ಯುದಯ ಇವು ಎರಡು ಉಳಿದಿವೆ ಎರಡೂ ಕೂಡ ಪ್ರೌಢವಾದ ಕಾವ್ಯಗಳು ಆಡಂಬರದಿಂದ ಪಾಂಡಿತ್ಯ ಪ್ರದರ್ಶನಕ್ಕೆ ಹೊರಟಂಥವು ರಸಕ್ಕಿಂತ ಕಸವೇ ಹೆಚ್ಚು ಅಂತಂದರೆ ಸಾಕು ಇಂಥವರೆಲ್ಲ ಇರುವ ಕಾಲದಲ್ಲಿ ಆನಂದವರ್ಧನ ಇಂಥದ್ದೆಲ್ಲ ಕಾವ್ಯ ಅಂತ ಬರೆದ ಅದು ಅವನ ವೈಶಿಷ್ಟ್ಯ ಜೊತೆಗೆ ಅವನೊಂದು ಮಹಾಯುಗದ ಅಂತ್ಯವನ್ನು ನೋಡ್ದ ಅಂತ ಅನ್ಸುತ್ತೆ ಹಿ ಸಾ ದಿ ಎಂಡ್ ಆಫ್ ಎ ಗ್ರೇಟ್ ಇಯರ್ ಆಫ್ ಕ್ರಿಯೇಟಿವಿಟಿ ಅಂತ ಕ್ರಿಯೇಟಿವಿಟಿಗೆ ಒಂದು ಯುಗ ಅಂತ ಇಲ್ಲ ಆದರೂ ಸ್ಥೂಲವಾಗಿ ನೋಡುವುದಿದ್ದರೆ ನಮಗೆ ಗೊತ್ತಾಗುತ್ತೆ ಕಾಳಿದಾಸನಿಂದ ಆರಂಭವಾಗಿ ಭವಭೂತಿ ಭಟ್ಟನಾರಾಯಣನವರಿಗೆ ಒಂದು ಹಂತ ಅಂದರೆ ಕ್ರಿಸ್ತ ಶಕ ನಾಲ್ಕನೇ ಶತಮಾನದಿಂದ ಎಂಟನೇ ಶತಮಾನದ ಆ ನಾನ್ನೂರು ವರ್ಷದಲ್ಲಿ ಅಸಾಧಾರಣವಾದ ಕೆಲಸಗಳು ಭಾರತ ಪರಂಪರೆಯಲ್ಲಿ ಎಲ್ಲ ಕಡೆಯಲ್ಲೂ ಆಯಿತು ಅದು ಗುಪ್ತರ ಗೋಲ್ಡನ್ ಏಜ್ ಅಂತ ಏಜ್ ಅಂತ ಏನು ಕರಿತೀವಿ ಗೋಲ್ಡನ್ ಈರಾ ಅಂತ ಏನು ಕರಿತೀವಿ ಸ್ವರ್ಣ ಯುಗ ಅದು ಅಲ್ಲಿಗೆ ಆ ಒಂದು ಮೂರು ಅಥವಾ ಮೂರುವರೆ ಶತಾಬ್ದಿಗಳ ಕಾಲ ಇದ್ದದ್ದು ಅಲ್ಲಿ ಬಂದದ್ದೇ ವಾಗ್ಭಟ ಅಲ್ಲಿ ಬಂದದ್ದೇ ಶಂಕರ ಅಲ್ಲಿ ಬಂದದ್ದೇ ನಮ್ಮ ಬೃಹದ್ದೇಶಿ ಬರೆದಂಥ ಮತಂಗ ಅಲ್ಲಿ ಬಂದದ್ದೇ ಆನಂದವರ್ಧನ ಹಾಗೆ ಅಲ್ಲಿ ಬಂದದ್ದೇ ವರಾಹಿಹಿರ ಅಲ್ಲಿ ಬಂದವನೇ ಭಗವಾನ್ ಭರ್ತೃಹರಿ ನೀವು ಯಾವ ಶಾಸ್ತ್ರ ಹೆಸರಿಸಿ ಅಲ್ಲಿ ಒಂದು ಮಹಾ ಮೇರು ಶಿಖರ ಕಾಣಿಸುತ್ತೆ ಅದು ಆ ಪೀರಿಯಡ್ ಕಾಳಿದಾಸ ಅದರ ಶಿಖರ ಅಂತನಬೇಕು ಕಾಳಿದಾಸ ಅದರ ಸೌಂದರ್ಯ ಶಿಖರ ಶಂಕರ ಅದರ ವೈಚಾರಿಕ ಶಿಖರ ಇನ್ನು ಮಿಕ್ಕವರೆಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಬಂದು ಸೇರಿಕೊಳ್ತಾರೆ ಅಂಥ ಒಂದು ಕಾಲದಲ್ಲಿ ಆ ಯುಗದಲ್ಲಿ ಆ ಯುಗಾವಸಾನವನ್ನು ಕಂಡ ಆಮೇಲೆ ಬಂದದ್ದೆಲ್ಲ ಪಾಂಡಿತ್ಯ ಪ್ರದರ್ಶನದ ಪ್ರಯತ್ನಗಳೇ ಪಾಂಡಿತ್ಯ ಪ್ರದರ್ಶನ ಇರಲಿ ಅರೆ ದರ್ಶನವೂ ಬೇಕಲ್ವ ದರ್ಶನವಿಲ್ಲದ ಬರೀ ಪ್ರದರ್ಶನ ಏನೂ ಪ್ರಯೋಜನಕ್ಕೆ ಬರೋಲ್ಲ ಅಂಥದ್ದನ್ನು ನೋಡಿದ ವ್ಯಾಸ ವಾಲ್ಮೀಕಿಗಳಿಂದ ಕಾಳಿದಾಸನವರೆಗೆ ಬಂದಂಥದ್ದು ಕ್ರಮಕ್ರಮವಾಗಿ ಅವನತಿಗೆ ಬಂತಲ್ಲ ಎಂಥದ್ದು ಈ ದುಸ್ಥಿತಿ ಅಂತ ದುಃಖವಾಯಿತು ಒಂದು ಮಹಾ ಸಿದ್ಧಾಂತ ಬರಬೇಕು ಅಂದರೆ ಒಂದು ಮಹಾಯುಗದ ಕೊನೆಯನ್ನ ನೋಡಿರಬೇಕು ಅನ್ಸುತ್ತೆ ಆ ಒಂದು ಯುಗ ದರ್ಶನ ಮಾಡದೆ ಇದ್ರೆ ಬರೋಲ್ಲ ಉದಾಹರಣೆಗೆ ಇಡೀ ದ್ವಾಪರ ಯುಗದ ಕೊನೆಯಲ್ಲಿ ವ್ಯಾಸರು ನಿಂತು ನೋಡಿದ್ರಿಂದ ಆ ಯುಗದ ಪರಿಣಾಮ ಎಂಥದ್ದು ಅನ್ನೋದು ಆ ಯುಗಮೂರ್ತಿಯಾದ ಕೃಷ್ಣನ ಬದುಕಿಯನ್ನು ಆ ಯುಗದಲ್ಲಿ ನಡೆದಂಥ ವೈಚಾರಿಕವಾದ ವೇದ ವಿಭಾಜಕ ಕ್ರಮಗಳು ಎಂಥವು ಅವನ್ನೆಲ್ಲ ಕಂಡು ಆ ಸರಸ್ವತಿಯೇ ಬತ್ತತಾ ಇರೋದನ್ನು ನೋಡಿದ್ರವರು ವಿಷನಸಾನುವ ಜಾಗದಲ್ಲಿ ಸರಸ್ವತಿ ಬತ್ತ ಹೋಗ್ತಾ ಇತ್ತು ಅದನ್ನು ಕಂಡ ವ್ಯಾಸರು ಅಯ್ಯೋ ಅನ್ನುವ ಸಂಕಟದಿಂದಲೇ ಪ್ರಾಯಶಃ ಉರ್ಧಬಾಹುರ್ ವೀರೋಮೇಶಃ ಅನ್ನುವ ಶ್ಲೋಕವನ್ನು ಬರೆದರು ಮಹಾಭಾರತವನ್ನು ಬರೆದು ಆ ಸಂಧಿಯಲ್ಲಿ ಆದಂಥ ಕೃತಿ ಹಾಗೆ ರಾಮಾಯಣವನ್ನು ನೋಡಿದಾಗ ಕೂಡ ಗೊತ್ತಾಗುತ್ತೆ ರಾಮನ ಎಂಥ ಯುಗ ಅದು ದ್ವಾಪರ ಯುಗ ಆರಂಭವಾಗುವ ತ್ರೇತಾಯುಗ ಮುಗಿಯುವಂಥ ಸ್ಥಿತಿ ಆ ಯುಗಸಂಧಿಯಲ್ಲಿ ಅದು ಬಂದದ್ದು ಇನ್ನು ನಾವು ನೋಡ್ತಕ್ಕಂಥದ್ದು ಹೀಗೆ ಆನಂದವರ್ಧನ್ ಸ್ಥಿತಿ ಒಂದು ದೊಡ್ಡ ಯುಗ ವೈಭವದ ಕಾವ್ಯದ ಯುಗ ಅದು ಮುಗಿದೋಗ್ತಾ ಇದೆಯಲ್ಲ ಅದರ ಮೌಲ್ಯಗಳು ಏನಿರಬೇಕು ಅಂತ ವಿಶ್ಲೇಷಣೆ ಮಾಡೋಕ್ಕೆ ಹೊರಟ ಹೀಗೆ ಹೊರಟು ಅವನು ಬರೆದದ್ದು ಆ ಕಡೆಗೆ ತಿರುಗಿ ಅಂತ ಅಲ್ಲಿ ನೋಡಿ ಅವನ ಸಮಕಾಲೀನರಂತೀ ಇವನು ಬರೆದಿದ್ದ ಅಂತ ಗೊತ್ತಾಗುತ್ತೆ ಇವತ್ತು ನಮಗೆ ಆನಂದವರ್ಧನದಾಗಿ ಸಿಗತಕ್ಕಂಥದ್ದು ಧ್ವನ್ಯಾಲೋಕ ಅಲ್ಲದೆ ಮತ್ತೊಂದು ದೇವಿ ಶತಕ ಅಂತ ಕಾವ್ಯ ದೇವಿ ಶತಕ ಬೆಕ್ಕಸ ಬೆರಗಾಗ್ಬಿಡ್ತೀವಿ ಯಾರಾದರೂ ನೋಡಿದ್ರೆ ಬರೀ ಚಿತ್ರ ಕವಿತೆ ಅಂದರೆ ಯಾವುದು ಸರ್ಕಸ್ ಅಂತ ಆನಂದವರ್ಧನ ಕಾವ್ಯವೇ ಅಲ್ಲ ಅಂತ ಪ್ರತ್ಯೇಕವಾಗಿ ಪಕ್ಕಕ್ಕಿಟ್ನೋ ಅದನ್ನು ನೂರು ಶ್ಲೋಕಗಳು ಅಂತ ಸರ್ಕಸ್ ಅವನು ಮಾಡಿರತಕ್ಕಂಥದ್ದು ಇದು ಕಾವ್ಯವಲ್ಲ ಕಸುಬು ಕಸರತ್ತು ಅಂತಂದವನು ಇದನ್ನ ಯಾಕೆ ಬರದ ಅಂದರೆ ನಮಗೆ ಗೊತ್ತಿಲ್ಲ ಕಾರಣ ಪ್ರಾಯಶಃ ಇದಿರಬಹುದೇ ಏನೋ ನಾನು ಕೈಲಾಗದೆ ಈ ರೀತಿಯಾದ ಧ್ವನಿಸಿದ್ಧ ಅಂತ ಪ್ರವರ್ತನ ಮಾಡ್ತಾ ಇಲ್ಲ ನಾನು ನಿಮ್ಮ ಪಟ್ಟುಗಳನ್ನು ಬೇಕಾದಷ್ಟು ಬಲ್ಲೆಪ್ಪ ಅಂತ ಹೇಳುವಂಥದ್ದಾಗಿರಬೇಕು ಅಂದರೆ ರಸದ ಸ್ಥಿತಿಗೆ ಬರುವ ಮುನ್ನ ಬೇಕಾದಷ್ಟು ಬೇರೆ ಇದನ್ನು ನಾನು ಮಾಡಿ ಅದರೊಳಗೆ ಸೈ ಅಂತ ಅನಿಸಿಕೊಂಡವನು ಕೈಲಾಗದೆ ಬಂದದ್ದಲ್ಲ ವಿರಕ್ತಿಯಿಂದ ಬಂದದ್ದು ಅಷ್ಟೇನೆ ಹೊರತು ಅಶಕ್ತಿಯಿಂದ ಅಲ್ಲ ಅನ್ನುವುದನ್ನು ತೋರ್ಪಡಿಸುವಂಥದ್ದು ಹೊಂದಿರಬಹುದು ಅಥವಾ ಬಾಲ್ಯದಲ್ಲಿ ಅವನು ಚಪಲಚಿತ್ತನಾಗಿಂಥದ್ದು ಬರೆದು ಕಡೆಗೆ ಇದರೊಳಗೆ ಸಾರ ಇಲ್ಲ ಅಂತ ತಿಳ್ಕೊಂಡಿದ್ದಿರಬಹುದು ವಾಲ್ಮೀಕಿ ತರಹ ಆಗಿ ಆ ಬೇಡನಂತೆ ಬದುಕಿದ್ದು ಇದಲ್ಲ ಅಂತ ಬಿಟ್ಟು ಬಂದವನಾಗಿದ್ದಿರಬಹುದು ಅಥವಾ ವ್ಯಾಸರಂತೆ ಗಣಪತಿ ಏನು ನೀನು ನಿಲ್ಲದೆ ಬರ್ಕೊಂಡು ಹೋಗೋದಿಕ್ಕೆ ಆಗುವಂತೆ ಹೇಳಬೇಕು ಅಂತಂತೀಯ ತಾನೆ ನೀನು ನನಗೋಸ್ಕರ ವೆಯ್ಟ್ ಮಾಡಬಾರ್ದು ಅಂತ ಅದು ತಗೋ ವ್ಯಾಸಕೂಟ ಬರೀತೀನಿ ಅಂತ ಹಾಗೆ ಒಂದು ಆಗಿ ತೆಗೆದುಕೊಂಡು ಬರೆದದ್ದು ಆಗಿದ್ದಿರಬಹುದು ವಾಲ್ಮೀಕಿ ಮಾರ್ಗವಾದರೂ ವ್ಯಾಸ ಮಾರ್ಗವಾದರೂ ಸರಿ ಒಟ್ಟಿನಲ್ಲಿ ಅದನ್ನು ಮೀರಿ ಇವನು ಬರೆದಿದ್ದಾನೆ ಅನ್ನೋದು ಬರೀ ದೇವಿ ಶತಕ ಒಂದೇ ಬರೆದಿದ್ದರೆ ಆನಂದವರ್ಧನ ಆನಂದವರ್ಧನನಾಗ್ತಾ ಇರಲಿಲ್ಲ ಅವನು ಕೇವಲ ಪಾಂಡಿತ್ಯವರ್ಧನ ಆಗ್ತಾ ಇದ್ದ ಈಗ ದುನ್ಯಾಲೋಕ ಬರೆದ ಕಾರಣ ಆನಂದವರ್ಧನ ಆಗಿದ್ದಾನೆ ಇದಲ್ಲದೆ ಅವನು ಎರಡು ಕಾವ್ಯ ಬರೆದಿದ್ದ ಒಂದು ಸಂಸ್ಕೃತ ಕಾವ್ಯ ಅರ್ಜುನ ಚರಿತ ಅಂತ ಅದು ನಮಗೆ ಸಿಗ್ತಾ ಇಲ್ಲ ಅದು ತುಂಬ ದುರ್ದೈವ ಜೊತೆಗೆ ಪ್ರಾಕೃತ ಭಾಷೆಯ ಕಾವ್ಯ ಬರೆದಿದ್ದ ವಿಷಮಬಾಣ ಲೀಲಾ ಅಂತ ಮನ್ಮಥನ ವಿಜಯ ಅಂತ ಅದೂ ನಮಗೆ ಸಿಗ್ತಾ ಇಲ್ಲ ಅದರಿಂದ ಗೊತ್ತಾಗತ್ತೆ ಅವನು ಸಂಸ್ಕೃತದ ಶಾಸ್ತ್ರ ಭಾಷೆಯಲ್ಲಿ ಮತ್ತು ಲೋಕ ಭಾಷೆಯಲ್ಲಿ ಆಡು ಮಾತು ಪ್ರಾಕೃತ ಹಾಗಲ್ಲದೆ ಶಿಷ್ಟ ಭಾಷೆ ಸಂಸ್ಕೃತ ಎರಡರೊಳಗೂ ಬರೀತಾ ಇದ್ದ ಮತ್ತೆ ಅವನಿಗೆ ಇದು ಜಾನಪದ ಇದು ಮಾರ್ಗ ಅನ್ನುವ ಭೇದಗಳು ಇಲ್ಲ ಮೊತ್ತ ಮೊದಲ ಬಾರಿಗೆ ಧ್ವನ್ಯಾಲೋಕದಲ್ಲಿ ಜನಪದ ಗೀತಗಳಿಂದ ಲೋಕ ಭಾಷೆಯಿಂದ ಉದಾಹರಣೆಗಳನ್ನು ನೋಡ್ತೀವಿ ಸಾಮಾನ್ಯವಾಗಿ ನಮ್ಮಲ್ಲಿ ಅಜ್ಞಾನ ಯಾವ ಮಟ್ಟಕ್ಕೆ ತಾಂಡವಿಸುತ್ತೆ ಅಂತಂದರೆ ಇವತ್ತು ಕನ್ನಡ ನಾಡಿನಲ್ಲಿ ಅಂಥದ್ದು ತುಂಬ ಇದೆ ಉದಾಹರಣೆಗೆ ಹೆಸರುಗಳನ್ನು ಹೇಳಲೇಬೇಕು ಅಂತಂದರೆ ಶ್ರೀಕಂಠಯ್ಯನವರು ಭಾರತೀಯ ಕಾವ್ಯಮೀಮಾಂಸೆ ಬರೆದ ಮೇಲೆ ಕನ್ನಡ ವಿಮರ್ಶನ ಪ್ರಪಂಚ ಐವತ್ತು ವರ್ಷ ಹಿಂದೆ ಹೋಯಿತು ಅಂತ ಕೆ ವಿ ನಾರಾಯಣ ಅವರು ಹೇಳಿದ್ದಾರೆ ಅವರ ಕೃತಿಗಳಿಂದ ಕನ್ನಡ ಸಾಹಿತ್ಯ ಅದೆಷ್ಟು ಶತಮಾನ ಹಿಂದೆ ಹೋಯಿತು ನನಗೆ ಗೊತ್ತಿಲ್ಲ ಈ ಸ್ಟೇಟ್ಮೆಂಟ್ಗಳು ಈ ಥರ ಬೇಜವಾಬ್ದಾರಿಯಾದಂಥ ಸ್ಟೇಟ್ಮೆಂಟ್ಗಳು ಮಾಡ್ತಾರೆ ಹಾಗೆ ವೀರಣ್ಣ ದಂಡೆ ಅಂತ ಒಬ್ಬರು ಬರೀತಾರೆ ಈ ಸಂಸ್ಕೃತ ಕಾವ್ಯಮೀಮಾಂಸೆ ಸಂಸ್ಕೃತದ್ದಾಗ್ಬಿಡ್ತು ಅದು ಆನಂದದ ಕಡೆಗೆ ಮೀಮಾಂಸೆ ಮಾಡ್ತು ಜೀವನದ ಕಡೆ ಮಾಡಲಿಲ್ಲ ಕಾವ್ಯದ ಆತ್ಮದ ಕಡೆಗೆ ಹುಡುಕ್ತು ಕಾವ್ಯದ ಜೀವದ ಕಡೆಗೆ ಹುಡುಕ್ಲಿಲ್ಲ ಅಂತ ಆತ್ಮಕ್ಕೂ ಜೀವಕ್ಕೂ ವೈರುಧ್ಯ ಏನಾದರೂ ಇದೆಯಾ ವ್ಯತ್ಯಾಸ ಇದೆ ಅದೇ ವೈರುಧ್ಯ ಇಲ್ಲ ಅದನ್ನು ನಾವು ನೋಡಬೇಕು ಇಂಥದ್ದು ಯಾಕೆ ಒಳ್ಳೆ ಜವಾಬ್ದಾರಿಯುತವಾಗಿ ಚೆನ್ನಾಗಿ ಬರೀತಕ್ಕಂಥವರು ಎನ್ ಎಸ್ ಶ್ರೀಧರ ಮೂರ್ತಿ ಅಂತ ಅವರು ಬೆಳಕಿನ ಬೆರಗು ಅಂತ ಒಂದು ಪುಸ್ತಕದಲ್ಲಿ ಆನಂದವರ್ಧನ ಸಂಸ್ಕೃತಕ್ಕೆ ಬರದ ಅಂತ ಆ ಪುಸ್ತಕದ ರಿಲೀಸ್ಗೆ ಹೋಗಿದ್ದೆ ಇಲ್ಲೇ ಬಿ ಎಂ ಶ್ರೀಕಂಠ ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ನಾನು ಹೇಳಿದೆ ಧ್ವನ್ಯಾಲೋಕದಲ್ಲಿ ಅವನು ಪ್ರಾಕೃತ ಪದ್ಯಗಳ ಉದಾಹರಣೆ ಕೊಡ್ತಾನೆ ಅದನ್ನು ನೋಡದೆ ಅಂತ ಪಾಪ ಅವರಿಗೆ ದಿನಮಿಷಿಯವರು ಭಾರತೀಯ ಕಾಮಿಮಾಂಸೆಗಿಂತ ಆಚೆಗೆ ಹೋಗಿ ಗೊತ್ತೇ ಇಲ್ಲ ಆ ಒಂದು ವ್ಯಾಪ್ತಿಯೊಳಗೆ ದೊಡ್ಡ ಸ್ಟೇಟ್ಮೆಂಟ್ಗಳು ಮಾಡೋದು ತುಂಬ ಅಪಾಯಕಾರಿಯಾಗುತ್ತದೆ ಇರಲಿ ಈ ಥರದ್ದು ಎಷ್ಟೆಷ್ಟೋ ಇವೆ ಅಂದರೆ ಸಂಸ್ಕೃತ ಕಾವ್ಯ ಮೀಮಾಂಸೆ ಅನ್ನೋದು ಕನ್ನಡಕ್ಕಲ್ಲ ಅಂತ ಆಯಿತು ಹಾಗಿದ್ರೆ ಥಾಮಸ್ ಆಲ್ವಾ ಎಡ್ಸನ್ ಕಂಡಿಡಿದಂತಹ ವಿದ್ಯುತ್ ದೀಪ ನಮ್ಮ ಕನ್ನಡಕ್ಕಲ್ಲ ಅದು ಇಂಗ್ಲೀಷ್ ವಿದ್ಯುತ್ ದೀಪ ಅದೇ ರೀತಿಯಾಗಿ ಫ್ಯಾರಡೆ ಮೈಕೆಲ್ ಫ್ಯಾರಡೆ ಕಂಡಿಡತಕ್ಕಂಥ ಎಲೆಕ್ಟ್ರಿಸಿಟಿ ಕನ್ನಡದ್ದಲ್ಲ ಅದಕ್ಕೆ ಕನ್ನಡಕ್ಕೆ ಬೇಡ ಅಂತನಬೇಕಾಗುತ್ತದೆ ಇವನು ವಸ್ತುತಂತ್ರವನ್ನು ಕಂಡುಹಿಡಿದಿದ್ದು ಆನಂದವರ್ಧನ ಪುರುಷ ತಂತ್ರವನ್ನ ಅಲ್ಲ ಶಂಕರರ ಬಗ್ಗೆ ನಾನು ಅಷ್ಟು ಭಾವುಕತೆಯಿಂದ ಹೇಳೋದು ಯಾತಕ್ಕೆಂದ್ರೆ ಅವರು ಕೊಟ್ಟಂತಹ ಒಂದು ಆಲೋಚನೆಯನ್ನ ಆ ಒಂದು ಬಹಳ ಗಟ್ಟಿಯಾದ ಸಾರ್ವತ್ರಿಕ ಅನುಭವದ ಒಂದು ವಿವರವನ್ನ ಇನ್ಯಾರೂ ಕೊಟ್ಟಿಲ್ಲ ಅದು ವಸ್ತುತಂತ್ರ ಪುರುಷತಂತ್ರ ಅದು ಎರಡರಿಂದಲೇ ಸಾಕು ಹಠಾಮರವಾಗ್ತಾಯಿತ್ತು ಏನಂದರೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅನುಭವಕ್ಕೆ ಬರತಕ್ಕಂಥದ್ದು ಅದು ವಸ್ತುತಂತ್ರ ಅದಕ್ಕೆ ಜಾತಿ ದೇಶ ಮತ ಭಾಷೆ ನೀತಿ ಇತ್ಯಾದಿಗಳ ಪ್ರಯೋಜನ ಅವಲಂಬನ ಇಲ್ಲ ಹಾಗಲ್ಲದೆ ಪುರುಷತಂತ್ರ ಅಂದರೆ ವ್ಯಕ್ತಿ ವ್ಯಕ್ತಿಯಿಂದ ದೇಶ ದೇಶದಿಂದ ಕಾಲಕಾಲದಿಂದ ಭಿನ್ನಯಿಸತಕ್ಕಂಥದ್ದು ಹೀಗಾಗಿ ಕನ್ನಡ ಭಾಷೆ ಕನ್ನಡಿಗರಿಗೆ ಆತ್ಮೀಯವಾಗಬಹುದು ಅರೆ ಭಾಷೆ ಅನ್ನೋದು ಎಲ್ಲರಿಗೂ ಆತ್ಮೀಯ ಆನಂದವರ್ಧನ ಆ ನೆಲೆಯಲ್ಲಿ ಮಾಡಿದ್ದು ವೀರಣ್ಣ ದಂಡೆಯವರದು ಅಥವಾ ಕೆ ವಿ ನಾರಾಯಣ ಅವರದೋ ಎಲ್ ನಾಗಭೂಷಣ ಸ್ವಾಮಿಯವ್ರದೋ ಆ ಥರದ್ದು ಇನ್ನೂ ಬೇಕಾದಷ್ಟು ಜನರದು ಒಂದು ದೌರ್ಭಾಗ್ಯವೋ ಸೌಭಾಗ್ಯವೋ ಆನಂದವರ್ಧನಿಗೆ ಗೊತ್ತಿದ್ದು ಸಂಸ್ಕೃತ ಅದರೊಳಗೆ ಬರದ ಅವನೇನಾದರೂ ಇಂಗ್ಲೆಂಡ್ನಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿದ್ರೆ ಇಂಗ್ಲೀಷ್ನಲ್ಲೇ ಬರಿತಾ ಇದ್ದ ಕರ್ನಾಟಕದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿದ್ರೆ ಕನ್ನಡದಲ್ಲೇ ಬರಿತಾ ಇದ್ದ ಭಾಷೆಯ ಸಾಪೇಕ್ಷವಾದದ್ದು ಮತ್ತು ಧ್ವನ್ಯಾಲೋಕಾದಿ ಗ್ರಂಥಗಳಲ್ಲಿ ಕಾಣುವ ಉದಾಹರಣೆ ನೋಡಿ ಆ ಸಿದ್ಧಾಂತ ಉದಾಹರಣೆಗೆ ಸೀಮಿತ ಅಂತ ಭ್ರಮಿಸಿಕೊಳ್ತಾರೆ ಅದು ತುಂಬ ಅವಿವೇಕ ನಾನು ನನ್ನ ವಿಚಾರ ಪ್ರತಿಪಾದನೆ ಮಾಡುವಾಗ ನನ್ನ ಅರಿವಿಗೆ ಎಟುಕಿರತಕ್ಕಂಥ ಹ್ಯಾಂಡಿ ಅಂತೀವಲ್ಲ ತಕ್ಷಣ ಒದಗಿ ಬಂದ ಉದಾಹರಣೆ ಹೇಳ್ತೀನಿ ನಾನು ಹೆಚ್ಚಾದ ಆ ಅಡುಗೆ ಉದಾಹರಣೆ ಕೊಡ್ತೀನಿ ಹಾಕಿ ಉದಾಹರಣೆ ಯಾಕೆ ಕೊಡಲ್ಲ ಅಂದರೆ ವೆರಿ ಸಿಂಪಲ್ ಥಿಂಗ್ ನನಗೆ ಹಾಕಿ ಆಟ ಗೊತ್ತಿಲ್ಲ ಕ್ರಿಕೆಟಿಂದ ಯಾಕೆ ಕೊಡೋಲ್ಲ ಅಷ್ಟೇ ಕಾರಣ ಇನ್ಯಾವುದೂ ಅಲ್ಲ ಅಡುಗೆದು ಯಾಕೆ ಕೊಡ್ತೀನಿ ಮೂರತ್ತು ಅಡುಗೆ ಮಾಡ್ತಾ ಇರ್ತೀನಿ ಈಚಿನ ವರ್ಷಗಳಲ್ಲಿ ಅದಕ್ಕೆ ಜೊತೆಗೆ ಊಟ ಅಂದರೆ ಇಷ್ಟ ಹೀಗಾಗಿ ಉದಾಹರಣೆಯಿಂದ ದೃಷ್ಟಾಂತದಿಂದ ದಾರ್ಷ್ಟಾಂತಿಕದ ದೌರ್ಬಲ್ಯವನ್ನು ಹೇಳೋಕೆ ಹೊರಡೋದು ಅವಿವೇಕವಾಗುತ್ತೆ ಇಲ್ಲಿ ಕೊಟ್ಟ ದೃಷ್ಟಾಂತದ ಮೂಲಕ ಸ್ಫುರಿತವಾಗುವ ತತ್ವ ಎಲ್ಲಕ್ಕೂ ಅನ್ವಯಿಸುತ್ತಾ ಇಲ್ಲವಾ ಅನ್ನೋದು ನೋಡಿ ಅಷ್ಟೆ ಧ್ವನ್ಯಾಲೋಕದ ಉದಾಹರಣೆಗಳನ್ನು ನೋಡ್ತಾ ನೀವು ಅದು ಯಾವುದೋ ಕಾಲದ್ದು ಅಂತಂದರೆ ಅದು ಹೇಗಿದೆ ಅಂತಂದರೆ ಥಾಮಸ್ ಆಲ್ವಾಡಿಸನ್ನು ಇಷ್ಟು ಗಾತ್ರದ ಬುರುಡೆಯ ಒಂದು ಎಲೆಕ್ಟ್ರಿಸಿಟಿ ಅನ್ನು ಮಾಡಿದ ಅದು ಅಷ್ಟು ದೊಡ್ಡದಕ್ಕೆ ಆಗುತ್ತೆ ಚಿಕ್ಕ ಚಿಕ್ಕ ಸೀರೀಸ್ ಬಲ್ಬುಗಳನ್ನೆಲ್ಲ ಉರಿಸೋದಕ್ಕೆ ಅಲ್ಲ ಅಂತ ಹೇಳಿದಂಗೆ ಆಗುತ್ತೆ ಮೈಕೇಲ್ ಫ್ಯಾರಡೆ ಕಾಲದಲ್ಲಿ ಕಂಡಿಡತಕ್ಕಂಥ ಎಲೆಕ್ಟ್ರಿಸಿಟಿ ಇವತ್ತಿನ ಟೆಲಿಫೋನ್ಗಳಿಗೆ ಸೆಲ್ಫೋನ್ಗಳಿಗೆ ಕಂಪ್ಯೂಟರ್ಗಳಿಗೆ ಅಲ್ಲ ಯಾಕೆಂದ್ರೆ ಅವನು ಅದಕ್ಕೆಲ್ಲ ಬಳಸೇ ಇಲ್ವಲ್ಲ ಎಲೆಕ್ಟ್ರಿಸಿಟಿ ಅಲ್ಲಿ ಅಂತ ಆಗುತ್ತೆ ಆಗ ಇರಲಿಲ್ಲ ಈ ವಸ್ತುಗಳೆಲ್ಲ ಅನ್ನೋದು ಅದನ್ನು ಬರೀತಾರೆ ಈ ಥರದ ಅವಿವೇಕ ತುಂಬ ಇದೆ ಇದು ಅವಿವೇಕ ಅನ್ನಬೇಕೆ ಅಹಂಕಾರ ಅನ್ನಬೇಕೆ ನನಗೆ ಅರ್ಥವಾಗೋದಿಲ್ಲ ಅಜ್ಞಾನ ಕ್ಷಮ್ಯವಾದದ್ದು ಆದರೆ ಅಹಂಕಾರ ಮೂಲವಾಗಿ ಬರತಕ್ಕಂಥ ಉಪೇಕ್ಷೆ ಅದಕ್ಕೆ ಗೂಬೆ ಕೂಡಿಸ್ತಕ್ಕಂಥ ರೀತಿ ಅದು ಆತ್ಮನೇವ ದೂಷಣಾಯ ಅವರಿಗೇ ಅದು ದೂಷಣಕಾರಿಯಾಗುತ್ತದೆ ಅವರ ಪುಸ್ತಕಗಳನ್ನು ಓದಿ ಯಾರಿಗೂ ಏನು ಜ್ಞಾನ ಪಡ್ಕೊಳ್ಬೇಕಾದಂಥ ಸ್ಥಿತಿ ಇಲ್ಲ ಲಕ್ಷ ಹೆತ್ವ ಭಾಸಗಳಿವೆ ಆದರೆ ಇವತ್ತಿಗೂ ವಿಶ್ವ ಒಪ್ಪಿದೆ ಕಾವ್ಯದ ಸ್ವಾರಸ್ಯ ಅನ್ನೋದು ಎಲ್ಲಿದೆ ಧ್ವನಿ ಅನ್ನೋದನ್ನು ತೋರ್ಪಡಿಸಿಕೊಟ್ಟವನು ಇವನು ಅಂತನೋ ತೀರ್ಮಾನವಾಗಿದೆ ನ್ಯೂಟನ್ನ ಕಾಲದಲ್ಲಿ ಸ್ಪೇಸ್ ಶಿಪ್ ಇರಲಿಲ್ಲ ಎಸ್ಕೇಪ್ ವೆಲಾಸಿಟಿ ಇರಲಿಲ್ಲ ಅಂತಲೇ ಅರ್ಥ ಗ್ರಾವಿಟೇಷನ್ ಅಲ್ಲ ಬಿಯಾಂಡ್ ದ ಗ್ರಾವಿಟೇಷನಲ್ ಫೀಲ್ಡ್ ಎಸ್ಕೇಪ್ ಅಂತ ಅನ್ನೋದನ್ನು ಸಿದ್ಧಾಂತ ಮಾಡಿ ತೋರಿಸಿದ್ದ ಇದು ನಾವು ಗಮನಿಸಿಕೊಳ್ಳಬೇಕಾದಂಥದ್ದು ಧ್ವನಿ ದುರಂಧರ ಆನಂದವರ್ಧನ ಹಾಗೆ ನಮಗೆ ಬಹಳ ಉಪಾದಿ ಏನಾಗ್ತಾನೆ ಆದರೆ ಅದು ಗೊತ್ತಿಲ್ಲದೆ ಸಂಸ್ಕೃತದಲ್ಲಿ ಬರದ ಕಾರಣ ಅದು ಕನ್ನಡಕ್ಕೆ ಸಲ್ಲದ್ದು ಅಂತಂದ್ರೆ ಅಷ್ಟೇ ಇವರು ಕನ್ನಡದಲ್ಲಿ ಎಷ್ಟು ಮೌಲಿಕವಾದ ತತ್ವ ಹೇಳಿದ್ರು ಕನ್ನಡಕ್ಕೆ ಮಾತ್ರ ಸಲ್ಲತ್ತೆ ಬೇರೆ ಕಡೆಗೆಲ್ಲ ಅನುವಾದ ಮಾಡಬೇಡಿ ಯಾಕೆಂದ್ರೆ ನಿಮ್ಮದು ಕನ್ನಡ ನಾಡಿನಲ್ಲಿ ಮಾತ್ರ ಅಲ್ಲಿಂದ ಇಲ್ಲಿವರೆಗೂ ಕಾವೇರಿಯಿಂದ ಮಾ ಗೋದಾವರಿಯ ವರಂ ಅಷ್ಟೇ ಈಗ ಅದೂ ಇಲ್ಲ ಗೋದಾವರಿನೂ ಇಲ್ಲ ಘಟಪ್ರಭಾ ಮಲಪ್ರಭಾ ಅಲ್ಲಿವರೆಗೂ ಮಾತ್ರ ಕಾವೇರಿಯನ್ನು ಕಿತ್ತುಕೊಂಡು ಹೋಗ್ತಾ ಇದೆ ಅಂತನೇ ಇದಕ್ಕಿಂತ ದೊಡ್ಡ ಮತಾಂಧತೆ ಇನ್ಯಾವುದು ನನಗೆ ಕಾಣಿಸುವಂತದ್ದೇ ಅಲ್ಲ ಇದು ಅಪ್ಪಟ ದ್ವೈತ ಬುದ್ಧಿ ದ್ವೈತ ಅಂದರೆ ನಾನು ಹೇಳುವಂಥದ್ದು ಸಂಕುಚಿತ ಅನ್ನುವ ಅರ್ಥದಲ್ಲಿ ಮಾತ್ರ ನಮ್ಮದೇ ಬೇರೆ ಅಂತ ನಮ್ಮ ಪ್ರತ್ಯೇಕತೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ವಿಶ್ವಾತ್ಮತೆಯನ್ನು ಧಿಕ್ಕರಿಸುವ ಮಟ್ಟಕ್ಕೆ ಹೋಗುತ್ತೆ ನಾನು ಅನ್ನುವ ಅಹಂಕಾರ ಆ ಮಟ್ಟಕ್ಕೆ ಕೆಲಸ ಮಾಡುತ್ತದೆ ಅಂತ ಆಗುತ್ತದೆ ಹಾಗಲ್ಲ ಭಾಷಾತೀತವಾಗಿ ನಾವು ಯೋಚನೆ ಮಾಡಬೇಕು ದೇಶಾತೀತವಾಗಿ ಯೋಚನೆ ಮಾಡಬೇಕು ಯೂನಿವರ್ಸಲ್ ಅಂದರೆ ಅದೇ ತಾನೇ ದೇಶಕಾಲಗಳಿಗೆ ಅತೀತವಾಗಿ ಆ ತತ್ವ ಬಾಳುತ್ತದೆ ಅಂತ ಇದನ್ನು ಕಂಡುಕೊಳ್ಳಕ್ಕೆ ಹೋದವನು ಹಾಗಾಗಿ ಭಾಷೆಯ ಒಂದು ಹಂಗಿಲ್ಲದೆ ಅವನು ಸಂಸ್ಕೃತದಲ್ಲಿಯೂ ಬರೆದ ಪ್ರಾಕೃತದಲ್ಲಿಯೂ ಬರೆದ ಅವನ ಪರಂಪರೆಯಲ್ಲಿ ಬಂದ ಕ್ಷೇಮೆ ಅಂತ ಹೇಳ್ತಾನೆ ದೇ ಗಾತಾಸು ದೇಶ ಭಾಷಾ ಬದ್ಧಾಸು ಗೀತೇಶು ಗಾಥಾಸ್ವತ ದೇಶ ಭಾಷಾ ಬದ್ಧೇಶು ದದ್ಯಾಶ್ರವಣಂ ನಿತಾಂತಂ ಕವಿಯಾದವನು ದೇಶ ಭಾಷೆಗಳಲ್ಲಿ ಜಾನಪದ ಗೀತೆಗಳಲ್ಲಿ ಕಿವಿ ಕೊಡಬೇಕು ಅಂತ ಹೇಳಿದ್ದಾನೆ ಅವನಿಗಿಂತ ಮುಂದೆ ಬಂದ ನಾನು ಈಗ ಈ ಭಾಷಣದ ಆರಂಭದಲ್ಲಿ ಒಂದು ಆನಂದವರ್ಧನನ ಪ್ರಶಂಸಾ ಶ್ಲೋಕವನ್ನು ಹೇಳಿದನಲ್ಲ ಧ್ವನಿಯೆಂಬ ಅತಿ ಗಂಭೀರ ತತ್ವದಿಂದ ಕಾವ್ಯ ತತ್ವ ಮರ್ಮ ವಿಶ್ಲೇಷಕ ರೀತಿಯಿಂದ ಯಾವ ಒಂದು ಪ್ರವರ್ತನ ಮಾಡಿದನೋ ಸಿದ್ಧಾಂತವನ್ನು ಆನಂದವರ್ಧನ ಯಾರಿಗೆ ತಾನೇ ಸಂತೋಷಕಾರಿಯಲ್ಲ ಅಂತ ಅದು ರಾಜಶೇಖರ ಅನ್ನುವ ಹತ್ತನೇ ಶತಾಬ್ದಿಯ ಕವಿ ವಿದ್ವಾಂಸ ಬರೆದದ್ದು ಅವನು ಹೇಳ್ತಾನೆ ಕವಿರಾಜ ಅನ್ನಿಸ್ಕೊಳ್ಬೇಕಾದ್ರೆ ಎಲ್ಲ ಭಾಷೆಗಳಲ್ಲಿ ಬರೀಬೇಕು ಅಂತ ಈಗ ನಾನು ಹೇಳಿದಂಥ ಕೆಲವರಿಗೆ ಕನ್ನಡ ಭಾಷೆಯೂ ಸರಿಯಾಗಿ ಬರೆಯೋದಿಲ್ಲ ಅದು ಬರುವಂಥ ಸಮಸ್ಯೆ ಯಾಕೆಂದ್ರೆ ವ್ಯಾಕರಣ ಸರಿಯಾಗಿ ಬರದೆ ಕನ್ನಡ ಭಾಷೆ ಎಲ್ಲಿಗೆ ಬರುತ್ತೆ ಕನ್ನಡ ಭಾಷೆ ಎಲ್ಲೆಲ್ಲಿಂದ ಏನೇನು ಪಡ್ಕೊಂಡಿದೆ ಅನ್ನೋದು ಗೊತ್ತಾಗದೆ ಇದ್ರೆ ಆ ಭಾಷೆಯ ಮೂಲ ಚೋಲುಗಳು ಎಲ್ಲಿ ಬಂದಂತೆ ಒನ್ ಟಂಗ್ ಇಸ್ ನಾಟ್ ಎ ಟಂಗ್ ಅಂತ ಮಿಲ್ಟನ್ ನನ್ನ ಮಾತನ್ನು ಪುನರುಚ್ಚಾರ ಮಾಡಬೇಕಾಗುತ್ತೆ ಅಷ್ಟೆ ಇರಲಿ ಹಾಗಾಗಿ ಆನಂದವರ್ಧನ ಅವನ್ನೆಲ್ಲ ಮಾಡಿದವನು ಜೊತೆಗೆ ಅವನು ಫಿಲಾಸಫಿ ತತ್ವಶಾಸ್ತ್ರವನ್ನ ಬಲ್ಲವನಾಗಿದ್ದ ಅದು ಬಹಳ ಮುಖ್ಯ ಈ ಕೆಲವರೆಲ್ಲ ಹೇಳ್ತಿದ್ದೀನಲ್ಲ ಕನ್ನಡದ ವಿಮರ್ಶಕರು ಕನ್ನಡದ ದೊಡ್ಡ ದೊಡ್ಡ ಲೇಖಕರು ಅಂತ ಈಚೆಗೆ ಬಂದವರು ಗೋಪಾಲಕೃಷ್ಣ ಅಡಿಗರಿಂದ ಈಚೆಗೆ ಪ್ರಾಯಶಃ ಒಬ್ಬ ಭೈರಪ್ಪನವ್ರನ್ನ ಬಿಟ್ಟರೆ ನಿರಪವಾದವಾಗಿ ಎಲ್ಲರೂ ತಂದುಬಿಡ್ಬೋದು ಎಲ್ಲ ಪೀಕ್ಸ್ ಅಂತ ಕರೆದವರು ಯಾರೂ ಫಿಲಾಸಫಿ ಓದಿಲ್ಲ ದರ್ಶನಶಾಸ್ತ್ರಗಳನ್ನು ಓದಿಲ್ಲ ಸೋಷಿಯಾಲಜಿ ಆಂಥ್ರೋಪಾಲಜಿ ಪೊಲಿಟಿಕಲ್ ಸೈನ್ಸ್ ಅಷ್ಟಕ್ಕೆ ನಿಂತುಕೊಂಡಿರ್ತಕ್ಕಂಥವ್ರು ಆನಂದವರ್ಧನ ದರ್ಶನಶಾಸ್ತ್ರಗಳನ್ನು ಓದಿದವನು ತತ್ವಾಲೋಕ ಅಂತ ಒಂದು ಗ್ರಂಥ ಬರೆದಿದ್ದ ಅದು ನಮಗಿಂದು ಸಿಗ್ತಾ ಇಲ್ಲ ಅಲ್ಲಿ ಅವನು ಪರಬ್ರಹ್ಮ ಮತ್ತು ಈಶ್ವರ ಶಿವ ಮಹಾದೇವನಿಗೂ ಭೇದ ಇಲ್ಲ ಅನ್ನೋದನ್ನು ತೋರ್ಪಡಿಸ್ತಾನೆ ಅಂದರೆ ಉಪಾಸ್ಯ ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮಕ್ಕೆ ತತ್ವತಃ ಭೇದ ಇಲ್ಲ ಅಂತಕ್ಕಂಥದ್ದು ಅದು ಶಿವಾದ್ವೈತ ಕಾಶ್ಮೀರದ ಶೈವ ದರ್ಶನಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲಿ ಹಾಗಾಗುತ್ತೆ ಅಲ್ಲಿ ಸೋಪಾದಿಕವಾದ ಬ್ರಹ್ಮವನ್ನೇ ಅವರು ನಿರುಪಾದಿಕ ಅನ್ನುವಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಆದರೆ ಆನಂದವರ್ಧನ ಸಂಕುಚಿತನಾದಂಥ ಶೈವ ಅಲ್ಲ ಧ್ವನ್ಯಾಲೋಕದ ಆರಂಭದ ಮಂಗಳ ಶ್ಲೋಕವೇ ನರಸಿಂಹನ ಪರವಾಗಿರ್ತಕ್ಕಂಥದ್ದು ಅಷ್ಟೇಕೆ ಅವನೊಂದು ಬಿಡಿ ಪದ್ಯ ಬರುತ್ತೆ ಅಲ್ಲಿ ಯಾವ ವ್ಯಾಪಾರವತಿ ರಸಾನ್ ರಸಯಿತು ಕಾಚಿತ್ ಕವಿಯ ನಾಮ್ ಅಂತ ಅಲ್ಲಿ ಅಬ್ಧಿಶಯನ ಅಂತ ಮಹಾವಿಷ್ಣುವನ್ನು ಬೇಡ್ಕೋತಾನೆ ಶಾಂತ ನೈವಚ ಲಬ್ಧಂ ಅಬ್ಧಿಶಯನ ತ್ವದ್ಭಕ್ತಿ ತುಲ್ಯಂ ಸುಖಂ ಅಂತನ್ನುವಲ್ಲಿ ನಾವು ಶಾಸ್ತ್ರವನ್ನ ಕಾವ್ಯವನ್ನ ಎಲ್ಲವನ್ನೂ ಆಸ್ವಾದ ಮಾಡಿಕೊಂಡು ಬುದ್ಧಿ ಕಾರ್ಯ ಹೃದಯ ಕಾರ್ಯದ ಹಿಂದೆ ಹೋಗಿ ಬಳಲಿದ್ವು ಅಬ್ಧಿಶಯನ ನಿನ್ನ ಭಕ್ತಿಗೆ ಸಮಾನವಾದ ಸುಖವನ್ನು ನಾವೆಲ್ಲೂ ಪಡೆಯಲಿಲ್ಲ ಅನ್ನುವಾಗ ವಿಷ್ಣುವನಾಗಿ ಕಾಣ್ತಾನೆ ಅದರ ಜೊತೆಗೆ ಅವನು ದೇವಿ ಶತಕ ಬರೆದು ಶಾಕ್ತ ಮತವನ್ನೂ ಕೂಡ ಮುಟ್ಟಿದ್ದಾನೆ ಹೀಗಾಗಿ ನಮ್ಮಲ್ಲಿ ಮೂರು ಮುಖ್ಯ ಮತಗಳುಂಟು ಶೈವ ವೈಷ್ಣವ ಶಾಕ್ತ ಮೂರರಲ್ಲಿ ತಲಸ್ಪರ್ಶಿಯಾದ ಜ್ಞಾನ ಇತ್ತು ಜೊತೆಗೆ ಧರ್ಮಕೀರ್ತಿ ಅಂತ ಏಳು ಎಂಟನೇ ಶತಾಬ್ದಿಯಲ್ಲಿದ್ದ ಬೌದ್ಧ ದಾರ್ಶನಿಕ ತಾರ್ಕಿಕ ಕಾಂಚೀಪುರದವನು ಅವನ ಮೇಲೆ ಧರ್ಮೋತ್ತರ ಅಂತ ಒಬ್ಬ ಧರ್ಮಕೀರ್ತಿಯ ಪ್ರಮಾಣ ವಿನಿಶ್ಚಯಕ್ಕೆ ಧರ್ಮೋತ್ತರಿ ಅಂತ ಪ್ರಮಾಣ ವಿನಿಶ್ಚಯ ಟೀಕಾ ಅಂತ ಬರೆದ ಅದಕ್ಕೊಂದು ವ್ಯಾಖ್ಯಾನ ಕಾಮೆಂಟ್ರಿ ಮೇಲೊಂದು ಕಾಮೆಂಟ್ರಿ ಅದು ಪ್ರಮಾಣ ವಿನಿಶ್ಚಯ ಟೀಕಾ ವಿವೃತಿ ಅನ್ನೋದನ್ನು ಆನಂದವರ್ಧನ ಬರದ ಅಂತ ಗೊತ್ತಾಗುತ್ತೆ ಈಗ ಅವನು ಬೌದ್ಧ ದರ್ಶನದಲ್ಲಿ ಪಳಗಿದ್ದ ಅಂತ ಇಷ್ಟೆಲ್ಲ ದರ್ಶನಗಳಲ್ಲಿ ಪಳಗಿ ಅವುಗಳನ್ನು ಅವುಗಳಂತೆ ರೂಪಿಸಬೇಕು ಅವುಗಳು ಏನು ಹೇಳುತ್ತೆ ಅದನ್ನು ಹೇಳಬೇಕು ತನ್ನ ಮೂಗಿನೇರದ್ದಲ್ಲ ಅನ್ನುವ ಒಂದು ವಿಚ್ಛೇದ ಪ್ರಜ್ಞೆ ಬರಬೇಕು ಅಂದರೆ ಕೇವಲ ಔಪನಿಷತ್ ದರ್ಶನದಲ್ಲಿ ನೆಲೆ ನಿಂತಿರಬೇಕು ಹಾಗಲ್ಲದೆ ಧ್ವನಿಯಾಲೋಕ ಬರೆಯೋಕ್ಕೆ ಸಾಧ್ಯ ಇಲ್ಲ ಧ್ವನಿಯಾಲೋಕವನ್ನು ಯಾವುದೇ ಒಂದು ಆಗ್ರಹವಿಲ್ಲದೆ ಅರ್ಥ ಮಾಡಿಕೊಂಡು ಅದನ್ನು ಹೃದ್ಗತ ಮಾಡಿಕೊಂಡು ಒಳ್ಳೆಯ ಕಾವ್ಯ ರಚನೆ ಮಾಡಬೇಕು ಅಂದರೆ ಆ ಉಪನಿಷದ ದರ್ಶನದ ಅದ್ವೈತ ಸ್ಥಿತಿಗೆ ಬರಬೇಕಾಗುತ್ತದೆ ಯಾಕೆಂದರೆ ಇನ್ನು ಯಾವುದೇ ಕೂಡ ಅದೇ ಮಾರ್ಸಿಸಮು ಒಂದು ಇಸಮ್ಮು ಇಸ್ಲಾಮು ಒಂದು ಇಸಮು ಕ್ರಿಶ್ಚಾನಿಟಿ ಒಂದು ಇಸಮು ಅದನ್ನೆಲ್ಲ ಹಿಡ್ಕೊಂಡು ಹೋದಂಥದ್ದು ಶೈವವೂ ಒಂದು ಇಸಮು ವೈಷ್ಣವೂ ಒಂದು ಇಸಮು ಶಾಕ್ತವೂ ಒಂದು ಇಸಮ್ಮು ಈ ಎಲ್ಲ ಇಸಮ್ಗಳನ್ನು ಹಿಡ್ಕೊಂಡು ಹೋದವರು ಉಪಾಧಿಗಳನ್ನು ಕಳಚಿಕೊಳ್ಳಲಾರರು ಭಾವದ ಸ್ಥಿರದ ಸ್ತರದಲ್ಲಿರ್ತಾರೆ ರಸದ ಸ್ತರಕ್ಕೆ ಬರೋಕ್ಕಾಗೋದಿಲ್ಲ ಹೀಗಾಗಿ ಆ ಭಾವಾತೀತವಾದ ಸ್ತರ ನಿರ್ವಿಶೇಷ ಸ್ಥಿತಿಗೆ ಬಂದಾಗ ಮಾತ್ರ ಒಂದನ್ನು ಬರೆಯೋಕ್ಕೂ ಸಾಧ್ಯ ಒಂದನ್ನು ನೋಡೋಕ್ಕೂ ಸಾಧ್ಯ ಅಂತಂದಾಗ ಆನಂದವರ್ಧನನ ಧ್ವನಿಯಾಲೋಕದಲ್ಲಿ ನಮಗೆ ಗೊತ್ತಾಗುತ್ತೆ ಅವನು ಒಂದು ದರ್ಶನವನ್ನು ಬರೆದಿದ್ದಾನೆ ಅಲಂಕಾರ ಶಾಸ್ತ್ರದಲ್ಲಿ ಮೊದಲಿಗೆ ಭರತ ಬರ್ತಾನೆ ಮುನಿ ಆರ್ಷ ದರ್ಶನ ಅದು ವೇದದಂತೆ ಅದನ್ನು ಪಂಚಮ ವೇದ ನಾಟ್ಯ ವೇದ ಅಂತೀವಿ ಆಮೇಲೆ ನಮಗೆ ಕಾಣಿಸುವ ದೊಡ್ಡ ಹೆಗ್ಗುರುತು ಮೈಲುಗಲ್ಲು ಭಾಮಹ ಭಾಮಹನಲ್ಲಿ ತರ್ಕ ಕರ್ಕಶ ಪ್ರಜ್ಞೆ ಕಾಣಿಸುತ್ತೆ ಅದರ ಆಸುಪಾಸಿನಲ್ಲಿ ದಂಡಿ ಬರ್ತಾನೆ ಅವನಲ್ಲಿ ಹಾರ್ದಿಕವಾದ ಭಾವನಾತ್ಮಕವಾದ ಪ್ರಜ್ಞೆ ಕಾಣಿಸುತ್ತೆ ಅದಾದ ಮೇಲೆ ಬರುವ ವಾಮನ ಸೂತ್ರ ವೃತ್ತಿ ರೂಪವಾಗಿ ಬರೆದ ಉದಾಹರಣೆಯನ್ನು ಅವನೇ ಮೊದಲಿಗೆ ಕೊಟ್ಟವನು ಪ್ರತ್ಯೇಕವಾಗಿ ಬೇರೆ ಬೇರೆ ಕವಿಗಳಿಂದ ಆಯ್ದು ಅವನಲ್ಲಿ ಪರಿಷ್ಕಾರ ಕಾಣಿಸ್ತೀವಿ ಶಾಸ್ತ್ರ ಕಾಣಿಸುತ್ತೆ ಅಂದರೆ ದರ್ಶನ ಅಂದರೆ ಯಾವುದೊಂದು ರೆವಲೇಷನ್ ಅಂತಿವಲ್ಲ ಆ ಅರ್ಥದ್ದು ಮತ್ತೆ ಕಾಣಿಸ್ತಕ್ಕಂಥದ್ದು ತರ್ಕ ಲಾಜಿಕ್ ಅಂತಕ್ಕಂಥದ್ದು ಅಂದರೆ ಒಂದು ರೆವಲೇಷನ್ ಶಬ್ದ ಪ್ರಮಾಣದಂಥದ್ದು ಮತ್ತೊಂದು ಯುಕ್ತಿ ಭಾಮಹನಲ್ಲಿ ಯುಕ್ತಿ ಕಾಣಿಸುತ್ತೆ ದಂಡಿಯಲ್ಲಿ ಸಹೃದಯತೆ ಕಾಣಿಸುತ್ತೆ ಮತ್ತು ವಾಮನಲ್ಲಿ ಪರಿಷ್ಕಾರ ಅಚ್ಚುಕಟ್ಟುತನ ಕಾಣಿಸುತ್ತೆ ಇವು ಅಷ್ಟೂ ಕೂಡ ಕಾಣಿಸೋದು ಆನಂದವರ್ಧನಲ್ಲಿ ಹೀಗಾಗಿ ಆನಂದವರ್ಧನ ಒಂದು ದರ್ಶನ ಸಹೃದಯನಾಗಿ ಬರೆದಿದ್ದಾನೆ ಅಂತ ಗೊತ್ತಾಗುತ್ತೆ ಹೀಗಾಗಿ ಅದು ಬಹಳ ವಿರಳತರವಾದಂಥ ಎಲ್ಲ ಪೂರ್ವದ ಗುಣಗಳನ್ನು ತುಂಬಿಕೊಂಡಿದೆ ಮತ್ತು ಮುಂದೆ ಎಲ್ಲರಿಗೂ ಕೂಡ ಇದೊಂದು ಅನಿವಾರ್ಯವಾದ ಆಕರ ಗ್ರಂಥವಾಯಿತು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಬರೀತಾರೆ ಆನಂದವರ್ಧನನ ಧ್ವನಿಯ ಆಲೋಕ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸರಿಯಾಗಿ ಆಗಿದ್ದಾದರೂ ಮಹಾಮಹೇಶ್ವರ ಅಭಿನವಗುಪ್ತಪಾದರ ಲೋಚನ ಅನ್ನುವ ವ್ಯಾಖ್ಯಾನದಿಂದ ಹಾಗೆಯೇ ಭರತಮುನಿಯ ನಾಟ್ಯವೇದ ನಾಟ್ಯ ವೇದ ನಾಟ್ಯಶಾಸ್ತ್ರ ಅದರ ಮೇಲೆ ಅಭಿನವ ಗುಪ್ತ ಪಾದರೆ ಬರೆದಿರತಕ್ಕಂಥ ಅಭಿನವ ಭಾರತಿ ಇವು ಅಷ್ಟೂ ಸೇರಿದ್ರೆ ಈ ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬಾದರಾಯಣ ಸೂತ್ರ ಅವುಗಳ ಮೇಲಿನ ಶಾಂಕರ ಭಾಷ್ಯಕ್ಕೆ ವೇದಾಂತದಲ್ಲಿ ಯಾವ ಒಂದು ಪ್ರಾಶಸ್ತ್ಯ ಉಂಟೋ ಆ ಪ್ರಾಶಸ್ತ್ಯ ಮುಂದೆ ಇದನ್ನು ವಿರೋಧಿಸಿದವರು ಇದ್ದಾರೆ ಧ್ವನಿಯೇ ಇಲ್ಲ ಅಂತ ಧ್ವನಿ ಧ್ವಂಸಕ್ಕೆ ಹೊರಟಂಥ ಒಂದು ಗ್ರಂಥ ಬಂತು ಭಟ್ಟನಾಯಕ ಅಂತ ಬರೆದಂಥ ಹೃದಯ ದರ್ಪಣ ಅಂತ ಅವನು ಮಹಾನುಭಾವನೆ ಅಲ್ಪ ಸ್ವಲ್ಪದ ಬುದ್ಧಿಯವನಲ್ಲ ಹಾಗೆ ಅವು ಭಟ್ಟನಾಯಕನ ಧ್ವನಿಧ್ವಂಸಗ್ರಂಥ ಹೃದಯ ದರ್ಪಣವನ್ನು ಓದ್ದೆ ತಾನು ಧ್ವನಿಯ ಮೇಲೆ ವಿರೋಧ ಮಾಡೋಕೆ ಹೊರಡ್ತೀನಿ ಮೊಮ್ಮಕ್ಕಳಿಗೆ ಪಾಠ ಹೇಳೋದಿಕ್ಕೆ ಅಂತ ಮಹಿಮ ಭಟ್ಟ ಅಂತ ಒಬ್ಬ ತಾರ್ಕಿಕ ಬರೆಯೋಕೆ ಹೊರಟ ವ್ಯಕ್ತಿ ವಿವೇಕ ಅಂತ ಹಾಗೆ ಧ್ವನಿ ಎಂಥದ್ದು ಅಂತ ಹೇಳ್ಕೊಂಡು ಹೊರಟು ವಕ್ರೋಕ್ತಿಯಲ್ಲೇ ಎಲ್ಲ ಇದೆ ಅಂತ ಹೊರಟಂತ ಕುಂತಕ ಒಬ್ಬ ಬಂದ ಮತ್ತೆ ಧ್ವನಿ ವಿರೋಧಿ ಆಗ್ತೀನಿ ಅಂತ ಹೊರಟಂತ ಧನಂಜಯ ಅವನ ತಮ್ಮ ಧನಿಕ ಅವರು ಮತ್ತೆ ಧ್ವನಿಗಿನಿ ಎಲ್ಲವನ್ನೂ ನಾವು ಗುಡಿಸಾಕ್ಬಿಟ್ಟಿದ್ದು ಎಲ್ಲಕ್ಕೂ ನಾವೊಂದು ಸಮನ್ವಯ ಕಲ್ಪಿಸಿ ಧ್ವನಿಯನ್ನು ಇಲ್ಲದೆಯೇ ಎಲ್ಲ ಮಾಡ್ತೀವಿ ಅಂತ ಹೊರಟಂತ ಭೋಜ ಅವನನ್ನ ತಾತ್ಪರ್ಯವಾದಿ ಅಂತ ಹೇಳಬೇಕು ಅಂತರ್ವಾದಿ ಅಂತರ್ಭಾವವಾದಿ ಅಂತ ಅಂದಬೇಕು ಭಕ್ತವಾದಿ ಅನ್ಬೇಕು ಏನೂ ಗೊತ್ತಿಲ್ಲ ಎಲ್ಲ ಗ್ರೂಪ್ಗೂ ಸೇರ್ತಾನೆ ನಮ್ಮಲ್ಲಿ ಕೆಲವರು ಇರ್ತಾರೆ ಅವರು ಪಾಪ ಎಲ್ಲದರ ಪ್ರವಚನಕ್ಕೂ ಬರ್ತಾರೆ ಎಲ್ಲಕ್ಕೂ ಹೋಗ್ತಾರೆ ಎಲ್ಲ ಒಳ್ಳೇದು ಆದರೆ ಏನೂ ಸರಿಯಾಗಿ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಬರೋದು ಸಮಸ್ಯೆ ಆದರೆ ಅವರು ಆಗ ಈಗ ಕೆಲವೊಂದು ಹೇಳ್ತಾರೆ ಅದು ಬಹಳ ಬೆಲೆ ಬಾಳುವಂಥದ್ದಾಗಿರುತ್ತೆ ಆ ರೀತಿಯಾದಂಥದ್ದು ಭೋಜರಾಜ ಹೀಗೆ ಅನೇಕ ಜನ ಉಂಟು ಅಂದರೆ ಸಿದ್ಧಾಂತ ಬಂದ ಮೇಲೆ ಅದರ ವಿರೋಧಿ ಸಿದ್ಧಾಂತಗಳು ಬರಲಿಲ್ಲ ಅಂತಲ್ಲ ಬಂದುವು ಹಾಗೆ ಈಗ ಶಂಕರ ದರ್ಶನ ಬಂದ ಮೇಲೆ ಬೇಕಾದಷ್ಟು ಬಂದಿದೆ ಶಂಕರನ್ನು ವಿರೋಧಿಸ್ತಕ್ಕಂಥ ಮಹಾ ಮತಿಗಳೇ ಬಂದಿದ್ದಾರೆ ರಾಮಾನುಜರಾಗಲಿ ಮಧ್ವಾಚಾರ್ಯರಾಗಲಿ ವಲ್ಲಭರಾಗಲಿ ನಿಂಬಾರ್ಕರಾಗಲಿ ಶ್ರೀಕರ ಶ್ರೀಪತಿ ಬೇಕಾದಷ್ಟು ಜನ ಇದ್ದಾರೆ ಬಂತು ಅವೆಲ್ಲ ಕೂಡ ಶಂಕರರ ಗ್ರಂಥಗಳನ್ನೇ ಅವಲಂಬಿಸಬೇಕಾಯಿತು ಅಂದರೆ ಅದು ಅಲ್ಲಿರುವ ಸ್ವಾರಸ್ಯ ಈಗ ವಿರೋಧಿಸೋಕ್ಕೂ ಅದನ್ನ ಎತ್ತಿ ಹಿಡಿಯೋದಕ್ಕೂ ಅವರೇ ಗತಿ ಧ್ವನಿ ಸಿದ್ಧಾಂತ ವಿರೋಧಿಸಬೇಕೆ ಆನಂದವರ್ಧನನ್ನೇ ನೋಡಬೇಕು ಸಿದ್ಧಾಂತವನ್ನ ಸಮರ್ಥನೆ ಮಾಡಬೇಕು ಅದಕ್ಕೂ ಅವನೇ ಬೇಕಾಯಿತು ಇದು ನಮಗೆ ಕಾಣಿಸುತ್ತೆ ಅದಕ್ಕಿಂತ ಮುಂಚಿನದು ಯಾವುದು ನಮಗೆ ಹಿಡ್ಕೊಳಕ್ಕಾಗಲ್ಲ ಯಾಕೆ ಅದರ ಜೊತೆ ಸಂಪೂರ್ಣ ಅಗ್ರಿಮೆಂಟ್ ಇದೆ ವ್ಯಾಸರ ಜೊತೆಗೆ ಉಪನಿಷತ್ತುಗಳ ಜೊತೆಗೆ ಭಗವದ್ಗೀತೆಯ ಜೊತೆಗೆ ಎಲ್ಲ ಆಚಾರ್ಯರಿಗೂ ಅಗ್ರಿಮೆಂಟ್ ಇದೆ ಭರತನ ಜೊತೆಗೆ ಎಲ್ಲರಿಗೂ ಅಗ್ರಿಮೆಂಟ್ ಇದೆ ಆರ್ಷ ಗ್ರಂಥಗಳ ಜೊತೆಗೆ ಎಲ್ಲರೂ ಅಗ್ರಿಮೆಂಟ್ ಮಾಡ್ಕೋತಾರೆ ಅದು ಆರ್ಷ ಅಂತ ರೆವಲೇಷನ್ನು ಅದರಿಂದ ರೆವರೆನ್ಸ್ ಉಂಟು ಆದರೆ ಆಮೇಲೆ ಇವನು ಯಾವನೋ ಮನುಷ್ಯ ಬಂದುಬಿಟ್ಟ ಹಾಗಾಗಿ ಸರಿಯಲ್ಲ ಅಂತ ಈ ಥರ ಎಲ್ಲ ಕಡೆ ಉಂಟು ಆದರೆ ಇಷ್ಟೆಲ್ಲ ಚರ್ಚೆಗಳಾದರೂ ಕೂಡ ಅವರು ಹೇಳುವುದು ಎಲ್ಲಿಯೋ ಒಂದು ಕಡೆ ಪ್ರಕಾರಾಂತರದಿಂದ ಆನಂದವರ್ಧನ ಹೇಳುವುದೇ ಆಗಿರುತ್ತೆ ಆದರೆ ಹೆಸರುಗಳು ಮಾತ್ರ ಬೇರೆಯಾಗಿರುತ್ತೆ ಸ್ವಾರಸ್ಯ ಇದೆ ಅಂತಕೋತಾರೆ ಅರೆ ನೀವು ಹೇಳುವುದು ದಾರಿಯಲ್ಲಲ್ಲ ಅಂತಷ್ಟೇ ಸರಿ ಆ ದಾರಿ ಏನೋ ಅದಕ್ಕೊಂದು ಹೆಸರು ಬೇರೆ ಹಾಕಿ ಬೋರ್ಡು ಅಷ್ಟೇನೆ ಇದು ಬರ್ತಕ್ಕಂಥದ್ದು ವಸ್ತುಸ್ಥಿತಿಯಲ್ಲಿ ನೋಡಿದ್ರೆ ಶಂಕರ ದರ್ಶನಕ್ಕೂ ಅದೇ ರೀತಿಯಾಗಿ ಕಾಣಿಸಿಕೊಳ್ತಕ್ಕಂಥದ್ದು ಬೇರೊಂದು ರೀತಿ ಮತ್ತೊಂದು ರೀತಿ ಎಷ್ಟು ವ್ಯವಸ್ಥಾಪನೆ ಮಾಡಿದರೂ ಕಡೆಯಲ್ಲಿ ಹೇಗೋ ಒಂದು ಕಡೆಗೆ ಬರಬೇಕಾಗುತ್ತೆ ಈಗ ಆಧುನಿಕ ಜಗತ್ತಿನಲ್ಲಂತೂ ನಾನು ಪ್ರತ್ಯೇಕ ಅಂತ ಮಡಿ ಹಿಡ್ಕೊಂಡು ಕೂತ್ಕೊಂಡ್ರೆ ಯಾರೂ ಕೇಳುವುದಿಲ್ಲ ಸಭೆಯ ಮರ್ಯಾದೆಗೋಸ್ಕರವಾಗಿ ಚಲಾವಣೆ ನಾಣ್ಯದಲ್ಲಿರಬೇಕು ಅಂತಲಾದ್ರೂ ಹೇಳಬೇಕಾಗತ್ತೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಮನೆಗೆ ಹೋಗಬೇಕಾದ್ರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಷ್ಟೇ ಬೇರೆ ಗತಿ ಇಲ್ಲ ಹಾಗೆ ಈ ಅನಿವಾರ್ಯತೆಗಳು ಬಂದುಬಿಡ್ತವಲ್ಲ ಈಗ ಕಾವ್ಯ ಮೀಮಾಂಸೆಯಲ್ಲಿ ಅಂಥ ಅನಿವಾರ್ಯತೆ ಇಲ್ಲ ಕಾರಣ ಅದಕ್ಕೆ ಮತದ ಸೋಂಕಿಲ್ಲ ಪುಣ್ಯವಶಾತ್ ಹಾಗಾಗಿ ಡಿಫರೆನ್ಸಸ್ಸನ್ನು ಇಟ್ಕೊಳ್ಬಹುದು ಅರೆ ಅನುಭವ ಕಾಲದಲ್ಲಿ ಯಾವ ಡಿಫರೆನ್ಸ್ ಇಟ್ಕೊಳ್ತೀರ ನನ್ನ ಶೃಂಗಾರವೇ ಬೇರೆ ಅಂತೀರಾ ನನ್ನ ರತಿ ಬೇರೆ ಅಂತ ಅನ್ಬೋದೆ ಹೊರತು ಶೃಂಗಾರ ಬೇರೆ ಅಂತ ಹೇಳೋದಕ್ಕಾಗೋದಿಲ್ಲ ನಾನು ತಿನ್ನೋ ಮೈಸೂರು ಪಾಕ್ ಬೇರೆ ಅನ್ಬೋದೇ ಹೊರತು ನನ್ನ ಸಿಹಿ ಅನ್ನೋದು ಬೇರೆ ಅಂತ ಎಲ್ಲಾದರೂ ಹೇಳಿದ್ರೆ ಯಾರೂ ನಂಬೋಕ್ಕಾಗೋಲ್ಲ ಅನುಭವಕ್ಕೆ ಕಾರಕವಾದ ಸಾಮಗ್ರಿ ವ್ಯತ್ಯಾಸವನ್ನು ಅನುಭವ ವ್ಯತ್ಯಾಸ ಅಂತ ಹೇಳೋಕೆ ಆಗೋದಿಲ್ಲ ಅದರೊಳಗೂ ಇದು ಸಾಪೇಕ್ಷ ಅನುಭವ ಸವಿಕಲ್ಪ ಅನುಭವ ನಿರ್ವಿಕಲ್ಪ ಅನುಭವವಾದಂತಹ ಕೇವಲ ಆನಂದದಲ್ಲಿ ಆನಂದದಲ್ಲಿ ಏನೂ ಹೇಳೋಕೆ ಸಾಧ್ಯವಿಲ್ಲ ಇರಲಿ ಯಾಕೆ ಹೇಳ್ತಾ ಬಂದೆ ಅಂದರೆ ಆನಂದವರ್ಧನ ಎಷ್ಟರ ಮಟ್ಟಿಗೆ ಅನಿವಾರ್ಯನಾಗ್ತಾನೆ ಅಂತನ್ನೋದ್ರೊಳಗೆ ಇಷ್ಟು ವಿಸ್ತರಿಸಿಯೂ ಕೂಡ ನಾನು ಲೋಕದ ಮೊದಲನೇ ಪದ್ಯಕ್ಕೂ ಬರಲಿಲ್ಲ ಅದನ್ನು ಮೊದಲು ಮಂಗಳ ಶ್ಲೋಕ ಹೇಳ್ತೀನಿ ಯಾಕೆ ಇಷ್ಟು ವಿಸ್ತಾರ ಮಾಡಿದೆ ಅಂತಂದರೆ ಮುಂದೆ ಬರುವ ಚರ್ಚೆಗಳು ಒಂದು ಸ್ವಲ್ಪ ಮಟ್ಟಿಗೆ ಅವಗತವಾಗುವುದಕ್ಕೆ ಅನುಕೂಲವಾಗಲಿ ಜೊತೆಗೆ ತುಂಬ ಸರಳವಾಗಿ ಕೆಲವೊಂದು ಸ್ವಲ್ಪ ಬಾಲಿಶಾಂತಲೂ ಅನಿಸಬಹುದಾದ ದೃಷ್ಟಾಂತಗಳನ್ನು ತಗೊಂಡಿದ್ದಕ್ಕೂ ಕಾರಣ ಇದೇನೋ ಪೆಡಂಭೂತವಲ್ಲ ನಮಗೆ ಅಲ್ಲದ್ದು ಸಲ್ಲದ್ದು ಅನ್ನುವ ವಸ್ತು ಅಲ್ಲ ಅನ್ನುವ ದೃಷ್ಟಿಯಿಂದ ಸ್ವೇಚ್ಛಾ ಕೇಸರಿನ ಸ್ವಚ್ಛ ಸ್ವಚ್ಛಾ ತ್ರಾಯಂತಾಂ ತ್ರಾಯಂತಾಂಬೋ ಮಧುರಿಪೋ ಪ್ರಪನ್ನಾರ್ಥಿಚ್ಛಿದೋ ನಖಾಹ ಸ್ವೇಚ್ಛಾ ಕೇಸರಿ ಪರಮಾತ್ಮ ನಾರಾಯಣ ತನ್ನಿಚ್ಛೆಯಿಂದ ಆ ವಿಚಿತ್ರಾಕಾರವನ್ನು ತಾಳದ ಅಂದರೆ ಬಲವಂತದಿಂದ ಮತ್ತೊಬ್ಬರು ಹೇರಿದ್ದಲ್ಲ ಅಂತ ಅವನು ಸ್ವೇಚ್ಛಾ ಕೇಸರಿ ಅವನ ಸ್ವಚ್ಛಾ ಯಾಯಾಸಿತೆಂದವಃ ನಖಾಹ ತಮ್ಮ ಕಾಂತಿಗಳಿಂದ ಚಂದ್ರರನ್ನೇ ಕಂಗೆಡಿಸಿರ್ತಕ್ಕಂಥ ಉಗುರುಗಳು ಆ ಸೆಳ್ಳುಗುರು ವಂಕಿಮ ಚಂದ್ರನಂತೆ ಕಾಣಿಸುತ್ತೆ ಕ್ರೆಸೆಂಟ್ ಮೂನ್ ಒಂದಲ್ಲ ಎರಡಲ್ಲ ಹತ್ತು ಚಂದ್ರರ ಒಟ್ಟಿಗೆ ಮೂಡಿದಂತೆ ತೋರತಕ್ಕಂಥ ಆ ಉಗುರುಗಳು ಅವು ಪ್ರಪನ್ನಾರ್ಥಿಛಿದ ಯಾರು ಅವನನ್ನು ಶರಣಾಗತರಾಗ್ತಾರೋ ಅವನಲ್ಲಿ ಪ್ರಪನ್ನರಾಗಿ ಪ್ರಪತ್ತಿಯನ್ನ ಅಂದರೆ ಪೂರ್ಣವಾಗಿ ಭರನ್ಯಾಸ ಮಾಡಿ ಅವನಲ್ಲಿಯೇ ತಾವು ಅಂತ ಅಂದುಕೊತಾರೋ ಅವರ ಅರ್ತಿಯನ್ನು ದುಃಖವನ್ನ ಸೀಳತಕ್ಕಂಥ ಆ ಉಗುರುಗಳು ಆ ನೀಲಾ ಕೇಸರಿಯ ಲೀಲಾ ನರಸಿಂಹನ ಉಗುರುಗಳು ಚಂದ್ರನ ಕಾಂತಿಯನ್ನು ತ್ರಾಸಗೊಳಿಸಬಲ್ಲಂಥವು ನಮ್ಮನ್ನು ತ್ರಾಯಂತಾಂ ಕಾಪಾಡಲಿ ಇದು ಆ ಪದ್ಯದ ತಾತ್ಪರ್ಯ ಇದರ ಒಂದು ಬಹಳ ಸೊಗಸಾದ ಅರ್ಥ ಸ್ವಾರಸ್ಯ ಏನಂತಂದರೆ ಧ್ವನಿಯ ಎಲ್ಲ ಪ್ರಭೇದಗಳು ಇಲ್ಲಿ ಬರುತ್ತವೆ ಅಂತ ಮುಂದೆ ಅಭಿನವ ಉಕ್ತಾದಿಗಳು ಹೇಳ್ತಾರೆ ಅದಕ್ಕಿಂತ ನನಗೆ ತುಂಬ ಸೊಗಸು ಅಂತ ಅನಿಸಿದ್ದು ನನ್ನ ಮಿತ್ರರು ಒಬ್ಬರು ಹೇಳಿದಂಥದ್ದು ಬಹಳ ಸೊಗಸಾದ ಅರ್ಥ ಅರ್ಥಸ್ಫೂರ್ತಿ ಅದು ಏನಂದರೆ ಕವಿಯ ಸೃಷ್ಟಿ ಅಂಥದ್ದು ಅಂದರೆ ನಾವು ಊಹೆ ಆಗದೇ ಇರೋದನ್ನ ಮತ್ತೆ ಸೃಷ್ಟಿ ಮಾಡಿರುತ್ತೆ ಅದು ಸೃಷ್ಟವಾದ ಮೇಲೆ ನಮಗೆ ಗೊತ್ತಾಗುತ್ತೆ ಓಹೋ ಇದು ಸೃಷ್ಟಿಗೆ ಬರಬಹುದು ಇದಕ್ಕೂ ಪಾಸಿಬಿಲಿಟಿ ಇತ್ತು ಅಂತ ಕಾಳಿದಾಸ ಮೇಘದೂತ ಬರೆಯೋವರೆಗೂ ಇಂಥ ಕಾವ್ಯ ಒಂದು ಬರೆಯೋಕ್ಕಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಯಾವುದೇ ಒಂದು ಮಹಾ ಸೃಷ್ಟಿ ನೋಡಿದ್ರೂ ಅನಿಸುತ್ತೆ ಇಂಥದ್ದೊಂದು ಮಾಡೋಕ್ಕೆ ಸಾಧ್ಯ ಇತ್ತು ಅಂತೂ ಗೊತ್ತೇ ಇರಲಿಲ್ಲ ಅಂತ ಬಾಲಮುರಳಿ ನಾಲ್ಕು ಸ್ವರಗಳ ಮಹತಿಯನ್ನೋ ಲವಂಗಿಯನ್ನೋ ಸೃಷ್ಟಿ ಮಾಡುವವರೆಗೂ ಇಂಥ ಒಂದು ರಾಗದ ನಿರ್ಮಾಣ ಸಾಧ್ಯ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಹೀಗಿರುತ್ತೆ ಕ್ರಿಯೇಟಿವಿಟಿ ಅಂದರೆ ಅದೇ ಹಿರಣ್ಯಕಶಿಪು ಅದು ಬೇಡ ಇದು ಬೇಡ ಅದರಿಂದ ಕೂಡುದು ಇದರಿಂದ ಕೂಡುದು ಇನ್ನೇನೂ ಕ್ರಿಯೇಟಿವಿಟಿ ಸಾಧ್ಯವೇ ಇಲ್ಲ ಅಂತನ್ನುವಂತೆ ಮಾಡಿ ತಾನು ಅಜರಾಮರ ಆಗಬೇಕು ನಥಿಂಗ್ ನ್ಯೂ ವಿಚ್ ಈಸ್ ಕ್ರಿಯೇಟೆಡ್ ಕ್ಯಾನ್ ಕಿಲ್ ಮೀ ಅಂತ ಫಾರ್ ನೋ ನ್ಯೂ ಕ್ರಿಯೇಷನ್ ಕ್ಯಾನ್ ಗೋ ಆನ್ ಅನ್ನುವ ದೃಷ್ಟಿ ಹಾಗಿದ್ದು ವರ ಕೇಳಿದರೆ ಅವನ ಊಹೆಗೂ ಮೀರಿದಂತೆ ಅವನು ಒಳಗೊಳಗೆ ಸಾಯಬಾರದು ಹೊರಗೆ ಸಾಯಬಾರದು ಕೆಳಗೆ ಸಾಯಬಾರದು ಮೇಲೆ ಸಾಯಬಾರ್ದು ಹಗಲು ಸಾಯಬಾರದು ಎರಳು ಸಾಯಬಾರ್ದು ದೇಶ ಕಾಲಗಳಿಂದ ಬದುಕಿದ್ರಿಂದ ಸಾಯಬಾರ್ದು ಸತ್ಯದಿಂದ ಸಾಯಬಾರ್ದು ಮನುಷ್ಯರಿಂದ ಸಾಯಬಾರದು ಪ್ರಾಣಿಗಳಿಂದ ಸಾಯಬಾರ್ದು ಇದನ್ನು ಕೇಳ್ತಾನೆ ಸತ್ತೋಗೋ ಥರ ಆಗುತ್ತೆ ಅಷ್ಟು ಕಂಡೀಷನ್ಗಳು ಅದಕ್ಕೆ ಎಲ್ಲಕ್ಕೂ ಉಂಟು ಅಂತ ಮುಂದೆ ಆನಂದ ವೃದ್ಧನ ದುನ್ಯಾ ಲೋಕದ ನಾಲ್ಕನೇ ಉದ್ಯೋಗದಲ್ಲಿ ಬರುತ್ತೆ ಈಗೆಲ್ಲ ಖಾಲಿ ಆಗ್ಬಿಟ್ಟಿದೆಯಲ್ಲ ಅವಕಾಶವೇ ಇಲ್ಲವಲ್ಲ ಅಂದರೆ ಒಬ್ಬ ವಾಲ್ಮೀಕಿ ಹುಟ್ಟಿದ ಮೇಲೆ ಕಾಳಿದಾಸ ಹುಟ್ಟೋದಿಕ್ಕೆ ಜಾಗ ಇತ್ತು ಅಂದ್ರೆ ಇನ್ನು ಕೋಟಿ ಜನ ವಾಲ್ಮೀಕಿ ಕಾಳಿದಾಸರಿಗೆ ಜಾಗ ಇದೆ ಅಂತ ಅರ್ಥ ಅಂತ ಬರೀತಾನೆ ವಾಚಸ್ಪತಿ ಸಹಸ್ರಾಣಾ ಸಹಸ್ರೈರಪಿ ಯತ್ನತಃ ವಿಮೃಷ್ಟಾಪಿ ನೈತಿ ಪ್ರಕೃತಿ ಜಗತಾಮಿವ ಬೃಹಸ್ಪತಿ ಸಹಸ್ರರೇ ಪ್ರಯತ್ನ ಪಟ್ಟು ಎಕ್ಸಾಸ್ಟ್ ಮಾಡಕ್ ನೋಡಿದ್ರು ಪ್ರತಿಭೆಯ ಅನಂತತೆಯಿಂದ ಖಾಲಿ ಸಾಧ್ಯವಿಲ್ಲ ಮಾಡಬಹುದು ಸೋಯಂ ಕಲ್ಪ ತರುಪಮಾನ ಮಹಿಮಾ ಭವ್ಯೋಸ್ತು ಭೋಗ್ಯೋಸ್ತು ಭವ್ಯಾತ್ಮನೇ ಕೊನೆಯ ಸಾಲು ಒಂದು ಗ್ರಂಥದ್ದು ಇದು ಕಲ್ಪ ತರುವಿನಂತೆ ಧ್ವನಿಸಿದ್ಧಾಂತ ಸೋ ಮೆನಿ ಪಾಸಿಬಿಲಿಟೀಸ್ ಎಷ್ಟು ಬೇಕಾದರೂ ಇದೆ ಅಂತ ಹೇಳ್ತಾನೆ ಹಾಗಾಗಿ ನರಸಿಂಹ ಅಂಥ ಒಂದು ಪಾಸಿಬಿಲಿಟಿ ಅಂತ ಇದು ತುಂಬ ರಮಣೀಯವಾದ ಅರ್ಥ ಅಂತ ನನಗನ್ಸುತ್ತೆ ಈ ಅರ್ಥ ಯಾವ ಪ್ರಾಚೀನ ವ್ಯಾಖ್ಯಾನಕಾರರು ಕೊಟ್ಟಿಲ್ಲ ಆದರೆ ಇದು ಬಹಳ ಸುಂದರವಾದ ಅರ್ಥ ಅಂತ ನನಗನ್ಸುತ್ತೆ ಇಂಥ ಒಂದು ಉಜ್ವಲವಾದ ಪ್ರಾರ್ಥನೆ ಜೊತೆಗೆ ಇನ್ನೊಂದು ಏನಂದರೆ ಇದು ವೀರ ರಸೋತ್ಪಾದಕವಾಗಿದೆ ತನ್ನ ಎದುರಾಳಿಗಳನ್ನು ನರಸಿಂಹನಂತೆ ಸೀಳು ಬಿಡ್ತೀನಿ ಅನ್ನೋದು ಕೂಡ ಅಲ್ಲಿ ದೃಷ್ಟಾಂತ ತರ್ಕ ಕರ್ಕಶವಾದ ಮಾತುಗಳು ಅವನಲ್ಲಿ ಹೇಗೆ ಬರುತ್ತೆ ಅಂತಂದರೆ ದುನಿಯಾ ಲೋಕದ ಎರಡು ಮೂರನೇ ಉದ್ಯೋತಗಳ ಅಷ್ಟು ಕೂಡ ಗುಡುಗಾಡಿ ಬಿಟ್ಟಿದೆ ತರ್ಕ ವ್ಯಾಕರಣ ಮೀಮಾಂಸೆ ದರ್ಶನ ಇವುಗಳೆಲ್ಲದರ ಶಾಸ್ತ್ರಗಳಿಂದ ನೋಡಿ ಒಬ್ಬ ಒಳ್ಳೆ ಸಹೃದಯನಾದರೆ ಬಲಿ ಹಾಕಿಬಿಡ್ತಾರೆ ತರ್ಕ ಮಾಡಿಬಿಟ್ಟು ಪಂಡಿತರು ಒಬ್ಬ ಶುಷ್ಕ ತಾರ್ಕಿಕನಾದರೆ ಏನೂ ಪ್ರಯೋಜನ ಇಲ್ಲ ಅದು ಹೇಗೆ ಅಂತಂದರೆ ಶರೀರ ಇದ್ದರೂ ಜೀವ ಇಲ್ಲ ಅಲ್ಲಿ ಹೋಗಿ ಒಳಗಡೆ ಒಂದು ದೆವ್ವ ಸೇರ್ಕೋಬೇಕಷ್ಟೇ ಹೊರತು ಇನ್ನೇನೂ ಮಾಡೋದಕ್ಕೆ ಆಗೋದಿಲ್ಲ ಆ ರೀತಿಯಾದಂಥ ಸ್ಥಿತಿ ಆಗಿಬಿಡುತ್ತೆ ಇವೆರಡೂ ಆಗಿರಬೇಕು ಹೀಗೆರಡೂ ಆದವ್ರಿಗೆ ಕಾಣ್ಮೆ ಇಲ್ಲದ ಜಾಣ್ಮೆ ಬಂದ್ಬಿಡುತ್ತೆ ಅದಕ್ಕಾಗಿ ಒಂದು ದಾರ್ಶನಿಕ ಪ್ರಜ್ಞೆ ಬೇಕು ಮತ್ತೆ ಇಷ್ಟೆಲ್ಲ ಇದ್ದವನಿಗೆ ಒಂದು ಹದ ಬೇಕು ಇವೆಲ್ಲ ಸೇರಿಕೊಂಡು ಆನಂದವರ್ಧನ ಮಾಡಿದ ಧ್ವನಿಯ ಧ್ವನಿಯ ಆಲೋಕ ನೋಟ ಅಂತ ವಿಷನ್ ಆಫ್ ಥೀರಿ ಆಫ್ ಸಜೆಷನ್ ದಿ ವಿಷನ್ ಆಫ್ ಥೀರಿ ಆಫ್ ಸಜೆಷನ್ ಅಂದರೆ ಸೂಚನಾ ತತ್ವ ಯಾವುದುಂಟು ಧ್ವನನ ತತ್ವ ಯಾವುದುಂಟು ಒಂದು ಗಂಟೆ ಬಡಿದ್ರೆ ಆ ಅನುರಣನ ಆಗ್ತಾ ಇರ್ತಲ್ಲ ಆ ರೀತಿ ಒಂದು ಮಲ್ಲಿಗೆಯ ಪರಿಮಳ ಅಷ್ಟು ದೂರ ಹೋದರೂ ಕೂಡ ಆ ಜಾಜಿಯ ಪರಿಮಳ ಹಾಗೇ ನವರಾಗಿ ನಮ್ಮೊಳಗೆ ಇಟ್ ವಿಲ್ ಹಾಂಟ್ ಆ ರೀತಿಯಾಗಿರ್ತಕ್ಕಂಥದ್ದು ಅಂತ ಒಂದು ಅರ್ಥ ಆ ಲೋಕ ನೋಟ ಆ ನೋಟಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೆಳಕು ಆ ಬೆಳಕು ಒಂದು ಮಿಂಚಿನಂತೆ ಬಡಿಯಬೇಕು ಅದು ಉದ್ಯೋತ ಉತ್ ಅಂದರೆ ಮೇಲಕ್ಕೆ ದ್ಯೋತ ಅಂದರೆ ಬೆಳಗುವುದು ಅಂದರೆ ಧ್ವನಿಯನ್ನು ಕಾಣಬೇಕಾದರೆ ಅನ್ ಎಲಿವೇಟೆಡ್ ಲೈಟ್ ಬೇಕು ಉನ್ನತವಾದ ಬೆಳಕು ಬೇಕು ಅಂತ ಒಂದೊಂದು ಚಾಪ್ಟರ್ಗೆ ಅವನ ಹೆಸರು ಕೊಟ್ಟ ಅಭಿನವ್ ಗುಪ್ತನ ವ್ಯಾಖ್ಯಾನದ ಹೆಸರು ಲೋಚನ ಇಷ್ಟೆಲ್ಲ ಆದಮೇಲೆ ನೋಡೋಕ್ಕೊಂದು ಕಣ್ಣಿರಬೇಕು ಅಂತ ಅದು ಪ್ರಕೃತಿಯಲ್ಲಿ ನಡೀಬಹುದು ಆನಂದವರ್ಧನ ತಾನು ತನ್ನ ಸಂಸ್ಕೃತಿಯಿಂದ ಧ್ವನಿಗೆ ಒಂದು ಆಲೋಕ ನೋಟ ಅಂತ ಕೊಟ್ಟ ರೆವಲೇಷನ್ ಅನ್ ಓಪನಿಂಗ್ ಅಂತ ಅದಕ್ಕೆ ಬೇಕಾಗಿರೋ ಟಾರ್ಚನ್ನು ಬಿಟ್ಟ ಚಾಪ್ಟರ್ ಬೈ ಚಾಪ್ಟರ್ ನೋಡಕ್ಕೆ ನಮಗೆ ಕಣ್ಣಿಲ್ದೇ ಇದ್ರೆ ಹೇಗೆ ಅಂತ ಅದಕ್ಕಾಗಿ ಬಂದಂಥದ್ದು ಆ ಒಂದು ಲೋಚನ ಹೀಗೆ ಆ ಗ್ರಂಥ ಆರಂಭವಾಯಿತು ಇನ್ನು ಆ ವಿವರಗಳನ್ನು ನಾವು ಮುಂದೆ ನೋಡೋಣ ನಮಸ್ಕಾರ